ವಿಶಿಷ್ಟ ವರದ ಗೌರಿ ಜಯದಾಂ ಸರ್ವಶಕ್ತಿದಾಂ ಯೋಗೀಂದ್ರ ಪೂಜಿತಾಂ ವಂದೇ ಸ್ತುತ್ಯಾಂ ತ್ರಿಪುರ ಸುಂದರೀ ಸ್ತುತ್ಯಾಂ ತ್ರಿಪುರ ಸುಂದರೀ ಸ್ತುತ್ಯಾಂ ತ್ರಿಪುರ ಸುಂದರೀ ಆಡುವ ಸಮಯದ ಬೊಂಬೆ ಮಾನವ ಆಡುವ ಸಮಯದ ಬೊಂಬೆ ಸೇಡಿನಲ್ಲಿ ದಿನವೂ ಹೋರಾಡವೇ ನಲಿಯುವ ಪ್ರೀತಿಯಲ್ಲಿ ನಗಿಸುವ ಮಾದಿನಲ್ಲಿ ಮನುಜ ಜೊತೆಯಾಗಿ ಒಂದಾಗಿ ಬಾಳುವ ಅವನು ಸಂತೋಷ ಎಲ್ಲೆಂದೇ ಹುಡುಕುವ ಬಿಸಿಲಲ್ಲಿ ಮಳೆಯಲ್ಲಿ ಚಳಿಯಲಿ ಬೆದರದೆ ವಿನೋದವೋ ವಿಷಾದವೋ ಹೊಂದಿಕೊಳ್ಳುವ ಚಿನ್ನದ ಬೊಂಬೆಯಲ್ಲ ದಂತದ ಬೊಂಬೆಯಲ್ಲ ಬುದ್ಧಿ ಇರುವ ಬೊಂಬೆಯು ಕಾಲವು ಕುಣಿಸಿದಂತೆ ಆದಿತು ಎಣಿಸಿದಂತೆ ಆಡುವ ಸಮಯದ ಬೊಂಬೆ ಮಾನವ ಆಡುವ ಸಮಯದ ಬೊಂಬೆ ಮಣ್ಣೊಂದು ಮನುಜ ಇರುವಲ್ಲೇ ಹಾಯಾಗಿ ಬಾಳುವ ಸುಖದ ಕನಸಲ್ಲೇ ದಿನವೆಲ್ಲ ಕೇಳುವ ಜನದಿನ ಸುಳಿಯಲಿ ಮರದಿನ ಮರೆಯಲಿ ವಿನೋದವೋ ವಿಷಾದವೋ ಹೊಂದಿಕೊಳ್ಳುವ ಚಿನ್ನದ ಬೊಂಬೆಯಲ್ಲ ದಂತದ ಬೊಂಬೆಯಲ್ಲ ಬುದ್ಧಿ ಇರುವ ಬೊಂಬೆಯು ಕಾಲವು ಕುಣಿಸಿದಂತೆ ಆವಿದು ಎಣಿಸಿದಂತೆ ಆಡುವ ಸಮಯದ ಬೊಂಬೆ ಮಾನವ ಆಡುವ ಸಮಯದ ಬೊಂಬೆ ಹೇ
ಆಯ್ತು ಹೋಗ್ಬಾ. ಏಯ್ ಒಂದ್ ಸಿಗರೇಟ್ ಕೊಡ್ಲ. ಕಡ್ಡಿ ಹಚ್ಚಲ. ಜ್ಞಾನ ನೆಟ್ಟಿಗಿದ್ದೇನೆ, ನಡ ರಸ್ತೆಯಲ್ಲಿ ಓಡ್ ಬರ್ತಾ ಇದೆಯಲ್ಲ ನೀನು. ಯಾಕ ಹುಡುಗ ನಟಿಸ್ಕೊಂಡ್ ಬರ್ತಾ ಇದ್ದೀರಿ ನೀವು? ಸ್ಕೂಲ್ ಹೋಗು ಅಂದ್ರೆ ಹೋಗಲ್ಲ ಅಂತಾನೆ. ಬೆಂಗಳೂರು ಕಾನ್ವೆಂಟ್ ನಲ್ಲಿ ಬೇಕಾದಷ್ಟು ಡೊನೇಷನ್ ಕೊಟ್ಟು ಸೀಟ್ ಸಂಪಾದನೆ ಮಾಡಿದೀವಿ, ಅದಕ್ಕೆ ಕರ್ಕೊಂಡು ಹೋಗಿ ಬಂದಿದೀವಿ. ತಪ್ಪು ಮರಿ, ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದವನು ಓಡೋಗ್ತಾ ಇದ್ದಾನೆ. ಯಾರು ನೀವೇನ? ಅವ್ರ ತಂದೆನಾ? ಇವ್ರ ತಂಗಿ ಮಗ. ನೀವೆಲ್ಲ ಒಬ್ಬೊಬ್ರು ಹಲಾಲ್ ಟೋಪಿಗಳು ಕಂಡ ಕಾಣ್ತಾ ಇದ್ದೀರಪ್ಪ, ನಿಜ ಹೇಳಿ ಯಾರು ನೀವು? ನಾವ್ ಯಾರಾದ್ರೆ ನಿಂಗೇನು ಕಲ್ಸೆ ಅನ್ನೋ ಹುಡುಗನ? ಹುಡುಗನ ಕಳಿಸ್ಬೇಕಾ? ಹೌದು, ಆ ಪೊಲೀಸ್ ಸ್ಟೇಷನ್ಗೆ. ಲಾತ ಬೇಕಾ? ಯಾವೂರಂದೆ? ತುಮಕೂರ. ಏನ್ ಗುರು? ಏನಪ್ಪ, ನಾನ್ ಬೆಂಗಳೂರ್ಗೆ ಹೋಗ್ತಾ ಇದ್ದೀನಿ, ನೀನೆಲ್ಲಿ ಹೋಗ್ತಾ ಇದೀಯಾ? ಹಿರಿಯೂರ್ ಹೋಗ್ತಾ ಇದ್ದೀನಿ. ಹಿರಿಯೂರ್ಗ? ನೋಡು, ತುಮಕೂರ್ನಲ್ಲಿ ಈ ಹುಡುಗನ ಮನೆ ಪತ್ತೆ ಮಾಡಿ ಸ್ವಲ್ಪ ಇವನ್ನ ಅಲ್ಲಿಗೆ ಸೇರಿಸ್ಬಿಡ್ಬೇಕಲ್ಲ. ಆಯ್ತು. ಕಳ್ಳರ ಕೈ ಸಿಕ್ಕಾಕೊಂಡ್ಬಿಟ್ಟಿದ್ದೆ ಕಣೆ. ಹೌದಾ? ಹೌದು. ಬಾಮ್ರಿ, ಹೋಗಿ ಬರ್ತೀಯಪ್ಪ. ಹುಷಾರು. ಆಟದ ಸಾಮಾನು ಎಲ್ಲ ನಿನಗೆ ಗೊತ್ತಾ? ಚೆನ್ನಾಗಿದೆಲ್ಲ ಹೆಲಿಕಾಪ್ಟರ್ ಚೆನ್ನಾಗಿದೆಯಾ? ಇದೆಲ್ಲ ನಿನಗೆ, ನನ್ನ ಲಕ್ಷ್ಮಿಗೆ. ನನಗೇನು ತರಲಿಲ್ವಾ ಡ್ಯಾಡಿ? ಏಯ್, ನಿನಗೆ ಯಾಕೋ, ನಾಳೆ ಅವಳು ಹುಟ್ಟಿದಬ್ಬ, ಅದಕ್ಕೆ ತಂದಿದ್ದೀನಿ. ನೀನು ಹುಟ್ಟಿದಬ್ಬ ದಿವಸ ನೀನು ತಂದ್ಕೊಡ್ಲಿಲ್ವಾ? ಆದ್ರೆ ತವಳಿಗೂ ಏನೇನೋ ತಂದ್ಕೊಟ್ಟೆ. ಪಾಪ ಲಕ್ಷ್ಮಿ ಪುಟ್ಟ ಹುಡುಗಿ. ಆ ಕೋತಿ ನಾ ಇಟ್ಕೋತೀನಿ. ಬೇಡ, ಅದನ್ನ ಅವಳಿಗೆ ಅಂತ ತಂದಿದ್ದೀನಿ. ನಾ ಇಟ್ಕೋತೀನಿ. ಬೇಡ ಅಂದ್ರೆ ನಾ ಇಟ್ಕೋತೀನಿ. ಅವಳ ನೋಟ್ಬುಕ್ ಅಲ್ಲಿ ಹಾಕಿಸ್ಬೇಕಾಗಿತ್ತು. ಗೀಚಿದ್ರೇನಂತೆ, ಇನ್ನೊಂದ್ ತಗೊಂಡ್ರಾಯ್ತು. ಆ ನೋಟ್ಸ್ ಯಾರು ಬರೆಯೋರು? ಇನ್ನೊಂದ್ಸರಿ ಬರಿ, ಇಂಪ್ರೂವ್ ಆಗುತ್ತೆ. ಡ್ಯಾಡಿ, ನಾನು ಇವತ್ತು ನಿಮ್ಮ ಪಕ್ಕದಲ್ಲೇ ಮಲ್ಕೋತೀನಿ ಡ್ಯಾಡಿ. ಮಲ್ಕೊಳ್ಳಮ್ಮ. ನಾನು ನಿನ್ ಪಕ್ಕದಲ್ಲೇ ಮಲ್ಕೋತೀನಿ ಡ್ಯಾಡಿ. ಕೊಡಿಯವರು ಅವ್ಳು ಮಾತ್ರ ಮಲ್ಕೋಬಹುದಾ? ಪಾಪ ಅವಳು ಚಿಕ್ಕ ಹುಡುಗಿ, ಮಲ್ಕೊಳ್ಳಿ ಬಿಡು. ನಾನು ಮಲ್ಕೋತೀನಿ. ಹೋಗ್ಲಿ ಬಿಡ್ರಿ, ಅವನು ಇಲ್ಲೇ ಮಲ್ಕೊಳ್ಳಿ. ಯಾಕೆ ಅವ್ನು ಹಾಗೆ ಗದರ್ಸ್ಕೋತೀರಾ? ಅವನ್ ಕಂಡ್ರೆ ನನಗೇನು ಪ್ರೀತಿ ಇಲ್ಲ ಅಂತ ಹೇಳ್ಕೊಡಿಯನೆ. ಮಕ್ಕಳಿಗೆ ಈಗಲಿಂದ ನಾವು ಡಿಸಿಪ್ಲಿನ್ ಕಲಿಸ್ಬೇಕು. ಮಲಕೋ ಮಲಕೋಮ್ಮ. ಅನಿಲ್,
ಏನೋ ಮಾಡ್ತಾ ಇದೀಯಾ? ಮನೆ ಮಾಡ್ತಾ ಇದೀನಿ. ಎಷ್ಟು ಚೆನ್ನಾಗಿದೆ, ನಂಗ್ ಕೊಡ. ಇಲ್ಲ ಇಲ್ಲ, ಸ್ಕೂಲ್ ಎಕ್ಸಿಬಿಷನ್ ತಗೊಂಡೋದಕ್ಕೆ. ಇಲ್ಲ ನಂಗ್ ಕೊಡ. ಇಲ್ಲ ಇಲ್ಲ ಅಪ್ಪ, ಕೊಡ, ನಂಗೆ ಚೆನ್ನಾಗಿದೆ. ಬಿಡ ಕೊಡ, ಕೆಟ್ಟ ಬಿಡ್ತಾ. ಬಿಡ ಬಿಡ ಬಿಡ. ಮಾತಾಡು ಲಕ್ಷ್ಮಿ, 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 ಲಕ್ಷ್ಮಿನ ಕೊಂದು ಬಿಟ್ಟಿಯಲ್ಲೋ ಚಂಡಾಳ, ಅವಳನ್ನ ಸಾಯಿಸಿ ಬಿಟ್ಟಿಯಲ್ಲೋ, ತಂಗಿ ಕೊಲ್ಲೋ ಅಂತ ಕ್ರೂರಿಯಾಗಿಟ್ಟಿಯಲ್ಲೋ. ಅಯ್ಯೋ, ಮೈ ಚರ್ಮ ಕೊಂದು ಬಿಟ್ಟಿನಿ. ನಮಸ್ತೆ ಸ್ವಾಮೀಜಿ. ಭಗವಂತ ಭಲ ಕರೆ. ಇನ್ಕೆ ಟಿಕೆಟ್ಗೆ ಪೈಸೆ, ಹೈದ್ರಾಬಾದ್ ಕೋಯ್ ಟಿಕೆಟ್ ಲಿಕ್ಕು. ಠೀಕ್ ಐತೆ ಸ್ವಾಮೀಜಿ. ಆಜಾವ್ ಬೇಟೆ, ಆಜಾವ್. ತುಮಾರಾ ನಾಮ ಕ್ಯಾ ಹೈ ಬೇಟಾ? ಅನಿಲ್. ಅನಿಲ್, ಕಹಾ ಸೆ ಆ ರಹಾ ಹೈ? ದೆಹಲಿಯಿಂದ ಬರ್ತಿದ್ದೀನಿ. ನೀನು ಕನ್ನಡ ಮಾತಾಡ್ತೀಯ? ಭೇಷ್ ಭೇಷ್, ತುಂಬಾ ಸಂತೋಷ. ಏನು, ಮನೆಯಿಂದ ಓಡ್ ಬರ್ತಾ ಇದೀಯಾ? ಹೌದು, ನಾನು ನನ್ನ ತಂಗಿನ ಮಹಡಿಯಿಂದ ತಳ್ಳಿಬಿಟ್ಟೆ. ಅವಳು ಕೆಳಗೆ ಬಿಸತ್ತು ಹೋದ್ಲು. ಏನು, ನಿನ್ ತಂಗಿನ ಕೊಲೆ ಮಾಡ್ಬಿಟ್ಟ್ಯಾ? ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನಿನ್ ಜೈಲ್ಗೆ ಹಾಕ್ಬಿಡ್ತಾರೆ ಗೊತ್ತಾ? ಅದಕ್ಕೆ ಯಾರಿಗೂ ಗೊತ್ತಾಗ್ದಾಗೆ ಮನೆ ಬಿಟ್ಟು ಓಡ್ ಬಂದ್ಬಿಟ್ಟೆ. ಸರಿ ಸರಿ, ಅಳ್ಬೇಡ. ಒಂದ್ ಕೆಲಸ ಮಾಡು, ನೀನು ನನ್ ಜೊತೆ ಬಂದ್ಬಿಡು. ಹೆದರ್ಕೋಬೇಡ ಮಗು, ನನ್ನ ಹೆಸರು ಧರ್ಮದಾಸ ಅಂತ. ನಮ್ದೊಂದು ದೊಡ್ಡ ಧರ್ಮಾಶ್ರಮ ಇದೆ, ಅಲ್ಲಿಂದ ಚೆನ್ನಾಗಿ ನೋಡ್ಕೋತೀವಿ, ಹೊಟ್ಟೆ ತುಂಬಾ ಊಟ ಹಾಕ್ತೀವಿ. ಬರ್ತೀಯಾ ತಾನೆ? ಬರ್ತೀನಿ. ನೋಡು, ಇನ್ಮೇಲೆ ಯಾರ ನಿನ್ನ ಹೆಸರು ಏನು ಅಂತ ಕೇಳಿದ್ರೆ ಗುರು ಅಂತ ಹೇಳ್ಬೇಕು, ಅನಿಲ್ ಅಲ್ಲ. ಗೊತ್ತಾಯ್ತಾ? ಆಗ್ಲಿ. ನೋಡು, ನಮ್ಮ ಧರ್ಮಾಶ್ರಮದಲ್ಲಿ ನಿನ್ನಂತ ಹುಡುಗನ್ನ ಹೂ ಸಾಕ್ತಾ ಸಾಕ್ತೀವಿ. ಆದ್ರೆ ಕೆಲಸ ಓದಿನ ವಿಷಯದಲ್ಲಿ ಬಹಳ ಶಿಸ್ತು, ಕಟ್ನಿಟ್ಟು. ಗೊತ್ತಾ? ಗೊತ್ತಾಯ್ತು. ಸೋಂಬೇರಿ ಬಡ್ಡಿ ಮಗನೇ, ಕೆಲಸ ಮಾಡು ಅಂದ್ರೆ ಮೈ ಕಳ್ತನ ಮಾಡ್ಯ. ಅಯ್ಯೋ ಬಿಟ್ಬಿಡಿ, ನಾ ಕೆಲಸ ಮಾಡಲ್ಲ, ಮಾಡಲ್ಲ. ಕೆಲಸ ಮಾಡಲ್ವಾ? ಅಪ್ಪ ಅಮ್ಮ ಹತ್ರ ಹೋಗ್ಬೇಕು. ಹಾಗಾದ್ರೆ ಇರು, ನಿನ್ ಕೈ ಕಾಲ್ ಮುರಿದು ಭಿಕ್ಷೂರ್ ಕಾಪ್ ಹಾಕ್ತೀನಿ. ನಡಿಯೋ. ಏನ್ ಗಲಾಟೆ ಬಾಸ್? ಆ ಮಕ್ಕಳೆಲ್ಲ ಕೆಲಸ ಮಾಡ್ತಿದ್ರೆ ಈ ಬದ್ನಿ ಅತ್ತನ್ ಬಡ್ಡಿ ಮಗ ಮನುಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ. ಓಹೋ, ಇವನ ಏನಲ್ಲಿ ಕೆಲಸ ಕಳ್ಬಿಡ್ತೀನಿ ನನ್ನ ಮಗನೇ. ಬಶಿ, ಒಂದ್ ಕೆಲಸ ಮಾಡು, ತಂಗಿನ್ಕೊಂದು ಓಡ್ ಬಂದಿಯಾನೆ ಅಂತ ಹೇಳಿ ಪೊಲೀಸ್ನವ್ರಿಗೆ ಕೊಟ್ಬಿಡು. ಜೀವನ ಅಲ್ಲ, ಜೈಲಲ್ಲೇ ಕೊಡಿ ನನ್ನ ಮಗ. ಇಲ್ಲ ಇಲ್ಲ, ನಾ ಜೈಲ್ಗೆ ಹೋಗಲ್ಲ, ಜೈಲ್ಗೆ ಹೋಗಲ್ಲ. ಹಾಗಾದ್ರೆ ಕೆಲಸ ಮಾಡಿ ನಡಿ. ಬಶೀರ್, ಆಮೇಲೆ ಒಂದ್ ಕಣ್ಣಿರ್ಲಿ.
ರೈ ಕೌನ್ ರೋದ ಬಂದ್ರ ಲೋಡ್ ಇಳಿಸ್ರ. ಚಡ್ರೆ ನಿನ್ನ ಹತ್ತ. ತೆಗಿ ಟಾರ್ಪಲ್. ಯಾರ ಹುಡುಗ? ಏಯ್ ಏಯ್ ಹುಡುಗ, ಏಯ್ ಜನ ಇದ್ದಂಗಿಲ್ವೇ? ಏಯ್ ಇಳಿಸು ಇಳಿಸು, ನಲ್ಗೆ ನಲ್ಗೆ ಇಳಿಸು. ತಕೋ ಹಾಲು, ಎಚ್ಚರ ಆದ್ಮೇಲೆ ಕುಡಿಸು. ಏನು ಅಂದ್ರೆ, ಇವನ್ ನೋಡ್ತಾ ಇದ್ರೆ ನಮ್ಮ ಕಿಟ್ಟು ಜ್ಞಾಪಕಕ್ಕೆ ಬರ್ತಿದ್ದಾನಲ್ಲ, ಅದೇ ಮುಖ ಅದೇ ವಯಸ್ಸು. ಅವನ್ ಬದುಕಿದ್ದಿದ್ರೆ ಹೀಗೇ ಇರ್ತಿದ್ನೇನೋ. ಕಳೆದೋದನ್ನ ಜ್ಞಾಪಿಸ್ಕೊಳ್ಳೋದ್ರಿಂದ ಏನ್ ಪ್ರಯೋಜನ ಕಾಮಾಕ್ಷಿ? ಏನು ಅಂದ್ರೆ, ಇವನ್ನೆಲ್ಲೇ ಇಟ್ಕೊಂಡ್ ಬಿಡೋಣ. ಅಯ್ಯೋ ಹುಚ್ಚಿ, ಯಾರ ಮಗನೋ ಏನೋ, ಅವನಿಗೆ ಜ್ಞಾನ ಬಂದಾದ್ಮೇಲೆ ಅವ್ರ ತಂದೆ ತಾಯಿಗಳನ್ನ ಹುಡುಕಿಸಿ ತಲುಪಿಸ್ಬೇಕೋ ಬೇಡವ? ಹೆದರ್ಕೋಬೇಡ ಮಗು, ಹೆದರ್ಕೋಬೇಡ. ಯಾಕೆ ಹಾಗೆ ನೋಡ್ತಿದ್ಯಾ? ನಿನ್ಗೇನು ಭಯ ಇಲ್ಲ ಇಲ್ಲಿ ನೋಡು. ನೀ ಜ್ಞಾನ ತಪ್ಪಿ ನನ್ನ ಲಾರಿ ಎಲ್ಲಿ ಬಿದ್ದಿದ್ದೆ? ನಾನು ಕರ್ಕೊಂಡು ಬಂದೆ. ಇದು ನಮ್ಮ ಮನೆ, ಇಲ್ಲಿರೋರು ನನ್ನ ಹೆಂಡತಿ, ನನ್ನ ಮಗಳು. ಹಾ, ನಿನ್ಗೇನು ಭಯ ಇಲ್ಲ ನೋಡು. ನಾನು ಇಲ್ಲಿರೋವರೆಗೂ ನಿನ್ನ ಯಾರು ಏನು ಮಾಡೋಗಿಲ್ಲ. ಹಾ, ಹಶವಾಗ್ತಾ ಇದೆಯಾ ಕಾಮಾಕ್ಷಿ? ಹಾಲು ಕೊಡು. ಏನಪ್ಪ ಗುರು? ಯಾವ ಊರು? ಡೆಲ್ಲಿ. ನಿಮ್ಮ ಅಪ್ಪ ಅಮ್ಮ? ನಂಗೆ ಅಪ್ಪ ಅಮ್ಮ ಯಾರು ಇಲ್ಲ, ನಾನೊಬ್ಬ ಅನಾಥ. ಅಮ್ಮ ಅಮ್ಮ, ಈ ಅಣ್ಣನ ನಮ್ಮನೇಲೆ ಇಟ್ಕೊಳ್ಳೋಣ? ಆಗ್ಲಿ ಅಮ್ಮ. ಏನು ಅಂದ್ರೆ, ನಾನು ಹೇಳ್ದೆ ಹಾಗೆ ಈ ಹುಡುಗನ ನಮ್ಮನೇಲೆ ಇಟ್ಕೊಂಡು ಬಿಡೋಣ. ಏನಪ್ಪ, ನಮ್ಮನೇಲೆ ಇರ್ತೀಯ? ಹ್ಮ್. ಏನ್ ಶಕ್ಯನ ಅಪ್ಪ ಇವತ್ತು? ನಮಸ್ತೆ ಸಾಬ್. ನಮಸ್ತೆ. ಅಬ್ಬಿ ಅಬ್ಬಿ, ಒಂದು ಟೀ ತಗೊಂಬ. ಕನ್ನಡ ಬರೋದು ನಿನಗೆ? ಬರುತ್ತೆ ಸಾಬ್. ಓಕೆ, ಕೂಸೈ ಟೀ ತಗೊಂಬ. ಅಪ್ಪ ಅಣ್ಣ ಬೈಲಿ. ಎಷ್ಟಾಯ್ತು? ಕಾಯಕ 40 ಪೈಸೆ ಸಾಬ್. ತಗೋ 60 ಪೈಸೆ ನೀನು ಇಟ್ಕೋ. ಅಚ್ಚ ಸಾಬ್. ಏನೇ ಮಂಗಳ, ಎಷ್ಟೊತ್ತಂತ ಹೀಗೆ ಕೂತಿರ್ತೀಯ? ಗುರು ಬರೋದು ಎಷ್ಟೊತ್ತಾಗುತ್ತೋ ಏನೋ. ನಡಿ, ಎದ್ದು ಪೂಜೆ ಮಾಡಿ ಹೊಟ್ಟೆಗೆ ಏನಾದರೂ ಒಂದಿಷ್ಟು ಹಾಕು. ಚೆನ್ನಾಗಿದೆ ಮನೇನ್ ಹೇಳೋದು? ಇವತ್ತು ಒಡ ಹುಟ್ಟಿದವರ ಹಬ್ಬ ಅಲ್ವಾ? ಅಣ್ಣ ಬರದೆ ಪೂಜೆ ಮಾಡ್ಲಾ? ಅವನು ಬರ್ಲಿ. ಅಮ್ಮ, ಅಣ್ಣ ಬಂದ್ಬಿಟ್ಟ. ಏನಮ್ಮ ಎಷ್ಟೊತ್ತು ನಾ ಬರೋದು? ಬಾ, ಹೊತ್ತು ಕಾಯಿಸ್ಬಿಟ್ಟ ನಿನ್ನ. ಬಂದಿಯಪ್ಪ. ಇವತ್ತು ನಾಗರಪಂಚಮಿ. ಈ ನಿನ್ ತಂಗಿ ಬೆಳಗಾಗೆದ್ದು ಸ್ನಾನ ಮಾಡಿದವಳು, ಪೂಜೆ ಮಾಡಿದೆ, ಒಂದ್ ತುಟ್ಟು ನೀರು ಕುಡಿದೆ, ನಿನ್ಗೋಸ್ಕರ ಕಾಯ್ತಾ ಇದ್ದಾಳೆ. ನಾನು ಅಷ್ಟೇ ಅಮ್ಮ, ಇಲ್ಲಿ ಬರಬೇಕು ಅನ್ನೋ ಆತರದಲ್ಲಿ ಒಂದೇ ಕಪ್ ಟೀ ಕುಡಿದಿದ್ದೀನಿ. ಏನ್ ಮಾಡೋದು ಹೇಳು? ನನ್ನ ಹಾಗೆ ಮನೆ ಬಿಟ್ಟು ಓಡೋದವರು, ಓಡ ಬಂದವರು, ಎಮ್ಮೆಗಳು, ದನಗಳು, ಕತ್ತೆಗಳು, ನಾಯಿಗಳು, ಕುರಿಗಳು, ಇವ್ಯಾವುದಕ್ಕೂ ಅಪಾಯವಾಗದಾಗ ತಟಾಯಿಸ್ಕೊಂಡು ಬರಬೇಕಲ್ಲ, ಅದಕ್ಕೆ ಇಷ್ಟೊತ್ತಾಗೋಯ್ತು. ಅಪ್ಪ ಹೇಗಿದ್ದಾನೆ? ನನಗೇನಪ್ಪ ಆಗಿದೆ, ಧಾಡಿ ಗುಂಡ್ ಕಲ್ಲಿದ್ದ ಆಗಿದ್ದೀನಿ ಭೂಮಿಗೆ ಭಾರವಾಗಿ. ನೋಡಿ ಮತ್ತೆ ನಿಮ್ಮನ್ನ, ಈ ದಿನ ಹಬ್ಬ, ಇವತ್ತಾದ್ರೂ ಒಂದು ಒಳ್ಳೆ ಮಾತಾಡಬಾರ್ದೆ. ಇನ್ನೇನೆ ಹೇಳಿ, ಆ ದೇವರು ಈ ಹಾರ್ಟ್ ಟ್ರಬಲ್ ಬೇರೆ ಕೊಟ್ಟ. ದುಡಿಯೋ ಕಾಲದಲ್ಲಿ ಮನೇಲಿ ಕುಳಿತುಕೊಂಡು ಮಗನ ಕೈಯಲ್ಲಿ ದುಡಿಸ್ಕೊಂಡು ತಿನ್ನೋ ಹಾಗೆ ಮಾಡ್ದ. ಯಾಕಪ್ಪ ಹಾಗಂತೀಯ?
ನೀನ್ ದುಡ್ದು ಸಾಕದೆ ಹೋಗಿದ್ರೆ ಈ ನಿನ್ನ ಮಗ ಇಷ್ಟು ಎತ್ತರವಾಗಿ ಬೆಳೆಯೋಕಾಗ್ತಿತ್ತ? ಅಪ್ಪ, ಒಂದ್ ನಾಲ್ಕು ದಿವಸ ವಿಶ್ರಾಂತಿ ತಗೋ, ನೆಮ್ಮದಿಯಾಗಿರು, ಸಂತೋಷವಾಗಿರು. ಈ ಹಾರ್ಟ್ ಟ್ರಬಲ್ ಗೀ ಟ್ರಬಲ್ ಏನು ಮಾಡೋದಿಲ್ಲ ನಿನ್ನ. ತಗೊಂಬ, ಹೊಸ ಸೀರೆ ಉಟ್ಕೊಂಬ, ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಏನೇ ಆಯ್ತು, ಗೋಧಿ ಮೂಟೆ ತುಂಬಾ ಕಮ್ಮಿ ಇದೆಯಲ್ಲ, ಏನ್ ಕಾರಣ? ಏನ್ ಕಾರಣ ಅಂತ ನೀವು ನನ್ ಕೇಳಿದ್ರೆ, ಲಾರಿ ಯಾರು ಮೂಟೆ ಭರ್ತಿ ಮಾಡಿದ್ರು ಅವ್ರನ್ನ ಕೇಳಬೇಕು. ಲಾರಿ ಓಡಿಸ್ಕೊಂಡು ಬಂದಿದ್ದು ನೀನ್ ತಾನೆ, ನಿನ್ನಲ್ದೆ ಇನ್ಯಾರನ್ನ ಕೇಳಬೇಕು ಅಂದೆ. ಅಂದ್ರೆ ನಿಮ್ ಮಾತನರ್ಥ ನಾನು ಕದಿದ್ದೀನಿ ಅಂತ? ಇಷ್ಟು ದಿವಸ ಕಮ್ಮಿ ಇಲ್ಲದೆ ಇದ್ದಿದ್ದು ಇವತ್ ಕಮ್ಮಿ ಬರೋಕೆ ಏನ್ ಕಾರಣ? ಆಹಾಹಾ, ಇಷ್ಟು ದಿವಸ ಕದಿದೇ ಇರೋ ನಾನು ಇವತ್ ನಾನು ಕದಿಬೇಕಾದ್ರೆ ಏನಪ್ಪ ಕಾರಣ? ನೋಡಿದ್ಯಾ ನೋಡಿದ್ಯಾ, ಏನಾದ್ರೂ ಕೇಳಿದ್ರೆ ಹೀಗೆ ಹೊರಟೊರಟಾಗಿ ಉತ್ತರ ಕೊಡ್ತೀಯ? ಹೊರಟಲ್ಲ ರೀ, ನೀವು ಕೇಳ್ತಾ ಇರೋ ಪ್ರಶ್ನೆ ಸರಿ ಇಲ್ಲ, ಅದು ಮರ್ಯಾದೆ. ಆ ಥರ ಮಾತು ಕೇಳಬಾರ್ದು ನೀವು. ಸರಿಯಪ್ಪ, ನನ್ನ ಮೇಲಿನ ಅಧಿಕಾರಿಗಳು ನನ್ನ ಕೇಳಿದ್ರೆ ನಾನು ಏನು ಉತ್ತರ ಕೊಡಬೇಕು? ಏನು ಮಾಡಬೇಡಿ, ನನ್ನ ಲಾರಿ ಬಾಡಿಗೆ ಕೊಡಬೇಕು ಇಲ್ವೋ ಅದ್ರಲ್ಲಿ ಹಿಡ್ಕೊಳಕ್ಕೆ ಹೇಳ್ಬಿಡಿ. ಹ್ಮ್, ಸರಿ ಸರಿ. ಹ್ಮ್, ತಗ. ತಂದೆ ತಾಯಿಯೋ ನೀನ, ಬಂದು ಬಳಗವೋ ನೀನ. ಓ ಭಕ್ತ, ದೇವ್ರ ಪದ ಸೇರ್ಬಿಟ್ಟಿದ್ದಾನೆ, ಕುಡಿಬೇಡಂದ್ರು ಕುಡಿ ಸಾಯ್ತೀರ. ಎಲ್ಲದಕ್ಕೂ ಎನ್ನ ಕೈ ಬಿಡಿದ್ರು ಬಾಟ್ಲಿ ರಂಗ ಯಾವನ ಕುಡಿದು ಬಿಟ್ಮೇಲೆ ಕಣ್ಣೆ ಕಳಿಸಲ್ವೇನ್ರ? ಕುಡಿಯಬೇಕು, ಕುಡಿದು ಜಯಿಸಬೇಕು. ವಾ ಪುಟ್ಟಪ್ಪ, ಪುಟ್ಟಪ್ಪ ಪುತ್ತೂರು ಪೈರ್ವ ಪುಟ್ಟಪ್ಪ, ಕೈಗೊಂದ್ ಬಾಟ್ಲಿ ಇಕ್ಕಪ್ಪ. ನಿನ್ನ ಹೆಸರು ಹೇಳ್ಕೊಂಡು ಹೊಟ್ಟೆಲ್ ಮಾಡ್ಕೊಂಡು ಸ್ವರ್ಗ ಸೇರ್ತೀನಿ ನಮ್ಮಪ್ಪ. ಪುಟ್ಟಪ್ಪ ಒಂದು ಬಾಟ್ಲಿ ಕೊಡು. ಹಣ ಮಡಗಪ್ಪ, ಬಾಟ್ಲಿ ತಗೊಂಡೋಗಪ್ಪ. ಹಣ ಇಲ್ದಿದ್ರೆ ನಿನ್ನ ಹತ್ರ ಅವನ್ ಬರ್ತಿದ್ನು, ಸಲೀಸಾಗಿ ಹೋಗಿ ಕೇಳ್ತಿದ್ದೆ, ಹಾಕೊಳ್ತಿದ್ದೆ. ಕೊಡಮ್ಮ ಅವನ್ ಬಾಟ್ಲು. ಲೇ ನನ್ ಮಗನೇ, ಬೋರ್ಡೋದು ಸರಿಯಾಗಿ ಇದೆಯಲ್ಲ. ಇವತ್ತು ಸಾಲ, ನಾಳೆ ನಡೆದು. ನನ್ನ ಮಗನೇ, 5 ರೂಪಾಯಿ ಕೊಟ್ಟು ಬೋರ್ಡ್ ಸರಿಯಾಗಿ ಬರ್ಸಿದ್ದೀನಿ, ಕಣ್ಬಿಟ್ಟು ನೋಡು. ನೀನ್ ಕಣ್ಬಿಟ್ಟು ನೋಡು, ಇವತ್ತು ಸಾಲ, ನಾಳೆ ನಡೆದು ನೋಡು. ನನ್ನ ಮಗನೇ, ನಿನಗ್ ಮರ್ಯಾದಿಂದ ಹೇಳಿದ್ರೆ ಕೇಳಲ್ಲ, ನಾಳೆ ಬಿಟ್ಟ ಅಂದ್ರೆ ರಸ್ತೆ. ಪುಟ್ಟ, ಇದು ಕೈಯಲ್ಲ ಕಾಲು ಅಂತ ತಿಳ್ಕೊಳ್ಳಮ್ಮ. ಒಂದ್ ಬಾಟ್ಲು ಕೊಟ್ಬಿಡು, ಒಂದ್ ಬಾಟ್ಲು, ನಾಳೆ ದುಡ್ಡು ಕೊಡ್ಬಿಡು. ನೀನು ಮರ್ಯಾದಿಂದ ಹೇಳೋದ ಕೇಳ ಮಗ ಅಲ್ಲ, ನಿನಗ್ ನನ್ನ ಮತ್ತೆ ತೋರ್ಸಿದ್ರೆ ಅದು ಅವ್ರಿಗೆ ಬರ್ತೀಯ. ಪಾತ್ರೆ ಪರಿಮೆ ಮಾರಿ ಎಲ್ಲ ನಿನಗ್ ದುಡ್ಡು ಕೊಡುತ್ತೆ. ಇವಳು ಲಾರಿನಲ್ಲಿ ಅಕ್ಕಿ ಕದ್ದಿತಾ ಇದ್ಲು. ಅವಳು ಕೈನಲ್ಲಿ ನೋಡಿದ್ರ ಸಕ್ಕರೆ ಗುತ್ತಿ, ಅದ್ರ ಸೈಜ್ ನೋಡ್ದ, ಅದರಿಂದ ಮೂಟ ಚುಚ್ಚಿ ಚುಚ್ಚಿ ಎಳಿತಾ ಇದ್ಲು ಅಕ್ಕಿನ. ಏನೇ ಇದ್ನ ಆಮೇಲೆ ಹೋಗ್ರಿ, ಹೋಗ್ ಕೆಲ್ಸ ನೋಡಿದ್ರಿ, ಇದ್ ಯಾವಾಗ್ಲೂ ಇದ್ದ ಮಾಮೂಲಿ. ನನ್ನಿಂದು ಕರಿ ನನ್ನಾದ್ರು ಎಲ್ಲ ಕೆಂಪಿ ಎಂಥ ಕೆಲ್ಸ ಮಾಡ್ಬಿಟ್ಟಿಯಲ್ಲಪ್ಪ, ನಾನು ಯಾರನ್ನಪ್ಪ ಅಂತ ಕರೀಲಪ್ಪ. ಯಪ್ಪ 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 ಯಪ್ಪ
ನಮ್ಮಪ್ಪ ಸತ್ತು ಹೋಗಿದ್ದಾನೆ ಕಣೆ, ನನ್ನ ತಬ್ಲಿ ಮಾಡಿ ಸತ್ತು ಹೋಗಿದ್ದಾನೆ ಕಣೆ, ನನ್ನಪ್ಪ ಅಯ್ಯೋ ಸತ್ತೋದ್ಯಲ್ಲಪ್ಪ, ನನ್ನ ಬಿಟ್ಟೋದ್ಯಲ್ಲಪ್ಪ. ಅಯ್ಯೋಯ್ಯೋ ಏನಿದು, ನಿನ್ನ ಬಗ್ಗೆ ಇದೆಯಾ? ಏನ್ ಬಂದಿತ್ತು ರೋಗ? ಒಳ್ಳೆ ಹೆಣ ಬಿದ್ದಂಗ ಬಿದ್ದಿದ್ಯಲ್ಲ, ಎಣ್ಣೆದ ವಾಸನೆಗೆ ನೊಣ ಮುತ್ಕೊಳ್ಳುತ್ತೆ ಅಂತ ಮೈ ತುಂಬಾ ಮುಸ್ಕ ಹಾಕೊಂಡ್ ಮಲಗಿದ್ದೆ. ಸತ್ತೋದ್ ಏನ್ ತಿಳ್ಕೊಂಡ್ಬಿಟ್ಟ್ಯಾ? ಓ ನನ್ ಕರ್ಮ, ನನ್ ಕರ್ಮ, ನನ್ ಕರ್ಮ. ಯಾಕ್ ತಲೆ ಚಚ್ಕೊಳ್ತೀಯೇ? ಇನ್ನೇನ್ ಮಾಡ್ಬೇಕು, ನಿನ್ ಹಾಳು ಹೊಟ್ಟೆ ಹೆಂಡದಿಂದ ತುಂಬಿಸೋಕೋಸ್ಕರ ಕಳ್ತನ ಮಾಡಿ ಸಿಕ್ಕಾಕೊಂಡು ಇವತ್ತೊಬ್ಬ ನನ್ ಮೈ ಮೇಲಿನ ಬಟ್ಟೆನೆ ಕಿತ್ಕೊಂಡು ಹೋದ. ನಾಳೆ ಯಾವನಾದ್ರೂ ನನ್ ಮೈ ಮೇಲೆ ಕೈ ಹಾಕಿದ್ರೆ ಮೈನೆ ಕೊಟ್ಬಿಡೋತ್ತೀಯ. ಪಾಪದ ಕೆಲಸ ನಾನು ಮಾಡ್ತೀನ, ಮಾಡಿದ್ರೆ ಬದುಕಿರ್ತೀನ. ಗೊರ್ಕೆ ಹೊಡಿತೀಯಲ್ಲ ಗೊರ್ಕೆ, ನಿನ್ನ ಕರ್ಮ. ನಿನ್ ಹೇಳೋದು ಒಂದೇ, ಆ ಎಮ್ಮೆ ಕೋಳಿನ ಹೇಳೋದು ಒಂದೇ. ಏ ಗೌರಿ, ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಾರು ಕೊಡೆ. ತಗೊಳ್ಳಿ ಬಟ್ರೆ ಈರುಳ್ಳಿ. ಈರುಳ್ಳಿ ಬೇಡ ಮರ, ಸ್ಟಾಕ್ ಉಂಟು. ಅಯ್ಯೋ ತಂದ್ಬಿಟ್ಟಿದ್ದೀನಿ. ಎಂತದ ಮರ ಆಯ್ತು ನೀನು? ನೆನ್ನೆನು ಈರುಳ್ಳಿ ತರುವುದು, ಇವತ್ತು ಈರುಳ್ಳಿ ತರುವುದಾ? ನಾನ ಬೆಳಿತೀನಿ, ಯಾವನೋ ತೋಟದಲ್ಲಿ ಬೆಳಿತಾನೆ, ಯಾವನೋ ಲಾರಿಲ್ಲಂತ. ಪುಟ್ಟ ಇದನ್ನು ಒಳಗೆ ತಂದು ಹೋಗ. ಒಂದು ಟೀ ಬಂದು ತಗೊಂಬ. ಎಲ್ಲೋ ಟೀ ಬನ್ನು, ಟೀ ಬನ್ ಬನ್ನು. ಇಲ್ಲೇ ನಿಂತಿದ್ದೀನಲ್ಲ ಅಕ್ಕ. ಏ ಮರಿ, ನಂಗೇನೋ ಟೀ ಬನ್ ಕೊಡಮ್ಮ. ನಮಸ್ಕಾರ ದಾದಾ. ಓಹೋ ಬರಬೇಕು ಪೈಲ್ವಾನ್ ಪುಟ್ಟಪ್ಪನವರು. ಏ ಬಟ, ಇವತ್ತು ತಾರೀಕು ಎಷ್ಟು? 4. ಬಾಡಿಗೆ ಎಲ್ಲ? ಯಾಕೋ ವ್ಯಾಪಾರ ಲಾಸ್ನಲ್ಲಿ ಉಂಟು ಮಾರಾಯರೆ. ಒಂದು 8 ದಿನ ಗಡುವು ಕೊಡಿ, ಕೊಡುವೆ. ಬಾಡಿಗೆ ಮಡಗ ಮಾತಾಡೋ ನನ್ನ ಮಗನೇ ಅಂದ್ರೆ ಗಡುವು ಬೇಕಂತೆ ಗಡುವು. 4 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ, ಚೀಟಿ ಎತ್ಕೊಂಬಿಟ್ಟೆ, ಆದ್ರೆ ನಾನು ಕಟ್ಟಲಿಲ್ಲ. ಏಯ್ ಏನೋ ನೋಡ್ತಾ ಇದ್ಯಾ? ಗಲ್ಲಾದಲ್ಲಿ ನೋಡು ಎಷ್ಟೈತೆ ಎಲ್ಲ ತಗೋ. ನೀವೆಂತ ಮಾಡು? ನೀವೆಂತದ್ದು? ನನ್ ಜೊತೆ ವ್ಯವಹಾರದಲ್ಲಿ ಸಾಫ್ ಸೀದಾ ಇರಬೇಕು. ಹಂಗೆ ಹಿಂಗೆ ಏನಾದ್ರೂ ಆಡಿದ್ರೆ ನಾನು ಬಹಳ ಕೆಟ್ಟ ಮನುಷ್ಯ. ಏನ್ ಗೌರಿ, ಟೀ ಕುಡಿಯಕ್ ಬಂದ? ನೋಡು ನಿಮ್ಮಪ್ಪ ನನ್ನ ಹತ್ರ 40 ರೂಪಾಯಿ ನೆಂಡಾ ಕುಡ್ದವನೆ, ಅದ್ರ ದುಡ್ಡು ಕೊಡೋದು ಯಾರು? ಯಾವನ್ ಕುಡಿದ್ನ ಅವನ್ನೇ ಕೇಳು, ನಾನ ಕುಡ್ದಿ. ವಾ ವಾ ವಾ, ಗಂಡು ಅಂದ್ರೆ ನೀನೇ ಕಣೆಯ ಗಂಡು. ಯಾರ ಮಗ? ಏಕೆ ಯಾರ ಮಗನಪ್ಪ? ಡ್ರೈವರ್ ರಂಗಪ್ಪನ ಮಗ. ನಮ್ ಲಾರಿ ಡ್ರೈವರ್ ರಂಗಪ್ಪನ ಮಗನ? ಹಂಗಾದ್ರೆ ನಂಗೂ ನಿಂಗೂ ಹತ್ರನೇ ಆಗೋಯ್ತು. ನಿಮ್ಮಪ್ಪ ನನ್ನ ಹತ್ರನೇ ಚೀಟಿ ಹಾಕ್ತಾ ಇರೋದು, ಹಣದ ವ್ಯವಹಾರ ಎಲ್ಲ ನನ್ನ ಹತ್ರನೇ ಇಟ್ಕೊಂಡಿರೋದು. ಬೇಕಾದ್ರೆ ಸಣ್ಣಮ್ಮನ ಗಲ್ಲಿ ಪೈಲ್ವಾನ್ ಪುಟ್ಟಪ್ಪ ಗೊತ್ತಾ ಅಂತ ಕೇಳು, ನನ್ನ ವಿಷಯ ಪೂರ್ತಿ ಹೇಳ್ಬಿಡ್ತಾನೆ. ನನ್ನ ಮಕ್ಕಳ ಎಲ್ಲಾದ್ರೂ ಮಿಲಿಟರಿ ಹೋಟ್ಲಲ್ಲಿ ಎಂಜಿ ಲೋಟ ತೊಳ್ಕೊಂಡು ಬಿದ್ದಿರು, ನನ್ನ ಮಕ್ಕಳು ತಿನ್ಕೊಂಡು ಬಿದ್ದಿರಕ್ಕೆ ಲಾಯಕ್ಕು. ಏಯ್ ಕಾರ್ ಸ್ಟಾರ್ಟ್ ಮಾಡು. ಏಯ್ ದಂಡ ಪಿಂಡ್ಗಳ, ನಿಮ್ ಯೋಗ್ಯತೆಗೆ ಕಾರ್ ಬೇರೆ ಕೇಳು.
ನರಕಮ್ಮನ್ರು. ಬಿಲ್ ಎಷ್ಟು? ಬಿಲ್ಲು ಎಂತದ್ದು ಮಾರಾಯ ನೀವು? ಬೇಡ, ನಿಮ್ಮ ಹತ್ರ ಬಿಲ್ಲು ತೆಗೆದುಕೊಳ್ಳುವುದಾ? ಈ ಹೋಟೆಲೇ ನಿಮ್ಮದು, ನೀವು ಬೇಕಾದಾಗ ಬಂದು ಬೇಕಾದ್ದು ತಿಂದು ಹೋಗಬಹುದು. ನಮಗೆ ಬಿಟ್ಟಿ ತಂದ ಅಭ್ಯಾಸ ಇಲ್ಲ, ದಯವಿಟ್ಟು ತಗೊಳ್ಳಿ. ಬರೋದ ಚಿಲ್ಡ್ರೆ ನಾಳೆ ಕೊಡೋರಂತೆ. ಗುರು ಗುರು ಎಂತದ್ದು ಕೊಟ್ಟಿದ್ದು ನೀವು ಪೆಟ್ಟು? ಹೆಣ್ಣೆ, ನಿನ್ನ ಹಳೆ ಕಸ ಬಿಡ್ಲಿಲ್ವಲ್ಲ ನೀನು, ಮತ್ತೆ ನನ್ನ ಲಾರಿಗೆ ಕೈ ಹಾಕೋಕ್ ಬಂದಿದ್ಯಲ್ಲ, ಎಷ್ಟು ಧೈರ್ಯ ನಿನಗೆ? ಅಯ್ಯೋ ನಿನ್ನ ಇಷ್ಟೇನ ನಿನ್ ಬುದ್ಧಿ? ನಾನು ಏನ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ಲಿಲ್ವಾ? ಏನ್ ಮಾಡ್ತಿದ್ದೆ? ನಿನ್ನೇ ಹುಡುಕ್ತಾ ಇದ್ದೆ ಎಲ್ಲಿದ್ಯೋ ಅಂತ. ಏನ್ ಮೂಟೆ ಒಳಗೆ ನೋಡ್ತೀಯ? ಸಿಕ್ತಾ? ಅಚ್ಚರಿಪ್ಪ, ನಿನ್ ಮೈ ಹಾಗಿದೆ ಈಗ? ಮೊನ್ನೆ ನಾಲ್ಕು ಜನರ ಜೊತೆ ಗುದ್ದಾಡಿದ್ಯಲ್ಲ, ನಿನ್ ಮೈ ಕೈ ನೋವು ಹಾಗಿದೆ, ಆರೋಗ್ಯ ಹಾಗಿದೆ, ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಆರೋಗ್ಯ ವಿಚಾರಿಸ್ಕೊಂಡು ಹೋಗೋದು ಬಂದ್ಯಾ? ನೀನ್ ಬಂದವಳು ನನ್ನ ವಿಚಾರಿಸ್ಬೇಕು ಹೊರತು ಅಲ್ಲಿ ಮೂಟೆ ನೀನು ವಿಚಾರಿಸ್ತಾ ಇದ್ದೆ? ಏನು ಸುಕ್ರಗುತ್ತಿ ತಗೊಂಡು ಮೂಟೆಗೆ ಇಂಜೆಕ್ಷನ್ ಕೊಡ್ತಾ ಇದ್ದೀಯಾ? ನಾನು ಮೂಟೆನ ವಿಚಾರಿಸಿದ್ರೆ ತಾನೆ ನೀನ್ ನನ್ನನ್ನು ವಿಚಾರಿಸ್ತೀಯ? ಅದಕ್ಕೆ ಅಲ್ಲ, ಈ ದರಿದ್ರ ಕಸ ಮಾಡೋದಕ್ಕಿಂತ ಮೈ ಕೈ ಮುರಿದು ಕೂಲಿ ನಾಲಿ ಮಾಡಿ ಬದುಕಬಾರ್ದು? ನನಗೂ ಮೈ ಮುರಿದು ಕೆಲಸ ಮಾಡ್ಬೇಕು ಅಂತಾನೆ ಆಸೆ. ಏನ್ ಮಾಡೋದು, ಎಲ್ಲಿ ಹೋದ್ರು ನನ್ನ ಮೈನೇ ನೋಡ್ತಾರೆ. ಮೈ ನೋಡೋದಲ್ಲ, ನೀನ್ ಹೀಗೆ ಕಳ್ತನ ಮಾಡ್ತಾ ಇರು, ನಾಳೆ ಯಾರಾದ್ರೂ ನಿನ್ನ ಸ್ವಂಟ ಮುರಿತಾರೆ. ಲಕ್ಷಣವಾಗಿ ಏನಾದ್ರೂ ಮದುವೆ ಮಾಡ್ಕೊಂಡು ನಾಲ್ಕು ಐದು ಮಕ್ಳು ಎತ್ಕೊಂಡು ಸುಖವಾಗಿರಬಾರ್ದು? ನಾಲ್ಕು ಐದು ಎಷ್ಟು? ಒಂಬತ್ತು ಮಕ್ಳ ನನಗೆ. ಬೇಡ, ಎರಡೇ ಸಾಕು ಅಂತೀಯ? ಸಾಕು. ಆದ್ರೆ ನನ್ನ ಮದುವೆ ಯಾರು ಮಾಡ್ಕೋತಾರೆ? ನಾನು ಮಾಡ್ಕೊಡ್ಲ. ನನ್ನ ಹೋಗಪ್ಪ. ಏನೆ ಮನೆ ಹೋಗ್ತಾ ಇದ್ಯಾ? ಇನ್ನೆಲ್ಲಿಗೆ ಹೋಗ್ಬೇಕು? ಪಕ್ಕದಲ್ಲಿ ನಾನು ಬರ್ತಿರೋದು ಕಾಣ್ಲಿಲ್ವಾ? ಎಮ್ಮೆ ಗಾತ್ರ ಮನುಷ್ಯ ನೀನು, ಕಾಣಿಸ್ತಾ ಇರೋಕ್ ನಾನೇನ್ ಕುರುಡಿನ? ಪರವಾಗಿಲ್ಲ, ಚೆನ್ನಾಗಿ ಮಾತಾಡ್ತೀಯ. ಬರೀ ಮಾತ್ನಲ್ಲೇನಾ? ನೋಡಕ್ಕೂ ಚೆನ್ನಾಗಿದ್ಯಾ, ಒಳ್ಳೆ ರಸ್ಪುರಿ ಮಾವಿನ ಹಣ್ಣು ತರ. ನೀನೇನ್ ಕಮ್ಮಿನ, ಒಳ್ಳೆ ಕೊಳತ್ ಹಲಸಿನ ಹಣ್ಣು ತರ ಇದೆಯಣ್ಣ. ಅಣ್ಣ ನೋಡು, ನನಗೆ ಅಣ್ಣ ಗಿಣ್ಣ ಎಲ್ಲ ಹಿಡ್ಸಲ್ಲ, ಬೇಕಾದ್ರೆ ಮಾವಾ ಅಂತ ಕರಿ. ಅಲ್ಲ ಗುರಿ, ಈ ಅಂದ ಚಂದ ಇಟ್ಕೊಂಡು ಈ ಯೌನನೆಲ್ಲ ಹಾಳು ಮಾಡ್ಕೋತಾ ಇದೆಯಲ್ಲ, ಏನ್ ಮಾಡ್ಬೇಕು ಅಂತೀಯ? ನಾನಿಲ್ವ ಬಾ. ಎಲ್ಲಿಗೆ? ಪಕ್ಕಕ್ಕೆ. ಇಷ್ಟೊಂದು ಧೈರ್ಯ ಬಂತ ನಿಂಗೆ? ಇರ್ಲಿ ಇರ್ಲಿ, ನಿನ್ನ ಎಲ್ಲಿ ಹೇಗ್ ವಿಚಾರಿಸ್ಕೋಬೇಕು ನಂಗೆ ಗೊತ್ತು. ನಡಿ ನಡಿ. ಒಳ್ಳೆ ಸಮಯಕ್ಕೆ ಬಂದ. ಏಳಪ್ಪ, ಏನ್ ಮಾಡ್ತಾ ಇದ್ದೀರಿ? ಬಾಗರು. ಏನು ಕುಡಿತಾ ಇದ್ದೀರಿ? ಅಮೃತ ಕುಡಿತಾ ಇದ್ದೀವಿ. ಅಮೃತ? ಇವತ್ ಬಾದಾಮಲ್ವಾ? ಹೌದು, ಬಾದಾಮಿ ಹಾಲು ಕುಡಿತಾ ಇದ್ದೀವಿ. ಬಾದಾಮಿ ಹಾಲು? ಭಲೇ ಭಲೇ. ಬಾದಾಮಿ, ಗಸಗಸೆ, ಪಚ್ಚಕರ್ಪುರ, ಕೇಸರಿ ಎಲ್ಲ ಚೆನ್ನಾಗಿ ಹರಿದು ಹಸಿ ಹಾಲಿನಲ್ಲಿ ಘಟಾಯಿಸಿದ್ರಿ. ತಕೋ ನೀವೊಂದ್ ಗ್ಲಾಸ್ ಏರ್ಸು. ಹಸಿ ಹಾಲಿನಲ್ಲಿ ಘಟಾಯಿಸೋದ? ಏನ್ ಯಾವಾಗ್ಲೂ ಮಾಡೋದುಂಟ? ಯಾವಾಗ್ಲೂ ಕುಡಿಯಕ್ಕಾಗ್ತೇನಪ್ಪ, ಯಾವಾಗಲೋ ತಿಂಗಳಿಗೆ ಎರಡು ತಿಂಗಳು ಮಾಡ್ಕೊಂಡು ಕುಡಿದ್ರೆ ಒಸಿ ಮೈ ಒಳ್ಳೇದು ಅಂತ. ಏನಪ್ಪ ಇದು, ಬಹಳ ಚೆನ್ನಾಗಿದೆ, ಹೊಸ ತರ ಇದೆ ಕಣೆ ರುಚಿ. ಇದು ಸ್ವಲ್ಪ ಆದ್ಮೇಲೆ ಸ್ವಲ್ಪ ಇರು, ಕುಡಿದು ಬಿಡ್ತೀನಿ. ಕುಡಿ. ನಮಸ್ಕಾರ ಕಾರಣ. ನಮಸ್ಕಾರ ಬಾಗವರವ. ಇವಳ ಮಾಮೂಲಿ ಕಸು ಹೊರಟು ಬಿಟ್ಟಿಯ? ಸದಾಶಿವನ್ಗೆ ಅದೇ ಧ್ಯಾನ ಅಂತ ನಿಮ್ಗೆ ಯಾವಾಗ್ಲೂ ಅದೇ ಯೋಚನೆ. ಏನ್ ಮಾಡ್ತಾ ಇದ್ದೀರಾ? ಹಾಲು ಕುಡಿತಾ ಇದ್ದೀವಿ. ಬರೀ ಹಾಲಲ್ಲ, ಬಾದಾಮಿ ಹಾಲು, ಬಾದಾಮಿ ಹಾಲು. ನೀನೊಂದು ಲೋಟ ಲಗಾಯಿಸ್ತೀಯ? ಹಾಲು ಕೊಟ್ರೆ ಯಾರು ಬೇಡ ಅಂತ. ಸರಿ ತಗವ ಕುಡಿ.
ಎಲ್ಲ ಕಣ್ಕಾಳಣ. ಅವನಿಗೆ ರಾಮರಸ ಅಂತ ಗೊತ್ತಿಲ್ಲದೆ ಮೂರು ಲೋಟ ಕುಡ್ಬಿಟ್ಟವನಲ್ಲ, ಅವನ ಗತಿ ಹೆಂಗ? ಎಲ್ಲ ಶ್ರೀರಾಮ ನೋಡ್ಕತ್ತಾನ ಬಿಡು ಮಗ. ಹಂಗ ಮೈ ಕೈನಲ್ಲೆಲ್ಲ ಒಂಥರ ಲವಲವಕ್ಕೆ ಉಲ್ಲಾಸ ಆನಂದ. ಇಲ್ಲೋ ಸ್ವರ್ಗದಲ್ಲಿರೋ ಹಾಗಿದೆ. ಸ್ವರ್ಗನೂ ಇಲ್ಲ ಪರ್ಗನೂ ಇಲ್ಲ, ರಾಮರಾಜ್ಯ ರಾಮರಾಜ್ಯ ರಾಮರಾಜ್ಯ. ಸಾಕಪ್ಪ. ಏನಾಯ್ತಪ್ಪ ನಿನ್ಗೆ? ಅವನು ಹಿಡ್ಕೊಂಡ್ಬಿಟ್ಟಿದ್ದಾರೆ ಯಾಕೆ ಹೇಳು? ಹೌದು ನೀನ್ ಬಾ. ಅದು ಏನಾಗ್ತ ಏನ್ ನೋಡ್ತಾ ಇದ್ಯಾ? ಹೇಳ ಇವಳ, ನಿನಗೆ ಅಕ್ಕ ಒಬ್ಳಿದ್ದಾಳ? ಏನ್ ಆಶ್ಚರ್ಯ, ಇಬ್ರು ಒಂದೇ ತರ ಕಾಣಿಸ್ತಾ ಇದ್ದೀರಲ್ಲ. ಅವಳಿ ಜವಳಿದ ನಿನಗೋ ಬಣ್ಣ ಇರೋದು ನನಗೆ ಹೇಳಿಲ್ವಲ್ಲ. ಒಂದ್ ಕೆಲಸ ಮಾಡೋಣ, ನಮ್ಮ ಅಕ್ಕನ್ಗೂ ನಿಮ್ ಅಣ್ಣನ್ಗೂ ಮದುವೆ ಮಾಡ್ಬಿಡೋಣ. ಬೇಡ 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 ಬೇಡ, ಇಬ್ರು ಇಬ್ರನ್ನ ಮದುವೆ ಮಾಡ್ಕೊಂಡ್ಬಿಟ್ರೆ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ, ಯಾರು ಹೆಂಡ್ರು ಯಾರು ಅಂತ ಗೊತ್ತಾಗೋದಿಲ್ಲ. ಆದ್ರಿಂದ ನಿಮ್ಮಿಬ್ರು ನಾನು ಒಬ್ಬನೇ ಮದುವೆ ಮಾಡ್ಕೊಂಡ್ಬಿಡ್ತೇನೆ, ತಂಟೇನೂ ಇರೋದಿಲ್ಲ ತಕರಾರು ಇರೋದಿಲ್ಲ. ಕೆಳಗೇಕೆ ಬಂತು, ಯಾಕೆ ಬಂತು ಈ ಭೂಮಿ ಮೇಲೇಕೆ ಹೋಯ್ತು, ಯಾಕೆ ಹೋಯ್ತು? ಇದು ತಾರೆಯೋ ಇದು ಮೋಡವೋ, ಇದು ತಾರೆಯೋ ಇದು ಮೋಡವೋ, ಇಲ್ಲೇಕೆ ನೀ ಬಂದೆ ಹೇಳು ಚಿನ್ನ, ಆಕಾಶ ಕೆಳಗೇಕೆ ಬಂತು ಈ ಭೂಮಿ ಮೇಲೇಕೆ ಹೋಯ್ತು. ಬಿಡದಿರು ಚಿನ್ನ ಕಾಲು ಕುಣಿದಿದೆ ಮೇಲೆ ಗಗರಿದೆ, ಕಾಲು ಕುಣಿದಿದೆ ಮೇಲೆ ಗಗರಿದೆ, ಮೈಯೆಲ್ಲವೂ ಹೋ ಆಗಿದೆ ಮೈಯೆಲ್ಲವೂ ಹೋ ಆಗಿದೆ, ಬಾಯಾರಿದೆ ದಾಹ 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 ನನ್ನ ಚೆಲುವೆ, ಆಕಾಶ ಕೆಳಗೇಕೆ ಬಂತು ಈ ಭೂಮಿ ಮೇಲೇಕೆ ಹೋಯ್ತು. ಪ್ರೀತಿಸೋ
ತುಟಿಗಳು ಎಲ್ಲಿ, ಕಂಗಳು ಎಲ್ಲಿ, ತುಟಿಗಳು ಎಲ್ಲಿ, ಒಂದು ಕಾಣದೆ ಏನು ತೋರದೆ, ಒಂದು ಕಾಣದೆ ಏನು ತೋರದೆ, ನನ್ನಾಶಯ ನೀ ಕಾಣೆಯ, ನನ್ನಾಶಯ ನೀ ಕಾಣೆಯ, ಮಾತಾಡೆಯ ನುಡಿ ನುಡಿ ಕವಿ ನುಡಿ ಚೆಲುವೆ. ಆಕಾಶ ಕೆಳಗೇಕೆ ಬಂತು, ಈ ಭೂಮಿ ಮೇಲೇಕೆ ಹೋಯ್ತು, ಇದು ತಾರೆಯೋ ಇದು ಮೋಡವೋ, ಇದು ತಾರೆಯೋ ಇದು ಮೋಡವೋ, ಇಲ್ಲೇಕೆ ನೀ ಬಂದೆ ಹೇಳು ಚಿನ್ನ. ಆಕಾಶ ಕೆಳಗೇಕೆ ಬಂತು, ಈ ಭೂಮಿ ಮೇಲೇಕೆ ಹೋಯ್ತು. ಪುಟ, ನೀ ಕೊಟ್ಟಿದ ಕೋಟ ಎಲ್ಲ ಅಚ್ಚಟ್ ಇನ್ನಷ್ಟು. ಅಯ್ಯೋ ನನ್ನ ಮಗ, ಅದೆಷ್ಟು ಕುಡಿದ್ರೆ ಔಟ್ ಆಗ್ತೀಯೋ? ಜಾಡಿಲಿರೋ ನಲ್ಲಿ ತಿರುಗಿಸ್ಬಿಟ್ಟು ಬಾಯಿಟ್ಟು ಬುಡ್ಡಿ ಮನೆಗೆ ಶೀಶೆ ಎಲ್ಲ ಕೈ ಹೇಳ್ತೀಯಾ? ಸ್ವಲ್ಪ ಇನ್ನಷ್ಟು ಲೈ, ಇನ್ನೂ ನಾಲ್ಕು ಕೊಟ್ರೆ ತಗೊಂಬರೋ. ಕುಡಿದು ಸಾಯ್ಲಿ ನನ್ನ ಮಗ, ಇವತ್ತು ಹುಟ್ಟದಬ್ಬ. ಮೊದಲೇ ಹೇಳಿದ್ರೆ ಎಷ್ಟೊತ್ತ ಒಳ್ಳೆ ಬಿಡಿದ್ರು ನನ್ನ ಮನೆ. ಪುಟ, ಯಾರದಮ್ಮ ಹುಡುದ್ರಪ್ಪ? ನನ್ನ ರಾಣಿದು. ಎಂಟಿಮ್ಮ ಕರಿಯಾ, ನಿನ್ ರಾಣಿ ನಿಗಿ 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 ಒಳೆಯ, ಅವಳ ಕೈಗೆ ತೊಡಸು ಬಂಗಾರದ್ರ ಬಳಿ 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 ಬಳಿಯ. ಕುಡಿಯ ಕುಡಿಯ ಕುಡಿಯ. ಮೇಲಿಂದ ಬುರುರು ಬುರಲಿಲ್ಲವಲ್ಲ ಅಂತ ಒಳಗಿದ್ರು ಈಚೆಗೆ ಬರೋದಿದ್ದಾರೆ. ಕುಡು, ಅಳಿಯೋದೇ ಗೊತ್ತಿಲ್ಲ ಬಂದ್ಬಿಟ್ಟ ಕುಡಿಸೋಕೆ. ಹಂಗಲ್ಲಮ್ಮ ಕುಡಿಯೋದು. ಅಂತೂ ನನ್ನ ಮಗ ಕಡೆಗೂ ಔಟ್ ಆದ. ಏ ಕೆಂಚ, ಅಂಗಡಿ ಕಡೆ ನೋಡ್ಕೊಳ್ಳೋ, ಈ ಹಣ ನನ್ನ ಮನೆಗೆ ಸಾಕು, ಸುಟ್ಟು ಬರ್ತೀನಿ. ನನ್ನ ಮಗನೇ, ನನ್ನ ಹತ್ರನೇ ಕೋಪ ತೋರಿಸ್ತೀಯ? ಏ ಕೆಂಚ, 3 ಗಂಟೆಗೆ ನಾನು ಬರ್ಲಿ ಬರ್ದೆ ಹೋಗ್ಲಿ ಅಂಗಡಿ ಬಾಗಿಲು ತೆಗಿ ಮರಿಬೇಡ, ಗೊತ್ತಾಯ್ತಾ? ಯಾರದು? ಅಪ್ಪನಾ? ಸದ್ಯ ರಸ್ತೆಲೋ ಮೋರಿಲೋ ಬೀಳ್ದೆ ಮನೆಗ್ ಬಂದ್ ಸೇರಿದ್ಯಲ್ಲ, ನನ್ ಪುಣ್ಯ. ಮಲಿಕೋಬೇಡ, ಬಿಸಿ ಬಿಸಿಯಾಗಿ ಗಂಜಿ ಕಾಯಿಸ್ತಾ ಇದ್ದೀನಿ, ಗಡದ್ದಾಗಿ ಕುಡಿದು ಮಲಿಕೋ. ಏನೋ ಹೌದು, ಕ್ವಾರ್ಟರ್ ಬಾಟಲ್ ಮೇಲೆ ಎರಡು ಮೊಟ್ಟೆ ಒಡೆದು ಆಮ್ಲೆಟ್ ಮಾಡಿ ಒಟ್ಟಿಗೆ ಹಾಕಿದ್ರೆ ಸೊಟ್ಟಿಗಾಗಿರೋ ನರ ಎಲ್ಲ ನೆಟ್ಟಗಾಗ್ಬಿಡ್ಬೇಕು. ಲೇ ಪುಟ್ಟ, ನನ್ನ ಮಗನೇ ಸಾರ ಎಲ್ಲ ತಲೆ ಬೇಲ್ ಸುರಿತಾ ಇದೆಯಲ್ಲು, ಬಾಯಲ್ಲಿ ಸುರಿಯು. ಯಾಕೆ ಸುಮ್ಮನೆ ಓಡಾಡ್ತಿದ್ಯಾ? ನಿನಗಲ್ಲ, ನಿಮ್ಮಪ್ಪನಿಗೆ ಇವತ್ತು 10 ಬಾಟ್ಲು ಕುಡ್ದ್ನಲ್ಲ ಪುಕ್ಸಟ್ಟೆ ಬರುತ್ತಾ? ಸದ್ ಮಾಡದೆ ಬಂದು ಸಾಲ ತೀರ್ಸು. ಯಪ್ಪ ಯಪ್ಪ ಅಂತ ಯಾಕೆ ಬಡ್ಕೋತೀಯ? ನಿಮ್ಮಪ್ಪ ಗಡತ್ತಾಗ ಕುಡ್ದು ಜ್ಞಾನ ಇಲ್ಲದೆ ಮಲಗಿದಾನೆ. ಏನೇ ಮಾಡ್ತೀನಿ, ಮೊದ್ಲು ನನ್ ಸಾಲ ತಿ ಆಮೇಲೆ ಚುಚ್ಚು. ನೀನು ಕೈಯೇ ಟೂ ಕರು ತಕ್ಕ ಬರೋ ಹೆಣ್ಣಿಗಿತ್ತು, ಕೊಸರಾಡ್ಕೊಂಡು ಬರೋ ಹೆಣ್ಣೇ ಚೆಂದ.
ಇವತ್ತಿನವರೆಗೂ ಯಾವನು ನನ್ನ ಮೈ ಮುಟ್ಟಿರ್ಲಿಲ್ಲ. ಇವತ್ ನೀನ್ ನನ್ನ ಕೆಣಕಿದ್ಯಾ? ನೀನ್ ನೋಡ್ಕೋತೀನೋ? ನೋಡ್ಕೋತೀನಿ. ಕತ್ತೆ ಮಗನೇ ಏನೋ ನೋಡ್ಕೋತಾನೆ ತ ನೋಡ್ಕೋತಾನೆ. ಏನಂದ್ರೆ ಇನ್ನು ಎಷ್ಟು ದಿನ ಅಂತ ಬೆಳೆದ ಹುಡುಗಿನ ಮನೇಲಿ ಇಟ್ಕೊಂಡಿರೋದು? ನನ್ನೇನ್ ಮಾಡು ಅಂತೀಯ? ಈಗ್ಲಿಂದ ಒಂದ್ ನಾಕಡೆ ಸುತ್ತಿದ್ರೆ ತಾನೆ, ಇವತ್ತೆಲ್ಲ ನಾಳೆ ಮದುವೆ ಮಾಡಕ್ಕಾಗತ್ತೆ. ಯಾಕಮ್ಮ ಸುಮ್ಮನೆ ಮದುವೆ ಮದುವೆ ಅಂತ ಒದ್ದಾಡ್ತೀಯ? ನಾನು ಈ ಮನೇಲಿ ಇರೋದು ನಿಮ್ಗೆ ಇಷ್ಟ ಇಲ್ವೇನೋ? ಸಾಕು ಸುಮ್ಮನೆ ರೇ, ಮಗಳು ಮುದ್ದು ಅಂತ ಮುಖ ಸುಖ ಬಿಡೋ ತನಕ ಮನೇಲಿ ಇಟ್ಕೊಂಡಿರೋಕ್ಕಾಗತ್ತಾ? ನನ್ಗೆ ಈಗ್ಲೇ ಮದುವೆ ಬೇಡ. ಯಾಕೆ ಬೇಡ? ಮಂಗಳ, ಬೆಳಿಗ್ಗೆ ಅರಳಿದ ಹೂಗೆ ಬೆಲೆ ಜಾಸ್ತಿ, ಮಧ್ಯಾಹ್ನ ಆಗ್ತಾ ಆಗ್ತಾ ಮಂಕಾಗುತ್ತೆ, ಸಂಜೆ ಹೊತ್ತಿಗೆ ಬಾಡಿ ಹೋಗುತ್ತೆ. ಆಗ ಅದನ್ನ ಯಾರು ಕೊಂಡ್ಕೋತಾರೆ? ಮೊದಲೇ ನಾನು ಹಾರ್ಟ್ ಪೇಷಂಟು, ನನ್ನ ಕೈ ಕಾಲು ಆಡ್ತಿರುವಾಗಲೇ ಈ ಜವಾಬ್ದಾರಿನ ಕಳ್ಕೊಂಡ್ರೆ ತಾನೆ ನನ್ನ ಮನಸ್ಸಿಗೂ ನೆಮ್ಮದಿ? ಅಂತೂ ಮದುವೆ ಮಾಡ್ಕೊಂಡು ನಾನು ಈ ಮನೆ ಬಿಟ್ಟು ಹೋದ್ರೆ ನಿಮ್ಗೆಲ್ಲ ನೆಮ್ಮದಿ. ನೋಡಿದ್ರ ನೋಡಿದ್ರ ಅವಳು ಹ್ಯಾಕ್ ಸರತ್ಕೊಂಡು ಹೋಗ್ತಾ ಇದ್ದಾಳೆ? ಆ ಕಾಲದಲ್ಲಿ ನಾನು ನಿಮ್ಮನ್ನ ನೋಡಿ ನಾ ಮದುವೆ ಮಾಡ್ಕೊಂಡಿದ್ದು, ಕತ್ ತೆಗೆಸ್ಕೊಂಡು ತಾಳಿ ಕಟ್ಸ್ಕೊಳ್ಲಿಲ್ವಾ? ಈಗೇನ ಅದರಿಂದ ನಿನಗೆ ನಷ್ಟವಾಗಿರೋದು? ಈಗಲೇ ಹಿಂಗಿದ್ದೀನಿ. ಆವಾಗ ಹೆಂಗಿದ್ದೆ ಗೊತ್ತಾ? ನೀನೇ ಏನು, ಬೇರೆ ಯಾರೇ ಆಗಿದ್ರು ತಾಳಿ ಕಟ್ಟಿಸ್ಕೊತಾ ಇದ್ರು. ಸಾಕ್ ಸಾಕ್ ಕಂಡಿದ್ದೀನಿ, ತಿನ್ರಿ. ಮಂಗಳ, ಮಂಗಳ, ಯಾಕೆ ಮಂಗಳ ಬಹಳ ಹೊತ್ತಿಂದ ಮಾತಾಡದೆ ಮೌನವಾಗಿದೀಯ? ನನ್ ಮದ್ವೆನ ಯಾವ್ದಾದ್ರು ಗಂಡು ನೋಡಿ ಬೇಗ ಮುಗಿಸ್ಬಿಡ್ಬೇಕು ಅಂತ ನಮ್ ತಂದೆ ತಾಯಿ ಮಾತಾಡ್ಕೊಳ್ತಾ ಇದ್ರು. ನಿಜ ಸಂತಿ ತಿಳಿಸ್ಬಿಡ್ಬೇಕಾಗಿತ್ತು. ಹೇಳೋಣ ಅಂತ ಪ್ರಯತ್ನ ಪಟ್ಟೆ, ಆದ್ರೆ ನಮ್ ತಂದೆ ಮುಂದೆ ನಿಂತು ಮಾತಾಡೋ ಧೈರ್ಯ ಬರ್ಲಿಲ್ಲ. ಯಾವತ್ತಿದ್ರು ಅವ್ರು ಗೊತ್ತಾಗ್ಲೇಬೇಕಲ್ಲ. ಸಮಯ ಬಂದಾಗ ಹೇಳೇ ಹೇಳ್ತೀನಿ, ಆದ್ರೆ ನಮ್ಮಿಬ್ರು ಮದುವೆಗೆ ನಿಮ್ ತಂದೆ ತಾಯಿ ಒಬ್ಬೇಕಲ್ಲ. ಆ ಜವಾಬ್ದಾರಿ ನಂಗಿರ್ಲಿ. ನಾನು ಈಗಾಗ್ಲೇ ಒಂಥರ ಐಡಿಯಾ ಕೊಟ್ಟಿದ್ದೀನಿ, ಅವ್ರೇನಾದ್ರೂ ಈ ಮದುವೆ ಒಪ್ಕೊಳ್ಳದೆ ಇದ್ರೆ ಅವ್ರ ಮಗನ್ನೇ ಅವ್ರು ಮರ್ತ್ಬಿಡ್ಬೇಕಾಗತ್ತೆ ಅಂತ. ಹಾಗಾದ್ರೆ ಧೈರ್ಯವಾಗಿ ಹೇಳ್ಬಿಡ್ಲ? ಧೈರ್ಯವಾಗಿ ಹೇಳು ಮಂಗಳ, ನೀನ್ ಇಲ್ದೆ ನಾನು ಬದುಕಿರ್ತೀನ. ಸರ್ ಸರ್ ಸರ್, ಲಾಟ್ರಿ ಟಿಕೆಟ್ ಸರ್. ಬೇಡಮ್ಮ. ಸರ್ ಲಾಟ್ರಿ ಟಿಕೆಟ್ ಬೇಕಾ? ಸರ್ ಲಾಟ್ರಿ ಟಿಕೆಟ್ ಸರ್. ಸರಿ, ಲಾಟ್ರಿ ಟಿಕೆಟ್ ತಗೊಂಡು ತಗೊಂಡು ನನ್ನ ದುಡ್ಡಿಗೆ ಲಾಟ್ರಿ ಆಗ್ಬಿಟ್ಟಿದೆ ನೋಡ್. ನನ್ನ ಹತ್ರ ಎಷ್ಟೊಂದಿದೆ? ಇವತ್ತು ಗುರುವಾರ ಸರ್, ತಗೊಳ್ಳಿ. ಗುರುವಾರ ಆದ್ರೇನಮ್ಮ? ನೀವು ಸರ್ ನನಗೊಂದು ಕೊಡಮ್ಮ. ಹಾ
ಸಂತೋಷವು ನಿನ್ನ ಈ ಸ್ನೇಹ ನಿನ್ನ ಈ ಮೋಹ ತಂದ ಸಂತೋಷವು ಜೊತೆಯಲ್ಲೇ ಇರುವೆನು ಒಂದಾಗಿ ಎಂದೆಂದಿಗೂ ಸಂಕೋಚ ಬಂದ್ಬಿಡು ಗೆಳತಿಯೇ ನಿನ್ನ ಆಸೆಗಳೆಲ್ಲವನು ಹೇಳು ನೀ ನನಗೆ ಹೇಗಲೇ ಎಲ್ಲವ ನನ್ನಾಳೆ ಪೂರೈಸುವೆ ಮಾಡ್ತಾ ಇದೆಯೋ ಎಚ್ಚರವಾಗಿದೆಯೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಯಾಕೆ ಯಾಕೆ ಇಲ್ಲಣ್ಣ? ಏ ಮಂಗಳ ಮಂಗಳ ನಿಂತ್ಕೋ, ಏನಾದ್ರು ಮಾತಾಡ್ಬೇಕಾಗಿತ್ತ? ಏನಿಲ್ಲಣ್ಣ. ಏನೂ ಇಲ್ಲ, ಏನೋ ಹೇಳ್ಬೇಕು ಅನ್ನೋ ಆಸೆ ಆತ್ರ ನಿನ್ನ ಕಣ್ಣಲ್ಲಿ ತುಂಬಿ ತುಳ್ಕಾಡ್ತಾ ಇದೆ. ಯಾಕೆ ಸಂಕೋಚ? ಏನಮ್ಮ ಅದು, ಹೇಳಮ್ಮ. ಇಲ್ಲಿ ಬಾಯಲ್ಲಿ ಕೂತ್ಕೋ, ಹೇಳು, ಧೈರ್ಯವಾಗಿ ಹೇಳು, ಹೇಳಮ್ಮ. ನೀನೇನೋ ತಿಳ್ಕೊಳ್ಳಲ್ಲ ತಾನೆ? ನಾನಂತ ತಿಳ್ಕೊಳ್ಳೋದು? ನೀನಿವಾಗ ಹೇಳೋದನ್ನ ನಾನು ತಿಳ್ಕೊಬೇಕಷ್ಟೇ. ನಾನು ಕಾಲೇಜಿನಲ್ಲಿ ಓದುವಾಗ ನೀನ್ ಇವನ್ ಪ್ರೀತಿಸ್ತೀಯಾ, ಮದುವೆ ಮಾಡ್ಕೊಂಡ್ರೆ ಇವನ್ನೇ ಮಾಡ್ಕೋಬೇಕು ಅಂತ ಇದ್ದೀಯ. ಇವನ್ ಹೆಸರೇನು? ವೆಂಕಟೇಶ್ ಅಂತ. ವೆಂಕಟೇಶ? ಇವರಪ್ಪನ ಹೆಸರು? ಗೋವಿಂದಯ್ಯನವರು. ಇವ್ರಿರೋದಿಲ್ಲಿ ಜಯನಗರ್ 7 ಬ್ಲಾಕ್ 6 ಕ್ರಾಸ್ ಮನೆ ನಂಬರ್ 23. ಎಲ್ಲ ತಿಳ್ಕೊಂಡೆ ಬಂದ್ಬಿಟ್ಟಿದ್ಯಾ ನೀನು? ಜಯನಗರ್ 6th ಬ್ಲಾಕ್ 7th ಬ್ಲಾಕ್ ಓ 7th ಬ್ಲಾಕ್ 6th ಕ್ರಾಸ್ ಮನೆ ನಂಬರ್ 23. ಜಯನಗರ್ 7th ಬ್ಲಾಕ್ 6th ಕ್ರಾಸ್ ಮನೆ ನಂಬರ್ 23. ಮುಖ್ಯವಾಗಿ ನಮ್ಮ ಹುಡುಗ ಸಂತೋಷವಾಗಿರ್ಬೇಕು. ಅವನೇ ಇಷ್ಟಪಟ್ಟು ಮಾಡ್ಕೊಳ್ತೀನಿ ಅಂತ ಹುಡುಗಿನ ನಾವ್ ಯಾಕೆ ಬೇಡ ಅನ್ನೋದು? ನಿಮ್ದು ತುಂಬಾ ದೊಡ್ಡ ಮನಸ್ಸು. ದೊಡ್ಡವರಾದ್ಮೇಲೆ ಮನಸ್ಸು ದೊಡ್ಡದಾಗೇ ಇರಬೇಕು, ಇಲ್ಲದೆ ಇದ್ರೆ ಚಿಕ್ಕವ್ರ ಮುಂದೆ ನಾವು ಚಿಕ್ಕವರಾಗ್ಬಿಡ್ತೀವಿ. ನಾವು ಶ್ರೀಮಂತರಲ್ಲ, ಬಡವರು. ಮದುವೆನ ನೋಡಿ, ನೀವು ಬಡವರು ಅಂತ ಉಪವಾಸ ಇದ್ದೀರಾ? ಹರ್ಕಲ್ ಬಟ್ಟೆ ಹಾಕೊಂಡಿದ್ದೀರಾ? ಇಲ್ಲ ಮರ್ಕೆಳಗ್ ವಾಸ ಮಾಡ್ಕೊಂಡಿದ್ದೀರಾ? ಮಾಡೋದೆಲ್ಲ ಮಾಡ್ತಾನೆ ಇದ್ದೀರಾ ತಾನೆ? ಹಾಗೇನೆ ಇದನ್ನು ಇದು ಕೊಡಿ ಅದ್ ಕೊಡಿ ಅಂತ ನಾವೇ ನಿಮ್ಗೆ ಹಿಂಸೆ ಮಾಡಲ್ಲ. ನಾವು ನಮ್ಮಗಳ ಮದುವೆ ಹೇಗೆ ಮಾಡ್ಕೊಟ್ವು ಹಾಗೆ ನೀವು ನಿಮ್ಮ ಮಗಳ ಮದುವೆ ಮಾಡ್ಕೊಟ್ರೆ ಸಾಕು. ನೀವು ನಿಮ್ಮ ಮಗಳ ಮದುವೆ ಹೇಗೆ ಮಾಡ್ಕೊಟ್ರಿ? ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ. ಒಂದೇ ಒಂದಿನ ಮದುವೆ, ಹುಡುಗಿ ಮೈ ಮೇಲೆ 30,000 ರೂಪಾಯಿ ಒಡವೆ ಹಾಕಿದ್ವಿ, ಹುಡುಗನ್ ಸೂಟ್ಗೆ ಅಂತ 3,000 ರೂಪಾಯಿ ಕ್ಯಾಶ್ ಕೊಟ್ವಿ. ಅಷ್ಟಲ್ದೆ ಹುಡುಗನ್ ಕೈಗೊಂದು ಎರಡೋ ರಿಸ್ಟ್ ವಾಚು, ಅದಕ್ಕಾಗೋ ಬಂಗಾರದ ಚೈನು, ಗಂಡ ಹೆಂಡತಿ ಸುಖವಾಗಿ ಅಡ್ಡಾಡ್ಲಿ ಅಂತ ಒಂದು ಸ್ಕೂಟರ್ ತಗೊಟ್ವಿ ಅಷ್ಟೇ. ನಾವೇನ್ ಬರ್ತೀವಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇನ್ನೂ ನನ್ನ ಮಾತೆ ಮುಗ್ದಿಲ್ಲ. ನೋಡಿ ಈ ಊರಿನಲ್ಲಿ ನನ್ನ ಸ್ನೇಹಿತರು ಜಾಸ್ತಿ, ಸಂಜೆ ರಿಸೆಪ್ಷನ್ ಮಾತ್ರ ಸಿಂಪಲ್ ಅಂಡ್ ಗ್ರ್ಯಾಂಡ್ ಆಗಿರ್ಬೇಕು, ದಟ್ಸ್ ಆಲ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಕಾಸು ಕೂತ್ಕೊಂಡು ಹೋಗೋರಂತೆ? ಇಲ್ಲ ಸ್ವಲ್ಪ ಕೆಲಸ ಇದೆ, ಹೋಗಿ ಎಲ್ಲ ಏರ್ಪಾಟ್ ಮಾಡ್ಕೊಂಡು ತಮಗೆ ತಿಳಿಸ್ತೀನಿ. ಆಯ್ತು ಬರ್ತೀನಿ. ಕಾಮಾಕ್ಷಿ, ಹಾಲು ಹೋಗ್ತಾ ಇದೆ, ಏನು ಯೋಚನೆ ಮಾಡ್ತಾ ಇದ್ಯಾ? ಹುಡುಗನ್ ಮನೆಯವರು ಎಷ್ಟು ಅನುಕೂಲವಾಗಿದ್ದಾರಲ್ವೇನ್ರಿ? ಆದ್ರೆ ಆ ಸಂಬಂಧ ನಮ್ಗನುಕೂಲವಾಗಿಲ್ವೇ? ಮಂಗಳ ಆ ಮನೆ ಸೇರ್ಕೊಂಡ್ರೆ ತುಂಬಾ ಸಂತೋಷವಾಗಿರ್ತಾಳೆ. ಕಾಮಾಕ್ಷಿ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು,
ಅವ್ರು ಹೇಳಿದಾಗೆಲ್ಲ ಕುಣಿಯೋದಕ್ಕೆ ನಾವೇನ್ ಕುಬೇರೇನು? ಅಂದ ಹಾಗೆ ಜ್ಞಾಪಕಕ್ಕೆ ಬಂತು, ಪುಟ್ಟಪ್ಪನ ಹತ್ರ ಹೇಗೂ ಚಿಟ್ಟಿ ಕಟ್ತಿದ್ರಲ್ಲ. ಓ ಅದ, ಆ 10,000 ಅವ್ರು ಕೇಳೋ ಸ್ಕೂಟರ್ಗಾಗಲ್ಲ. ಮ ಏನಪ್ಪ ಅಡಿಗೆ ಕೊಂಡೊಳಗೆ ಸೇರ್ಕೊಂಡ್ಬಿಟ್ಟಿದೀಯಾ? ಇದ್ದೇ ಇದೆಯಲ್ಲಪ್ಪ ಸಂಸಾರ ತಾಪತ್ರಯ. ಏನಮ್ಮ ಹೋದ್ಕಾರ್ಯ ಏನಾಯ್ತು? ಹಣ್ಣೋ ಕಾಯೋ? ಹಣ್ಣೇನಪ್ಪ ಹಣ್ಣೆ, ಆದ್ರೆ ಏನಾದ್ರೆ ಅಂತ ರಾಗ ಹೇಳ್ತಾ ಇದೆಯಲ್ಲ. ಅವ್ರ ಅಂತಸ್ತಿಗೆ ತಕ್ಕ ಹಾಗೆ ಮದುವೆ ಮಾಡ್ಕೊಡ್ಬೇಕಂತೆ. ಅಂತಸ್ತಿಗೆ ತಕ್ಕ ಹಾಗೆ ಅಂದ್ರೆ ಹೇಗಂತೆ? ಹುಡುಗನಿಗೆ ಒಂದು ಸ್ಕೂಟರ್, ಒಂದು ರಾಡೋ ವಾಚು, 3,000 ರೂಪಾಯಿನ ಸೂಟು, ಹುಡುಗಿ ಮೈ ಮೇಲೆ 30,000 ರೂಪಾಯಿ ಒಡವೆ ಹಾಕಿ ಭರ್ಜರಿಯಾಗಿ ಮದುವೆ ಮಾಡ್ಕೊಡ್ಬೇಕಂತೆ. ಏನ್ ಮಾಡೋಕಾಗುತ್ತೆ? ನನ್ನ ತಂಗಿ ಸುಖವಾಗಿರ್ಬೇಕು ಅಂದ್ರೆ ಅಷ್ಟು ದುಡ್ಡು ಖರ್ಚು ಮಾಡ್ಲೇಬೇಕಾಗತ್ತೆ. ಏನ್ ಮಾತಾಡ್ತಿದ್ಯ ನೀನು? ಇದೆಯಲ್ಲಪ್ಪ ಲಾರಿ, ಮಾಡ್ಬಿಡೋಣ. ಲಾರಿ ಮಾರೋದು? ಹೌದು. ನಿನ್ನ ಬುದ್ಧಿಗಿದೇನೋ, ಯಾವನ ನಿನ್ ಹೇಳ್ಕೊಟ್ಟಿದ್ದು? ಅಲ್ಲಪ್ಪ, ಅವ್ಳು ಮದುವೆಗೆ ಅಷ್ಟೊಂದು ಹಣ ಒದಗಿಸೋಕ್ ನಮ್ ಕೈನಲ್ಲಿ ಆಗ್ಲಿಲ್ಲ ಅಂದ್ಮೇಲೆ ಈ ಲಾರಿ ಆತಿಕ್ಕಪ್ಪ ಇರ್ಬೇಕು. ನಮ್ಮ ಮನೇಲಿ ಹುಟ್ಟಿದ ಹೆಣ್ಮಗಳು ಅವಳು ನಗ್ನಗ್ತಾ ಇದ್ರೆ ಇಂಥ 100 ಲಾರಿ ನಾವು ಸಂಪಾದನೆ ಮಾಡ್ಬೋದಲ್ವೇಮ್ಮ? ಅಲ್ಲಪ್ಪ, ಅಲ್ಲಾನು ಇಲ್ಲ ಬೆಲ್ಲಾನು ಇಲ್ಲ, ಮದುವೆ ಏರ್ಪಾಡು ಮಾಡೋ ಜವಾಬ್ದಾರಿ ನಿಮ್ದು, ಹಣ ಒದಗಿಸುವ ಜವಾಬ್ದಾರಿ ನಂದು. ಪುಟಪ್ಪ ಪುಟಪ್ಪ. ಓ ಬಾರಂಗಪ್ಪ, ಅರ್ಜೆಂಟ್ ಆಗಿ ನನ್ನ ಚೀಟಿ ಹಣ ಬೇಕಾಗಿತ್ತು. ಅಂತ ಅರ್ಜೆಂಟ್ ಏನ್ ಬಂತು? ಏನಿಲ್ಲ, ಇದ್ದಕ್ಕಿದ್ದಾಗೆ ನನ್ನ ಮಗಳ ಮದುವೆ ನಿಶ್ಚಯ ಆಗಿತ್ತು. ಅಲ್ಲ ರಂಗಪ್ಪ, ನಿಂತಗಳಿಗೆ 1,000 ರೂಪಾಯಿ ಹಣ ಕೇಳಿದ್ರೆ ಎಲ್ಲಿಂದ ತರೋದು? ಕಡೆ ಕಂತಿನ ಹಣನು ಕಟ್ಟಾಯ್ತು, ಪೂರ್ತಿ ಚೀಟಿ ಹಣ ನನಗೆ ಬರಬೇಕು. ಏನೋ ಒಳ್ಳೆ ಸಂಬಂಧ ಬಿಟ್ರೆ ಹೋಗುತ್ತೆ ಅದಕ್ಕೆ. ಅದಕ್ಕೆ ನಾನೇನೇ ಮಾಡ್ಲಿ? ಚೆನ್ನಾಗಿ ಹೇಳಿದೆ ಬಿಡು. ಅಲ್ಲಪ್ಪ, ನನ್ನ ಹಣ ನನಗೆ ಕೊಡೋದಕ್ಕೆ ಏನೇ ನೀನು ಹೀಗೆ ಹೇಳ್ತಿದ್ಯಾ? ಕೊಡ್ಬೇಕು ಅಂತ ನನಗೂ ಆಸೆನೆ, ಆದ್ರೆ ಅನುಕೂಲ ಆಗೋದು ಬೇಡವೆ. ಏನ ಪುಟ್ಟಪ್ಪ ನೀನು? ಅಲ್ಲ, ನನ್ನ ಮಗ ತನ್ನ ತಂಗಿ ಮದುವೆಗೆ ಸ್ವಂತ ಲಾರಿನೇ ಮಾರ್ಬಿಟ್ಟ. ನಿನ್ನ ಮಗ ತಾನೇ? ಹೇ, ಅವನು ಬಹಳ ದೊಡ್ಡ ಮನುಷ್ಯ. ಅಂದಾಗೆ ರಂಗಪ್ಪ, ನಿನ್ನ ಮಗಳ ಮದುವೆ ಯಾವತ್ತು? ಮುಂದಿನ ತಿಂಗಳ 10th. 10th ತಾನೆ? ಅವತ್ತಿನ ದಿನ ಬೆಳಿಗ್ಗೆ ಬಾ, ಹಣ ಎಣಿಸ್ಕೊಂಡು ಹೋಗು. ಮರಿ ಬಿಡಪ್ಪ. ಛೇ 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 ಛೇ, ನಿನ್ನ ಮಗಳು ಬೇರೆ ಅಲ್ಲ, ನನ್ನ ಮಗಳು ಬೇರೆ ಅಲ್ಲ. ರಂಗಪ್ಪ, ನಿನ್ನ ಮಗನೇ ನಿಂತ ಮದುವೆ ಮಾಡ್ತಿದ್ದಾನೆ ಅಂದ ಮೇಲೆ ನಾನು ಏನಾದ್ರೂ ಮಾಡ್ಬೇಕಲ್ವೇ? ನನ್ನ ಮಾನ ಮರ್ಯಾದೆ ಎಲ್ಲ ನಿನ್ ಕೈನಾಗೈತೆ. ಛೇ 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 ಛೇ, ನಿನ್ನ ಹಣ ಬ್ಯಾಂಕ್ ಅಲ್ಲಿ ಇದೆ ಅಂತ ತಿಳ್ಕೊ. 10th ಬಾ, ಹಣ ಎಣಿಸ್ಕೊಂಡು ಹೋಗು. ಒಂದ್ ದಿವಸ ಮುಂಚಿತವಾಗಿ ಕೊಟ್ಟಿದ್ರೆ ಚೆನ್ನಾಗಿ. ಇಲ್ಲ ರಾಜ, ಅವತ್ತೇ ಬಾ, ಕೊಟ್ಬಿಡ್ತೀನಿ, ಹೋಗು ಮರಿ. ಬರ್ತೀನಿ. ಆರ್ಸಿ ಬುಕ್ ಸರಿಯಾಗಿದೆಯಾ? ಸರಿಯಾಗಿದೆಯಪ್ಪ. ಇದ್ದಿಲ್ಲಾದ್ರೆ ಮಾಡ್ಬಿಟ್ಟಿಯಲ್ಲ, ಮುಂದೇನ್ ಮಾಡ್ಬೇಕು ಅಂತಿದ್ಯಾ? ಮುಂದೇನ್ ಮಾಡ್ಬೇಕು ಅಂತ ನಾನು ಇನ್ನೂ ನಿರ್ಧಾರ ಮಾಡಿಲ್ಲ. ನಾಳೆ ಏನಾಗುತ್ತೆ ಅನ್ನೋದನ್ನ ಇವತ್ ಹೇಳೋಕ್ಕಾಗತ್ತಾ? ಬರ್ಲ. ಆಯ್ತು, ದೇವ್ರ ಒಳ್ಳೇದ್ ಮಾಡ್ಲಪ್ಪ. ನಮಸ್ಕಾರ, ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಮಸ್ಕಾರ. ಯಾವ ಚೀಟಿ ದುಡ್ಡು? ನೀನೇನು ಕುಡಿದು ಬಂದು ಹುಡುಗಾಟ ಆಡ್ತಿದ್ಯೇನೋ? ನೀನು ಹುಡುಗಾಟ ಆಡ್ತೀನೋ? ಅಲ್ಲಿ ಮದುವೆ ನಡೀತಾ ಇದೆ, ಒಳಗ ಊತಿದ್ದಾರೆ, ತಗೊಂಡು ದುಡ್ಡು ಕೊಟ್ರೆ ತಾಳಿ ಕಟ್ಟೋದು. ನೋಡೋ, ನನ್ನ ಮರ್ಯಾದೆ ಹೋದ್ರೆ ನಾನು ನೇಣು ಹಾಕೋಬೇಕಾಗ್ತದೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣ. ನನ್ನ ಹಣ ಇಟ್ಟು ಮಾತಾಡೋ. ಏಯ್, ನಿನಗೇನು ತಲೆ ಕೆಟ್ಟಿದ್ಯೇನೋ? ಹೋಗಿ ಕೆಲಸ ನೋಡೋ. ಲೇ ಲೇ ಲೇ, ನನಗೆ ಕೋಪ ಬಂದ್ರೆ ನಾನು ಸುಮ್ಮನೆ ಬಿಡೋದಿಲ್ಲ. ಏನೋ ಮಾಡ್ತೀಯ? ಪೊಲೀಸ್ಗೆ ಹೋಗ್ತೀನೋ? ಕಂಪ್ಲೇಂಟ್ ಮಾಡ್ತೀನೋ? ಕೊಟ್ಕೋ ಹೋಗು. ನೀನ್ ಚೀಟಿ ಕಟ್ಟಿದ್ದಕ್ಕೆ ಸಾಕ್ಷಿ ಇದೆಯಾ? ರಸೀದಿ ಇದೆಯಾ? ದಾಖಲೆ ಇದೆಯಾ? ಬೇರೆ ಆಧಾರ ಏನಾದ್ರು ಇದೆಯೇನು? ಆಚಾರ್ಯ ನಿಲ್ಲಿಸ್ರಿ ಮಂತ್ರನ. ನಿಮ್ಗೆ ಹೇಳ್ತಿರೋದು ನಿಲ್ಸ್ರಿ ಆಚಾರ್ಯ ಮಂತ್ರನ. ಮುಹೂರ್ತ ನೀರೋಗ್ತಿದೆ ಸ್ವಾಮಿ. ಮೊದಲು ನಮ್ಮ ಮುಹೂರ್ತ ಕೂಡ ಬರ್ಲಿ, ಸ್ವಲ್ಪ ಸಮಯಿರ್ತೀರಾ? ನೋಡಿ ಗೋವಿಂದನವ್ರೆ, ಈಗ ಬಂದ್ಬಿಡ್ತಾನೆ ನಮ್ಮಪ್ಪ. ಮುಹೂರ್ತ ನಿಲ್ಸೋದ್ ಬೇಡ, ನಿಮ್ ಸ್ಕೂಟರ್ ಹಣ ಎಲ್ಲೂ ಹೋಗೋದಿಲ್ಲ. ನಾವು ಎಲ್ಲೂ ಹೋಗೋದಿಲ್ಲ, ನಾವು ಬರ್ಬೇಕಾದ ಹಣ ಬಂದ್ಬಿಡ್ಲಿ, ತಕ್ಷಣ ತಾಳಿ ಕಟ್ಟಿಸ್ಬಿಡ್ಲಿ. ಹೌದು ಅಪ್ಪ, ಹಣ ಕೊಡೋ ತನಕ ತಾಳಿ ಕಟ್ಸೋದಿಲ್ಲ ಅಂತ ಗೋವಿಂದನವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಪುಟ್ಟಪ್ಪ ಹಣ ಕೊಡ್ಲಿಲ್ವಲ್ಲಪ್ಪ. ಯಾಕೆ?
ನಿನ್ ಚೀಟಿನೇ ಕಟ್ಟಲಿಲ್ಲ ಅಂದ್ಬಿಟ್ಟ. ಅದ್ ಯಾಕ ಹಾಗಂತ? ನಾನ್ ಕಟ್ಟಿದ್ದಕ್ಕೆ ರಸೀತಿ ಇಲ್ಲ, ಸಾಕ್ಷಿ ಇಲ್ಲ, ಸಮಯದಲ್ಲಿ ಕುತ್ತಿಗೆ ಕೊಯ್ಬೇಡ ಅಂತ ಅವನ ಕಾಲಿಗೆ ಬಿದ್ದು ಕೇಳ್ಕೊಂಡೆ. ಆ ಚಂಡಾಲನ ಕರ್ಣನೆ ಬರ್ಲಿಲ್ಲ. ಸರಿಯಪ್ಪ, ಹಣ ನಾನು ಹೋಗಿ ತಗೊಂಡ್ಬರ್ತೀನಿ. ಆಗ್ತತ್ತಿಯಪ್ಪ. ಅದ್ ಯಾಕೆ ತರ್ತೀನಿ ಏನು ಅನ್ನೋದು ನಿನಗೆ ಬೇಡ. ಅಲ್ಲಿ ತನಕ ನೀನು ಅವನು ಸ್ವಲ್ಪ ನೋಡ್ಕೋತಾ ಇದ್ದೆ. ಏನೋ ಮರಿ, ಬಹಳ ದೂರ ಬಂದ್ಬಿಟ್ಟಿದ್ಯಾ? ಮರ್ಯಾದೆಗೆ ಹಣ ಇಟ್ಟು ಮಾತಾಡು. ನಿಮ್ಮಪ್ಪ ನನಗೆ ಯಾವಾಗಲೂ ಹಣ ಕೊಟ್ಟಿದ್ದ, ಅದಕ್ಕೆ ಸಾಕ್ಷಿ ಇದೆಯಾ, ರಶೀದಿ ಇದೆಯಾ? ಸಾಕ್ಷಿ ಬೇಕಾ, ರಶೀದಿ ಬೇಕಾ? ತಗೋ. ಆಧಾರ ಸಾಕಾ? ಇಲ್ಲ ಇನ್ನು ಬೇಕಾ? ಮಶ್ಕಿರಿ ಮಾಡ್ತೀಯ ಮಶ್ಕಿರಿ. ಹಣ ಹಣ ಕೊಡ್ತೀಯೋ ಇಲ್ಲ ನಿನ್ನ ಹಣ ಮನಸ್ಲು. ಅಪ್ಪ ಸ್ಕೂಟರ್ ಹಣ ಆಮೇಲೆ ತಗೊಂಡ್ರಾಯ್ತು, ಮುಹೂರ್ತ ಮೀರ್ ಹೋಗ್ತಿದೆ, ತಾಳಿ ಕಟ್ಬಿಡ್ತೀನಿ. ಲೇ ನಾನ್ ನಿಮ್ಮಪ್ಪ, ನಾನು ಹೇಳಿದ ಮೇಲೆ ನೀನ್ ತಾಳಿ ಕಟ್ಬೇಕು. ಮದ್ವೆ ಮಾಡ್ಕೊಳ್ತಿರೋ ನಾನು, ನೀನಲ್ಲ. ಮಂತ್ರ ಹೇಳಿ ಆಚಾರ್ಯ, ಕೇಳ್ದೇನೆ ಇವ್ನ ಆತ್ನ. ವೆಂಕಟೇಶ ಎದ್ಬರ ಆಚೆ, ತಗೊಳ್ಳಿ ನಿಮ್ ಹಣ. ಲೇ ಕೆಟ್ಟ ತಾಳಿನ ಆಚಾರ್ಯ ಹೇಳ್ರಿ ಮಂತ್ರನ. ಹೋಗ ಬರ್ತೀವಿ ಹೋಗ. ನಮ್ ಗುರು ಏನ್ ಮಾಡ್ದ? ನನ್ನ ಅಂಗಡಿ ನುಗ್ಗಿ ಚಾಕು ತೋರಿಸಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿ ನನ್ನ ಹಣ ಎಲ್ಲ ದೋಚ್ಕೊಂಡ್ ಬಂದ. ಇನ್ಸ್ಪೆಕ್ಟ್ರೆ ಇವನ್ ಮಾತು ನಂಬೇಡಿ, ಇವನ್ ಖರೀಮ, ಇವನ್ ಒಳ್ಳೆನಲ್ಲ. ನನಗ್ ಸೇರ್ಬೇಕಾ ಚೀಟಿ ಹಣ ನುಂಗಾಕಿ ಒಳ್ಳೆ ಸಮಯದಲ್ಲಿ ಕೈ ಕೊಟ್ಟ. ಇವನಿಂದ ನನ್ನ ಮಗಳ ಮದುವೆ ನಿಂತೋಗ್ತಾ ಇತ್ತು. ನನ್ನ ಮಗ ತಂದ್ಕೊಟ್ಟಿದ್ದು ನನಗ್ ಸೇರ್ಬೇಕಂತ ಹಣ. ಏಯ್ ಮುಚ್ಚಪ್ಪ, ನಿನ್ನ ಹಣ ನನಗೆ ಹಾಕೋಬೇಕು. ಇನ್ಸ್ಪೆಕ್ಟ್ರೆ ಇವನ್ ನಾ ಸುಮ್ನೆ ಬಿಡಬಾರ್ದು, ಒದ್ದು ಲಾಕ್ ಅಪ್ ಹಾಕಿ. ಇನ್ಸ್ಪೆಕ್ಟ್ರೆ ನನ್ ಮಗ ಕೆಟ್ಟವನಲ್ಲ, ತುಂಬಾ ಒಳ್ಳೆಯವನು. ನೋಡಿ ನೀವು ಹೇಳೋದೇನಿದ್ರು ಕೋರ್ಟ್ ನಲ್ಲಿ ಬಂದೇಳಿ. ನನ್ಗೇನು ಆಗುದಿಲ್ಲ, ನೀನ್ ಧೈರ್ಯವಾಗಿರು, ನಿನ್ನ ಅಪ್ಪನ ನೋಡಿ. ಆಪಾದಿತ ಗುರುಮೂರ್ತಿಯ ತಂದೆ ರಂಗಪ್ಪನು ಚೀಟಿ ಕಟ್ಟಿದ ಬಗ್ಗೆ ಯಾವ ದಾಖಲೆ ಹಾಗೂ ಸಾಕ್ಷಿಗಳು ಇಲ್ಲದಿರುವುದರಿಂದ ಆಪಾದಿತನು ಪುಟ್ಟಪ್ಪನವರ ಅಂಗಡಿಗೆ ಅತಿಕ್ರಮ ಪ್ರವೇಶ ಮಾಡಿದ್ದು ಅಲ್ಲದೆ ಫಿರ್ಯಾದಿಯನ್ನು ಹೊಡೆದು ಬೆದರಿಸಿ ಹಣವನ್ನು ದೋಚಿ ದರೋಡೆ ಮಾಡಿರುವುದರಿಂದ ಐಪಿಸಿ ಸೆಕ್ಷನ್ 448 ಮತ್ತು ಸೆಕ್ಷನ್ 392 ಪ್ರಕಾರ ಆಪಾದಿತ ಗುರುಮೂರ್ತಿಗೆ 1 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ.
ನಾನೇನ್ ದೇಶ ಬಿಟ್ಟು ಹೊರಟೋಗ್ತಾ ಇದ್ದೀನಿ ಅಲ್ಲಮ್ಮ, ಒಂದು ವರ್ಷ ತಡ್ಕೊಳಕ್ಕಾಗಲ್ವಾ ನಿನ್ನ ಕೈನಲ್ಲಿ? ಒಂದು ಗಳಿಗೆ ನಿನ್ನನ್ನು ಬಿಟ್ಟಿರ್ಲಾರೆ ಗುರು. ಏನಮ್ಮ ನೀನು, ಅಲ್ಲಿ ನೋಡು ಮಂಗಳ ಹಾಗೆಳ್ತಾ ಇದ್ದಾಳೆ. ನಿಂದಲೇ ಈ ಕಷ್ಟ ಎಲ್ಲ ನಿನಗೆ. ಯಾಕಮ್ಮ ಹಾಗಂತೀಯ? ನಿನ್ನ ಸಂತೋಷಕ್ಕೋಸ್ಕರ ಒಂದು ವರ್ಷ ಅಲ್ಲ, ಐದು ವರ್ಷ ಬೇಕಾದ್ರೆ ನನ್ನ ಜೈಲಲ್ಲಿ ಇರ್ತೀನಮ್ಮ. ಗುರು, ಅಪ್ಪ ಹಾಗೆ ಅಂತ ಕೆಲಸ ಆಯ್ತಪ್ಪ. ಅಂತೂ ಚೆನ್ನಾಗಿ ಊಟ ಮಾಡಿ ನನ್ನ ಕ್ಲೀನ್ಸಲ್ಲಿ ಗೆಲ್ಲಿಸ್ಬಿಟ್ರಿ. ಈ ಊರಲ್ಲಿ ಯಾವ ಮಗನೂ ನನ್ನ ಮುಟ್ಟ ಧೈರ್ಯ ಮಾಡಲ್ಲ ಬಿಡಿ. ಖಂಡಿತ. ನಾನು ಕಳ್ತನ ಮಾಡ್ತಿದ್ದಾಗ ನನ್ನ ಯಾರು ಹಿಡಿಲಿಲ್ಲ. ಈಗ ಏನು ಮಾಡ್ದೆ, ಕಲಾಮಂದಿರದಲ್ಲಿ ಕೆಲಸ ಮಾಡ್ಕೊಂಡು ಮರ್ಯಾದೆಯಾಗಿ ಬದುಕ್ತಿರೋವಾಗ ನನ್ ಯಾಕೆ ಇಲ್ಲಿ ಕೂಡಾಕ್ತೀರಿ? ಮರ್ವಾದ ಬೇರೆ ಕೇಳ್ ನಿನ್ಗೆ, ಸುಮ್ನೆ ದೊಡ್ಡ ದೊಡ್ಡ ಪದಗಳು ಉಪಯೋಗಿಸ್ಬಿಟ್ಟು ನಮ್ಮ ಮರ್ವಾದೆ ತೆಗಿಬೇಡ ನೀನು. ಬೇಡ, ನೀನ್ ಮಾಡಿರೋ ತಪ್ಪಿಗೆ ಲಾಕಪ್ಗಲ್ಲ, ಗಲ್ಲಿಗೆ ಹಾಕ್ಬೇಕು. ನಿನ್ನ ಗಲ್ಲಿ ಬಿದ್ದು ಓಡಾಡ್ತೀಯ? ಚೀನ್ ಕೂರ್ಲಿದೆ ತಗಿಯೋ ಪಾಗಲ್ನ. ದಫೆದಾರನ? ಏಯ್ ದಫೆದಾರ ಅಂತೆ ನನ್ನ? ನಿಮ್ಮಂತವ್ ನಿಡ್ಕೊಂಡ್ ಬಂದು ಒಳಗೆ ಹಾಕಿದ್ದಕ್ಕೆ ನಾನು ಪ್ರಮೋಷನ್ ಕೊಟ್ಟವ್ರೆ ನೋಡಿ, ಇಲ್ಲಿ ಎರಡು ನಕ್ಷತ್ರಗಳು. ಅಪ್ಪ, ಹೇಯ್, ನಿಮ್ಮ ಅಪ್ಪ ಇದ್ದಂಗಿದ್ದೀನ ನಾನು? ಮಾವ ಮಾಡ, ಸುಮ್ಕಿರು. ಜೈಲ್ ಹಾಕೋದ್ ಹಾಕ್ತಿಯಾ? ಗಂಡಸ್ರ ಕಡೆ ಹಾಕ್ಬಾರ್ದ? ಇಲ್ಲಿ ಗಂಡಸ್ರೆ ಬೇರೆ ಕಡೆ, ಹೆಂಗಸ್ರೆ ಬೇರೆ ಕಡೆ. ನಮ್ಮಲ್ಲಿ ರೂಲ್ಸ್ ಅಂದ್ರೆ ರೂಲ್ಸ್. ಅದಲ್ಲ ಕಣ್ಣ, ಅದು ತದಕ್ಬಿಡ್ತೀನಿ ನೋಡು. ತಿರ್ಗಿ ಅಣ್ಣ ಅಂತ್ಯ. ಮಾವ ಮಾವ, ಅಲ್ಲಿ ನಮ್ ಗುರು ಇದ್ದಾನೆ, ನನ್ನ ಒಂದ್ ಜೊತೆ ಹಾಕ್ಬಿಡು. ನಿಮ್ ಗುರು ಅಲ್ಲೇ, ನೀನ್ ಇಲ್ಲೇ. ಗಂಡಸ್ರು ಹೆಂಗಸ್ರು ಒಟ್ಟಿಗೆ ಹಾಕ್ಬಿಟ್ರೆ ನಿಮ್ಮ ಮಕ್ಕಳಾದ್ರೆ ಅವ್ರನ್ನ ಯಾರು ನೋಡ್ಕೊಳ್ಳೋದು? ನಡೀತಾ ಇಲ್ವಾ? ನೀವು ಬೇರೆ ಬೇರೆ ಹೊರಗಡೆ ಇದ್ಕೊಂಡೆ ಏನು ಮಾಡಕ್ಕಾಗಲಿಲ್ಲ, ಆದ್ರಿಂದ ನೀವು ಒಳಗಡೆ ಇದ್ರೇನೆ ಚಂದ. ವಿಶ್ರಾಂತಿ ತಗೊಂಬರಿ. ಹ್ಮ್
ನನ್ಗ್ಯಾಕೋ ನಮಸ್ಕಾರ ಹೊಡಿತೀರಾ? ಹೋಗ್ರ, ಇಡೀ ಹೋಗ್ರ ಅವನ. ಹಾ
ಚಂದುಳ್ಳಿ ಹೆಣ್ಣೆ ನಿನ್ನಂಥ ಶೂರನ ಬೇರೆ ಕಾಣೆನು ರಾಜಕುಮಾರ ನನ್ನ ರಾಜಕುಮಾರ ನನ್ನ ರಾಜಕುಮಾರಿ ನನ್ನ ರಾಜಕುಮಾರ ನನ್ನ ರಾಜಕುಮಾರಿ ನನ್ನ ರಾಜಕುಮಾರ ನನ್ನ ರಾಜಕುಮಾರಿ ನಗ್ತಿದ್ಯಾ ಏನು ಜ್ಞಾಪಕಕ್ಕೆ ಬಂದಕ್ಕ ಅದಕ್ಕೆ ಹುಚ್ಚುಡ್ಗಿ ಆಗುತ್ತೆ ಅಂತ ನಿನಗೆ ಹ್ಯಾಕ್ ಗೊತ್ತಿತ್ತು? ದಿನ ಬೆಳಗಾದ್ರೆ ನನ್ಗಿನ್ನೇನಪ್ಪ ಕೆಲಸ ಇದೆ, ನಿನ್ಗೋಸ್ಕರ ಕತ್ಲೆ ಆಗೋವರೆಗೂ ಇಲ್ಲೇ ಕಾಯ್ತಾ ಇರೋದು. ನಿನ್ನನ್ ಬಿಟ್ಟೆ ನನ್ಗಿನ್ ಯಾರಪ್ಪ ಇದ್ದಾರೆ? ಮಂಗಳ ಹೇಗಿದ್ದಾಳಮ್ಮ? ಗಂಡ ಹೆಂಡ್ರ ಅನ್ಯೋನ್ಯವಾಗಿದ್ದಾರೆ ತಾನೆ? ಚೆನ್ನಾಗಿದ್ದಾಳೆ, ತುಂಬಾ ಚೆನ್ನಾಗಿದ್ದಾಳೆ. ಈಗ ಅವಳು ನಿನ್ನ ನೋಡ್ಬಿಟ್ರೆ ಅವಳ ಆನಂದಕ್ಕೆ ಪಾರವೇ ಇರೋದಿಲ್ಲ. ಬಾ ಹೋಗೋಣ, ಬಾ ಗುರು. ಮಂಗಳ, ಮಂಗಳ ಬಂದೆಮ್ಮ. ಯಾರು ಬಂದಿದ್ದಾರೋ ನೋಡು. ಅಣ್ಣ, ಮಂಗಳ, ಮಂಗಳ. ಅಣ್ಣ ಯಾಕಮ್ಮ? ಸಮಾಧಾನ ಮಾಡ್ಕೊಮ್ಮ, ಬಂದ್ಬಿಟ್ಟಿದ್ದೀನಲ್ಲ ಜೈಲಿಂದನೇ ಬಿಡುಗಡೆ ಬಂದ್ಬಿಟ್ನಲ್ಲ. ಚೆನ್ನಾಗಿದ್ದೀಯಮ್ಮ? ಮನೆ ಬಹಳ ಚೆನ್ನಾಗಿದೆ ಅಲ್ಲ? ಎಲ್ಲ ಮನೇಲಿ ಗಂಡ ಆಫೀಸ್ ಹೋಗಿದ್ದಾರಣ್ಣ. ಹೌದಾ? ಇನ್ನೇನು ಬರೋ ಹೊತ್ತು. ನೀವಿಬ್ರು ಆನಂದವಾಗಿದ್ದೀರಲ್ಲ. ಅವ್ರು ತುಂಬಾ ಒಳ್ಳೆಯವರಣ್ಣ. ಹೌದಾ? ಈಗ ನೀನ್ ನೋಡಿದ್ರೆ ಎಷ್ಟು ಸಂತೋಷ ಪಡ್ತಾರೆ ಗೊತ್ತಾ? ಬಾ ಅಣ್ಣ. ಬಾಮ್ಮ. ನಮ್ಮ ಮನೆಗಳಲ್ಲಿ ಹೀಗೆಲ್ಲ ಅನುಕೂಲ ಮಾಡ್ಕೊಳಕ್ ಆಗ್ತಿತ್ತಮ್ಮ? ಎಲ್ಲಪ್ಪ, ಕೈ ತುಂಬಾ ದುಡಿತಾ ಇದ್ದಾನೆ ಮನುಷ್ಯ, ಮನೆ ಮಡದಿ ಎಲ್ಲ. ಅಣ್ಣ ಇನ್ಮೇಲೆ ನಮ್ಮ ಮನೇಲಿ ಇದ್ಬಿಡಣ್ಣ. ಹಾಯ್ ಆಗಿ ತಿನ್ಕೊಂಡಿಲ್ಲ ಇದ್ಬಿಡು ಅಂತೀಯ? ಅದು ಅವರೇ ಬಂದ್ರು. ನಮಸ್ಕಾರ. ಓಹ್ ನೀವ? ಯಾವಾಗ ಬಂದ್ರಿ? ಈಗ ತಾನೆ ಬಂದೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ಚೆನ್ನಾಗಿದ್ದೀನಿ. ಮಂಗಳ ಒಂದ್ ನಿಮಿಷ ಬಾ. ಮಂಗಳ ನಿಮ್ಮ ಅಣ್ಣ ಇಲ್ಲೇ ಇರ್ತಾರ? ಓ ಇಲ್ಲೇ ಇರು ಅಂತ ನಾನಾಗ್ಲೇ ಹೇಳ್ಬಿಟ್ಟೆ. ಯಾರನ್ನು ಕೇಳಿ ಹೇಳ, ನಿನ್ಗೇನಾದ್ರೂ ಬುದ್ಧಿ ವಿವೇಕ ಇದೆಯಾ? ನಿಮ್ಮ ಅಣ್ಣ ಎಲ್ಲಿಂದ ಬಂದಿದ್ದು ಅಂತ ಗೊತ್ತಾ? ಜೈಲಿಂದ. ಇದು ಮರ್ಯಾದಸ್ತ್ರ ಮನೆ, ನಾಲ್ಕು ಜನ ದೊಡ್ಡ ಮನುಷ್ಯರು ಬಂದು ಹೋಗೋ ಜಾಗ. ಅವ್ರು ಏನಾದ್ರೂ ನಿಮ್ಮ ಅಣ್ಣ ನೋಡಿಬಿಟ್ರೆ ಬ್ಯಾಂಕ್ ಏಜೆಂಟ್ ಆಗಿರೋ ನನ್ನ ಮಾನ ಮರ್ಯಾದೆ ಘನತೆ ಗೌರವ ಎಲ್ಲ ಏನಾಗ್ಬೇಕು? ಸ್ವಲ್ಪ ಮೆಟ್ಟಿಗೆ ಮಾತಾಡಿ. ಅವನ್ ಕಿವಿಯಲ್ಲಿ ಬಿದ್ರೆ ನೊಂದ್ಕೊಳ್ತಾನೆ. ಅವನ್ ತುಂಬಾ ಒಳ್ಳೆ ಮನುಷ್ಯ ರೀ, ದೇವ್ರಂತ ಅವನು. ದೇವ್ರಂತವನಾಗಿದ್ದೊತ್ತಿಗೆ ಜೈಲ್ಗೆ ಹೋಗಿ ಬಂದಿರೋದು ನೋಡು. ನಿನ್ ಕೈಲಿ ಹೇಳಕ್ ಆಗದೆ ಇದ್ರೆ ನಾನೇ ಹೋಗಿ ಹೇಳ್ತೀನಿ ಇನ್ಮೇಲೆ ಈ ಮನೆಗೆ ಬರಬೇಡಪ್ಪ ಅಂತ. ಅಯ್ಯೋ ಬೇಡಿ, ಊಟ ಮಾಡೋರ್ಗಾದ್ರೆ ಸುಮ್ಮನೆ ರೀ. ಊಟ ಮಾಡ್ಲೆ, ಯಾರು ಬೇಡ ಅಂದವ್? ಆದ್ರೆ ಇನ್ಮೇಲೆ ಅವನು ಈ ಮನೆಗೆ ಬರೋದು ಬೇಡ ಅಷ್ಟೇ. ಸರಿ ನಾನೇ ಹೇಳ್ತೀನಿ. ಅಮ್ಮ Thank you.
ಸದ್ಯ ಇಲ್ಲಿ ಇದೆಯಲ್ಲಪ್ಪ ನೀನು. ನಾನಿಲ್ಲಮ್ಮ ಹೋಗ್ಲಿ. ಎಂಥ ಅನ್ಯಾಯ ಮಾಡಿದೆ ನಿನ್ನ ಮನೆಗೆ ಕರ್ಕೊಂಡು ಹೋಗಿ? ಎಲ್ಲೋ ಹೊರಟೋಗ್ಬಿಟ್ಟೆ ಅಂತ ಗಾಬರಿ ಆಗ್ಬಿಟ್ಟೆ ನಾನು. ನೀನಲ್ದೆ ನನಗೆ ಆರಾಮ ಆಗತ್ತಿ? ಬಾಪ ಬಾ. ಬಾಪ ಬಾ. ಅಲ್ಲ ಅಳಿಯಂದ್ರೆ ನನ್ನ ಬಾಯಿಗೆ ಬಂದ ಹಾಗೆಲ್ಲ ಅಂದ್ಬಿಟ್ರಲ್ಲ, ನನಗೆಷ್ಟು ಸಂಕಟ ಆಯ್ತು ಗೊತ್ತಾ? ಅವ್ರಂದಿದ್ರಲ್ಲಿ ತಪ್ಪೇನಮ್ಮ ಇದೆ? ಜೈಲ್ಗೆ ಹೋಗಿ ಬಂದವರ ಅವಸ್ಥೆ ಎಲ್ಲ ನನ್ನ ಹಾಗೆ ಅಂತ ಕಾಣುತ್ತೆ. ಇರಬಹುದಪ್ಪ, ಆದ್ರೆ ನೀನ್ ಜೈಲ್ಗೆ ಯಾತಕ್ಕೋಸ್ಕರ ಹೋದೆ ಅಂತ ಅವ್ರಿಗೆ ಗೊತ್ತಿಲ್ವಾ? ಪರವಾಗಿಲ್ಲ ಬಿಡಮ್ಮ, ನೀನ್ ಯಾಕೆ ಅದಕ್ಕೆ ಅಷ್ಟು ಹೊಂದ್ಕೋಬೇಕು? ಹೋಗ್ಲಿ, ಈಗ ಆ ಮನೇಲಿ ನನ್ನ ತಂಗಿ ಹೇಗಿದ್ದಾಳೆ? ನೆಮ್ಮದಿ ಆಗಿದ್ದಾಳ? ಆನಂದವಾಗಿದ್ದಾಳ? ಚೆನ್ನಾಗಿದ್ದಾಳೆಪ್ಪ, ಸಂತೋಷವಾಗಿದ್ದಾಳೆ. ಸರಿ ಬಿಡು, ಮತ್ತೆ ಅದೇ ನನಗೆ ಬೇಕಾಗಿದ್ದು, ಅದು ನನ್ನ ತೃಪ್ತಿ. ಅಮ್ಮ, ಅವನ್ ನನ್ನ ಹೊಡೆದು ಆಚೆಗೆ ತಳ್ಳಿದ್ರೂ ಕೂಡ ನಾನು ನಗ್ನಗ್ತಾನೆ ಬರ್ತಾ ಇದ್ದೆ. ಅದಕ್ಕೋಸ್ಕರ ನೀನೇನು ಚಿಂತೆ ಮಾಡಬೇಡಮ್ಮ. ಪರವಾಗಿಲ್ಲಮ್ಮ, ನೀನೇನು ಚಿಂತೆ ಮಾಡಬೇಡ. ನಮಸ್ಕಾರ ಸರ್. ನಮಸ್ಕಾರ, ಏನ್ ಬೇಕಾಗಿತ್ತು? ತಮ್ಮ ಕಂಪನಿ ಫೋರ್ಮನ್ ಹೇಳಿದ್ರು ಇಲ್ಲಿ ವ್ಯಾನ್ ಡ್ರೈವರ್ ಕೆಲಸ ಖಾಲಿ ಇದೆ ಅಂತ, ತಮ್ಮನ್ನು ವಿಚಾರಿಸೋಣ ಅಂತ ಬಂದೆ. ಆ ಕೆಲಸ ಆಗ್ಲಿ, ಯಾರಿಗೋ ಕೊಟ್ಟಾಯ್ತಲ್ಲ. ಥ್ಯಾಂಕ್ ಯು ಸರ್. ಓಹ್, ಬರಬೇಕು ಮಹಾರಾಜ್, ಕುಳಿತುಕೊಳ್ಳಿ. ಏನ್ ಭಟ್ರೆ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಪುಟ್ಟ ಒಂದು ಸ್ಪೆಷಲ್ ಟೀ ತೆಗೆದುಕೊಂಡು ಬರೋ ನಮ್ಮ ಗುರುಗಳಿಗೆ. ಯಾವ ಬಂದು ಗುರು? ಕಾಳಪ್ಪ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನ್ ಮಾಡ್ಬೇಕು ಅಂತಿದ್ಯಾ? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕೆಲಸ ಕೆಲಸ ಹುಡುಕ್ತಾ ಇದೀಯಾ? ಅದೇ ಪ್ರಯತ್ನ ಪಡಬೇಕಿನ್ಮೇಲೆ. ಲಾರಿ ಟ್ರಕ್ ಆಗ್ಬೇಕಾ ಇಲ್ಲ ವ್ಯಾನ್ ಆದ್ರೂ ಪರವಾಗಿಲ್ವಾ? ಯಾವುದೋ ಒಂದು ಡ್ರೈವಿಂಗ್ ಅಂತ ಸಿಕ್ಕಿದ್ರೆ ಸಾಕು. ಸರಿ, ಪ್ರಯತ್ನ ಮಾಡ್ತೀನಿ. ಇಲ್ಲೇ ತಾನು ಇರ್ತೀಯ? ಹೌದು, ಇನ್ನೆಲ್ಲಿ ಹೋಗ್ಲಿ, ನಾನು ಬರ್ತೀನಿ, ಮತ್ ಬಂದು ನೋಡ್ತೀನಿ ಗುರು. ಆಮೇಲೆ ಭಟ್ರು, ನೀವು ಹೇಳಬೇಕು, ನಾವು ಕೇಳಬೇಕು. ಭಟ್ರೆ, ಇಲ್ಲಿ ಒಂದು ಹುಡುಗಿ ಬರ್ತಿತ್ತಲ್ಲ ಗೌರಿ ಅಂತ, ಅವಳ ಕತೆ ಅಂತ ಕೇಳ್ತೀರಿ? ಅವಳ ತಂದೆ ತೀರಿ ಹೋಗಿಬಿಟ್ಟ. ಈಗ ಅವಳು ತನ್ನ ಮೊದಲಿನ ಕಸುಬು ಬಿಟ್ಟು ಮರ್ಯಾದೆಯಿಂದ ಕಲಾಮಂದಿರದಲ್ಲಿ ಸೀರೆ ಪ್ರಿಂಟಿಂಗ್ ಕೆಲಸಕ್ಕೆ ಸೇರಿಕೊಂಡಿದ್ದಾಳೆ. ನಾವು ಕಾಸು ಸಂಪಾದನೆ ಮಾಡಿಕೊಂಡು ಮರ್ಯಾದೆಯಿಂದ ಇದ್ದಾಳೆ. ಕಲಾಮಂದಿರ ಎಲ್ಲಿದೆ ಅದು? ಅದು ರಾಜಾಜಿನಗರದಲ್ಲಿ 3ನೇ ಬ್ಲಾಕು. ಸಿಂಡಿಕೇಟ್ ಬ್ಯಾಂಕ್ ಉಂಟಲ್ಲವೋ, ಅಲ್ಲಿ ಯಾರನ್ನು ಕೇಳಿದ್ರು ಹೇಳುತ್ತಾರೆ. ಓಹೋ, ಗುರು ಯಾವಾಗ ಬಂದೆ ಜೈಲಿಂದ? ಇವತ್ತೇ ಬಂದಿ. ಇವತ್ತೇ ಬಂದ್ಯಾ? ಸದ್ಯ ಬಂದ್ಯಲ್ಲ. ಒಂದ್ ವರ್ಷ ಶಿಕ್ಷೆ ಅಂದ್ರು 8-9 ತಿಂಗಳಿಗೆ ಬಿಟ್ಬಿಟ್ರ? ಏನೋ ನೀನ್ ನೋಡೋ ಅದೃಷ್ಟ ಇತ್ತು, ಅದಕ್ಕೆ ಬಿಟ್ಬಿಟ್ರು. ಗುರು, ನಿನ್ನ ನೋಡೋಕೋಸ್ಕರ ಎಷ್ಟು ಸಲ ಜೈಲಿಗೆ ಬಂದೆ ಗೊತ್ತಾ? ಮುಂಡೆ ಮಕ್ಳು ಬಿಡ್ಲೇ ಇಲ್ಲ. ಹೌದು, ನಾನಿಲ್ಲಿರೋದು ಹ್ಯಾಕ್ ಗೊತ್ತಾಯ್ತು? ಟೀ ಅಂಗಡಿ ಭಟ್ರೆ ಹೇಳಿದ್ರು. ಹಾಗಾ, ನನ್ನ ನೋಡೋಕ್ ಬಂದ್ಯಾ? ಇನ್ಯಾರು ನೋಡೋಕ್ ಬರ್ಲಿ ನಾನು. ಏನು ಬಹಳ ಬದಲಾವಣೆ ಆಗ್ಬಿಟ್ಟಿದ್ಯೆ? ಏನಾಗಿದ್ದೀನಿ? ಸ್ವಲ್ಪ ಗಂಭೀರವಾಗ್ಬಿಟ್ಟಿದ್ಯ. ಎಲ್ಲ ನಿನ್ನಿಂದ ತಾನೆ. ಅದ್ ಹೇಗೆ? ಬೀದ್ ಬೀದಿ ಅಲಿತಿದ್ದ ನನ್ಗೆ ನ್ಯಾಯವಾಗಿ ಬದುಕೋ ದಾರಿ ತೋರಿಸ್ದವನು ನೀನೇ ತಾನೆ? ಪರವಾಗಿಲ್ಲ, ನನ್ ಮಾತ್ಕು ಬೆಲೆ ಕೊಟ್ಟಿಯಲ್ಲ ನೀನು. ಕೊಟ್ಟೆ ಇದ್ರೆ ಆಗುತ್ತಾ? ಗುರು, ಟೀ ಕುಡಿಯೋಣ ಬತ್ತಿಯಾ? ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು. ಹೌದಾ, ತುಂಬಾ ಮಾತಾಡ್ಬೇಕು, ಬಾ ಹೋಗೋಣ. ಎಸ್, ಡ್ರೈವರ್ ಕಾಳಪ್ಪ ಬಂದಿದ್ದಾನೆ, ನಿಮ್ಮನ್ನ ನೋಡ್ಬೇಕಂತೆ. ಒಳಗ್ ಕಳ್ಸು. ನಮಸ್ಕಾರ ಸರ್. ನಮಸ್ಕಾರ. ನಿಮ್ ಕಾರ್ಗೆ ಡ್ರೈವರ್ ಬೇಕು ಅಂತ ಹೇಳಿದ್ರಲ್ಲ, ಕರ್ಕೊಂಡ್ ಬಂದಿದ್ದೀನಿ. ಇವನೇ ಗುರು ಅಂತ. ಇದಕ್ ಮುಂಚೆ ಎಲ್ಲಿ ಕೆಲಸ ಮಾಡ್ತಿದ್ದೆ? ಸ್ವಂತ ಲಾರಿ ಇಟ್ಕೊಂಡಿದ್ದೆ ಸರ್. ನಾವೆಲ್ಲ ಹುಡುಗ ಕೆಲಸ ಮಾಡ್ತಿರೋದು. ಅವನೇ ಮಾತಾಡ್ಲಿ ಇರು. ಕಾರ್ ಓಡಿಸ ಅಭ್ಯಾಸ ಇದೆಯಾ? ಇದೆ ಸರ್. ತುಂಬಾ ಚೆನ್ನಾಗಿ ಓಡಿಸ್ತಾನ ಸರ್, ಬಹಳ ಒಳ್ಳೆಯವನು. 4 ದಿನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಓಡಿಸ್ತಾನೆ ಅಂತ. ಸಂಬಳ ಏನ್ ಎಕ್ಸ್ಪೆಕ್ಟ್ ಮಾಡ್ತೀಯ? ಸಂಬಳ ನಿಮ್ಮಿಷ್ಟ. ಕನೆಕ್ಟ್ ಮೀ ಟು ಮೈ ರೆಸಿಡೆನ್ಸ್. ಹಲೋ ಡಾರ್ಲಿಂಗ್, ಡ್ರೈವರ್ ಬೇಕು ಅಂತ ಇದ್ದಿಲ್ಲ. ನಮ್ಮ ಕಾಳಪ್ಪ ಒಬ್ಬರನ್ನ ಕರ್ಕೊಂಡ್ ಬಂದಿದ್ದಾನೆ. ಹೀ ಸೀಮ್ಸ್ ಟು ಬಿ ಗುಡ್. ಈಗಲೇ ಕಳಿಸ್ತೀನಿ.
ಕೆಲಸ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಸಂಬಳ ಫಿಕ್ಸ್ ಮಾಡು. ಓಕೆ ಬಾಯ್. ಗುರುಮೂರ್ತಿ, ಇದು ನಮ್ಮ ಮನೆ ಅಡ್ರೆಸ್, ಈಗಲೇ ಹೋಗು. ನನ್ನ ಹೆಂಡತಿ ಎಲ್ಲ ವಿಷಯ ಮಾತಾಡ್ತಾಳೆ. ಹ್ಮ್, ಥ್ಯಾಂಕ್ ಯು ಸರ್. ಹ್ಮ್, ಥ್ಯಾಂಕ್ ಯು ಕಳಪ. ತುಂಬ ಉಪಕಾರ ಮಾಡಿದ್ರಿ ಸರ್, ಬರ್ತೀನಿ ಸರ್. ಓಕೆ. ಶುಭಮ್ಮ ಬಂದೆಯಮ್ಮ, ಕೊಡಿ. ನಮಸ್ಕಾರಮ್ಮ. ಯಾರು? ಸಾಹೇಬ್ರು ಕಳಿಸಿದಾರಮ್ಮ ಡ್ರೈವರ್ ಕೆಲ್ಸಕ್ಕೆ ಅಂತ. ಓ, ಹೆಸರು? ಗುರುಮೂರ್ತಿ ಅಂತ. ಕೆಲ್ಸದ ವಿಷಯನೆಲ್ಲ ಹೇಳಿದಾರ್ತಾನೆ? ನೀವೇ ಹೇಳ್ತೀರಾ ಅಂದ್ರು. ಸರಿ, ತಿಂಗಳಿಗೆ ಏನ್ ಕೊಡ್ಬೇಕು? ನೋಡಿಮ್ಮ, ನಾನು ಸಂಬಳಕ್ಕೆ ಅಂತ ಕೆಲ್ಸಕ್ಕೆ ಸೇರ್ತಾ ಇದ್ದಿದ್ದೆ ಮೊದಲನೇ ಸಲ. ಹಾಗಾದ್ರೆ ಇದಕ್ ಮುಂಚೆ ಏನ್ ಮಾಡ್ತಿದ್ದೆ? ನಾನು ಒಂದು ಸ್ವಂತವಾಗಿ ಲಾರಿ ಇಟ್ಕೊಂಡು ದುಡಿತಾ ಇದ್ದೆ. ಏನೋ ಅಷ್ಟಾಗಿ ಸರ್ ಹೋಗ್ಲಿಲ್ಲ. ನಿಮ್ಮ ಮನಸ್ಸಿಗೆ ಏನ್ ತೋರುತ್ತೋ ಅದನ್ನ ಕೊಡಿ. 300 ರೂಪಾಯಿ ಕೊಡ್ತೀನಿ, ಸರಿ ತಾನೆ? ಆಗ್ಲಮ್ಮ. ಮಮ್ಮಿ ಮಮ್ಮಿ, ಇವ್ರು ಯಾರ ಮಮ್ಮಿ? ಇವರು ಗುರು ಅಂತ, ನಮ್ಮನೆಗೆ ಬಂದಿರೋ ಹೊಸ ಡ್ರೈವರ್. ಗುಡ್ ಮಾರ್ನಿಂಗ್ ಡ್ರೈವರ್. ಗುಡ್ ಮಾರ್ನಿಂಗ್. ಇನ್ಮೇಲೆ ನಾನೇ ನಿಮ್ಮನ್ನ ಕಾನ್ವೆಂಟ್ ಕರ್ಕೊಂಡು ಹೋಗೋದು, ಕರ್ಕೊಂಡ್ ಬಂದ್ಬಿಡೋದು, ಸರಿನಾ? ಬೇಡ, ಈ ಕಾರ್ ನಾನೇ ಡ್ರೈವ್ ಮಾಡ್ತೀನಿ, ನೀನು ಹಿಂದಿನ ಸೀಟಲ್ಲಿ ಕೂತ್ಕೋತೀಯಾ? ಓಹೋ, ನೀವ್ ಈ ಕಾರ್ ಡ್ರೈವ್ ಮಾಡ್ತೀರಾ, ನಾನು ಹಿಂದ್ಗಡೆ ಸೀಟ್ ನಲ್ಲಿ ಕೂತ್ಕೋಬೇಕಾ? ಬೇಷ್ ಬೇಷ, ಅಂದ್ರೆ ನನ್ನ ತಾಪತ್ರೆಯೇ ಇರೋದಿಲ್ಲ. ಬೆಳಿಗ್ಗೆ ಎಷ್ಟೊತ್ತಿಗೆ ಬರ್ಲಿ ನಾನು? 6:30 ಬಂದ್ರೆ ಸಾಕು. 6:30 ಬರ್ಲ ಬಲ್ಲ ಪಾಪು. ಲಕ್ಷ್ಮಿ. ಏನಂದ್ರೆ? ಲಕ್ಷ್ಮಿ, ನನ್ನ ಫ್ರೆಂಡ್ ಫ್ಲೈಟ್ ಲೆಫ್ಟನೆಂಟ್ ಜಗನ್ನಾಥ್ ಇದಾರಲ್ಲ, ಅವ್ರ ಮನೇಲಿ ಇವತ್ತೊಂದು ಪಾರ್ಟಿ ಇದೆ, ಸಾಯಂಕಾಲ 5:00 ಬರ್ತೀನಿ, ನೀನು ರೆಡಿ ಆಗಿರು. ಅಂದ ಹಾಗೆ ಲಕ್ಷ್ಮಿ, ಡ್ರೈವರ್ ಎಷ್ಟೊತ್ತಿಗೆ ಬರೇಳಿದ್ಯಾ? 6:00. ನೋಡಿದ್ಯಾ, ಆಗ್ಲೇ ಹಾಜರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಗುರು, ಯು ಆರ್ ವೆರಿ ಪಂಕ್ಚುಯಲ್. ತುಂಬಾ ಸಂತೋಷ ಆಯ್ತು. ಥ್ಯಾಂಕ್ ಯು ಸರ್. ಲಕ್ಷ್ಮಿ ಬರ್ಲ. ಇನ್ನೆಷ್ಟು ಕೊಡ್ಬೇಕು? ಏಯ್, ಪರ್ಮನೆಂಟ್ ಆಗಿ ತಂದು ಕೊಡ್ತಾನೆ ಇರ್ತೀನಿ ಅಂತ ಸಲೀಸ್ ಮಾಡ್ಕೊಂಡ್ಬಿಟ್ಟಿಯಾ? ಬರ್ತಾ ಬರ್ತಾ ಕಮ್ಮಿ ಕೊಡ್ತಾ ಇದೀಯಾ? ನಿಂಗೆ ಕೊಟ್ಟಿರೋ ಪದಾರ್ಥಕ್ಕೆ ಇನ್ನೆಷ್ಟು ಕೊಡ್ಬೇಕು? ನಿನ್ನಷ್ಟು ಎತ್ತರಕ್ಕೂ ದುಡ್ಡು ಸುರಿಬೇಕೇನು? ವಾರೆ ಅಣ್ಣ, ಈ ಸ್ಟೀಲ್ ಪಾತ್ರೆ ಎಷ್ಟು ಗೊತ್ತಾ? 20 ರೂಪಾಯಿ. ಈ ಸೀರೆ ಫಾರಿಂದು, ಕಳ್ಳನ್ ಕೈಲಿ ಕೊಟ್ರು 25 ರೂಪಾಯಿ ಕೊಟ್ಟೆ ಕೊಡ್ತಾನೆ. ನೀನು 10 ರೂಪಾಯಿ ಕೊಡ್ತಾ ಇದೀಯಾ? ಇದೇನು ಕಳ್ತನ ಮಾಲ ಅಲ್ವೇನು? ತಗ ತಗ. ನಂಗೆ ಅದೆಲ್ಲ ಗೊತ್ತಿಲ್ಲ. ಈ ವ್ಯವಹಾರ ಹೀಗೆ ನಡಿಬೇಕಾದ್ರೆ 20 ರೂಪಾಯಿ ಕೊಟ್ಟೇ ಕೊಡ್ಬೇಕು. ಕೊಡಪ್ಪ ಕೊಡು, ಇನ್ನೊಂದು 10 ರೂಪಾಯಿ ಸೇರಿಸ್ಕೊಡು ಪಾಪ. ಎಷ್ಟು ಕಷ್ಟಪಟ್ಟಿದ್ದಾಳೆ, ಏನು ಕಥೆ ಸುಬ್ಬಕ್ಕ? ಎಷ್ಟು ದಿವಸದಿಂದ ನಡೆಸ್ತಾ ಇದೀಯ ಕೈ ಕೆಲಸನ? ಯಾವಾಗ ಬಂದೆ ಮರಿ? ನೀನ್ ಯಾವಾಗ ನೋಡದೆ ಮರಿ? ಈಗ್ಲೇ. ನಾನು ಈಗ್ಲೇ ಬಂದಿದ್ದು. ಅವರೇಕಾಳು ಉಪ್ಪಿಟ್ಟು ಮಾಡಿ ಇಟ್ಟಿದ್ದೀನಿ, ತಿನ್ನುವಂತೆ ಬಾ. ಅಯ್ಯ, ನನಗ್ ತಿನ್ನಿಸ್ತೀಯ? ನಿನಗ್ ತಿನ್ನಿಸ್ಬಿಟ್ಟು ಆಮೇಲೆ ನಾನ್ ತಿನ್ನೋದು. ಯಾರವನು? ನಮ್ಮೂರ್ನವನೇ, ಊರಿಂದ ಬಂದಿದ್ದ.
ಸ್ವಲ್ಪ ಪದಾರ್ಥ ತಗೊಂಡು ಹೋಗ್ಬೇಕು ಅಂದ ಕೊಟ್ ಕಳಿಸ್ತಿದ್ದೀನಿ. ಅಯ್ಯೋ ನಾನು ಹೇಳಿದ್ದು ನಾನೇ ಕೊಟ್ ಕಳಿಸ್ತಾ ಇದ್ನಲ್ಲ ಅವನಿಗೆ ಪದಾರ್ಥ ತಾನೇ. ಹಾಗಲ್ಲ ಕಣಮರಿ, ನಿನಗೂ ಭಾಗ ಕೊಡ್ತೀನಿ 5 ರೂಪಾಯಿ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ, ನನಗ್ ಭಾಗ ಕೊಡ್ತೀಯ ನೀನು ಭಾಗನ? ತಿಂದು ಮನೆ ಗಿರಡ ಬಗ್ಗೆ ಇದ್ದೀಯ ಏನ್ ರಮ? ಬೇಡ ಹೇಳ್ಬೇಡ, ಏನೋ ಬಡಸ್ಥಿತಿ ಹಾಗ್ ಮಾಡಿಸ್ಬಿಡ್ತು, ಇನ್ಮೇಲೆ ಹಾಗ್ ಮಾಡಲ್ಲ ಕಣಗುರು. ಹಾಗ್ ಮಾಡೋದಿಲ್ಲ, ಮಾಡಲ್ಲ. ಇನ್ಮೇಲೆ ಈ ತರ ಏನಾದ್ರೂ ಮಾಡಿದ್ರೆ ತಗೊಂಡ್ ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಬಿಡ್ತೀನಿ. ಮುಗಿತೀನಿ. ಏನಲ್ಲಿ ಎಷ್ಟು ದಿವ್ಸ ಬರ್ತಾ ಇದ್ದೀಯ ಇಲ್ಲಿಗೆ? ಸುಮಾರು ದಿವ್ಸಕ್ಕೆ ಬರ್ತಾ ಇದ್ದೀನಣ್ಣ. ಬಾಂಧವ್ಯಕ್ಕೆ ಬರ್ತಾ ಇದ್ದೀಯ? ಒಂದಿಷ್ಟು ತಿನ್ನು ಅಂತೇಳಿ ತಿಂತೀಯ? ಇನ್ನೊಂದ್ಸಲ ಬರ್ತೀಯ ಇಲ್ಲಿಗೆ. ಬ್ಯಾಗ್ ಕೊಟ್ಟು ಹೋಗು, ಬ್ಯಾಗ್ ಕೊಟ್ಟು ಹೋಗು. ಕಳ್ಳ ಬಡವ. ನೋಡ್ತಾರೆ, ಬಿಡಿಸ್ಕೋ. ಇಲ್ಲಾರೆ ನೋಡ್ತಾರೆ ನಮ್ಮನ್ನ. ನಿನ್ ಕೆಲ್ಸ ಸಿಕ್ಕಿದ್ಯಂತೆ, ನನ್ ಹೇಳಲೇ ಇಲ್ಲ. ನಿನ್ಗ್ಯಾರು ಹೇಳಿದ್ದು? ನನಗ್ ಗೊತ್ತಿಲ್ವಾ, ನೀನ್ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಹೇಗಿದ್ಯಾ ಎಲ್ಲ ಗೊತ್ತು. ಕಾರಣ ಹೇಳಿದ್ರು. ಅದನ್ನ ನೀನ್ ಹೇಳ್ಬೇಕು ಅಂತ ನಾನು ಇಲ್ಲಿ ಬಂದಿದ್ದು. ಸತ್ಯ, ನಿಮ್ಗೆ ಯಾವ್ದೋ ಒಂದು ಕೆಲ್ಸ ಸಿಕ್ತಲ್ಲ, ಆ ಹಾಳಾದ ಯೋಚನೆಯಿಂದ ದೂರವಾದೆ. ನನ್ಗೆ ಅಷ್ಟೇ ಸಾಕು. ಅಷ್ಟೇ ಸಾಕ? ನೆನಪು ಬೇಡ ನಿಜವಾಗಿ. ಏನ್ ಬೇಕು ಮತ್ತೆ? ನಾನು ಹೇಳ ಹೇಳ, ಬೇಗ ಮದುವೆ ಮಾಡ್ಕೋಬೇಕು ಅಂತ. ಅಮ್ಮ ಅಮ್ಮ ಬಂದೆಪ್ಪ. ನಾನೇ ಯಾರಪ್ಪ ಈ ಹುಡುಗಿ? ಇವಳು ಮಳ್ಳಿ ಅಲ್ಲ, ಕುಳ್ಳಿ. ನಮ್ಮ ಅಮ್ಮ ಕೇಳ್ತಾ ಇದ್ದಾಳೆ ನಿನ್ನ ಯಾರು ಅಂತ ಹೇಳು. ದೊಡ್ಡ ಮನುಷ್ಯ ನೀನು, ನೀನೇ ಹೇಳ್ತೀನಿ ಅಂತ ಕರ್ಕೊಂಡ್ ಬಂದು ನನ್ನ ಹೇಳು ಅಂತೀಯ? ಏನಪ್ಪ ಇದು, ಇಬ್ರು ಗುಸ್ಗುಸ ಅಂತಿದ್ದೀರಾ? ಅಮ್ಮ ಅಮ್ಮ, ನಾನು ಹಿಂದೆ ಲಾರಿ ಡ್ರೈವರ್ ಆಗಿದ್ದಾಗ ಟೋಲ್ ಗೇಟ್ ಹತ್ರ ಒಬ್ಳು ಸಕ್ಕರೆ ಗುತ್ತಿ. ನಾನು ಹೇಳ್ತೀನಿ, ನಾವಿರೋ ಮಹಲ್ಲಾಗೆ ಸಕ್ಕರೆ ಗುತ್ತಿ ಅಂತ ಹೆಸರು. ಅಲ್ಲೇ ನನಗೂ ಇವನಿಗೂ ಪರಿಚಯ ಆಯ್ತು. ಅಮ್ಮ, ನನ್ನ ತಂಗಿ ಮಂಗಳ ವೆಂಕಟೇಶನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿಲ್ಲ, ಹಾಗೆ ಇವಳು ನನ್ನ ಪ್ರೀತಿಸ್ತಾಳ, ನಾನು ಅವಳನ್ನ ಪ್ರೀತಿ. ಬಂದವಳು ಹೊರಟು ಬಿಟ್ಲಲ್ಲ ಊಟ ಮಾಡಿದೆ. ನಾಚಿಕೆ ನಾಚಿಕೆ, ನಿನ್ ಕಂಡ್ರೆ ಭಯ, ನನ್ ಕಂಡ್ರೆ ನಾಚಿಕೆ. ಹೋಗಿ ಕರ್ಕೊಂಡ್ ಬರ್ಲಾ? ಕೇಳ್ತೀಯ, ಕರ್ಕೊಂಡ್ ಬಾ. ಸಹಸ್ರ ಸೇರುಷ ಪುರುಷ ಸಹಸ್ರಾಕ್ಷ ಸಹಸ್ರಭಾತ್ ಸ ಭೂಮಿನ್ ವಿಶ್ವತ ಹೃತ್ವ ಅತ್ಯತಿಷ್ಠತ್ ದಶಾಂಗುಲಂ ಪುರುಷ ಏವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮ್ರೋ ತತ್ವಸ್ಯೇಷಾನಃ ಯದನ್ನೇನಾತಿರೋಗತಿ ಏತಾವಾನಸ್ಯ ಮಹಿಮಾ. ಶನೇ ಅಭಿ ತಸ್ಮಾತ್ ವಿರಾಟ ಜಾಯತ
Hello, Squadron Leader Vinod here. D'Souza here. Hello, D'Souza. I'm sorry. Ivattu tennis match ag barakagalilla. What is the matter? Mavanavar shraddha ivattu. Adukku ninge ene sambandha? Mavanavarige gand makkalilla. ಇದೊಬ್ಬ ಮಗನು ಚಿಕ್ಕ ವಯಸ್ಸಲ್ಲೇ ಸತ್ತೋದ್ನಂತೆ. ಸೊ ನಾನೇ ಮಗ ಅಳಿಯ ಇಲ್ಲ. ಆಸ್ ಯೂಶುವಲ್ ಟುಮಾರೋ ಮಾರ್ನಿಂಗ್ ಅಟ್ ದ ಆಫೀಸ್. ಓಕೆ ಬಾಯ್. ಗುರು ಗುರು ಯಾಕಾಗ ನೋಡ್ತಾ ಇದ್ದಿ? ಫೋಟೋ. ಓ, ಫೋಟೋದಲ್ಲಿ ಇರೋರ? ಅವ್ರ ನಮ್ಮ ತಂದೆ. ಇವತ್ತು ಅವ್ರ ಶ್ರಾದ್ದ. ಏನಾಗಿತ್ತಮ್ಮ ಅವ್ರಿಗೆ? ಅದೊಂದು ದೊಡ್ಡ ದುರಂತನಪ್ಪ. ಚಿಕ್ಕ ವಯಸ್ಸಿನಲ್ಲಿ ನಾನು ನಮ್ಮಣ್ಣ ಇಬ್ರು ಆಡ್ತಾ ಇದ್ವಿ. ನನ್ನ ಮಹಡಿಯಿಂದ ತಳ್ಳಿಬಿಟ್ಟು ಹೆದರ್ಕೊಂಡು ಮನೆ ಬಿಟ್ಟು ಓಡ್ ಹೋದ. ಅವನ್ ಕಂಡ್ರೆ ನಮ್ಮ ತಂದೆಗೆ ಪ್ರಾಣ. ಎಲ್ಲೆಲ್ಲೋ ಹುಡುಕ್ಸಿದ್ರು, ಕಡೆಗೊಂದು ಸತ್ತೋದ ಅಂತ ಸುದ್ದಿ ಬಂತು. ಅವನ್ ಯೋಚನೆಲೆ ಕೊರ್ಗಿ ಕೊರ್ಗಿ ನಮ್ಮಪ್ಪ ಪ್ರಾಣ ಬಿಟ್ರು. ಗುರು, ನೀನ್ ಯಾಕೆ ಕಳ್ತಾ ಇದ್ದಿ? ನಾನು ನಿಮ್ಮ ಹಾಗೆಮ್ಮ, ನಮ್ಮಪ್ಪನ ಕಳ್ಕೊಂಡ್ಬಿಟ್ಟೆ. ನಿಮ್ಮ ತಾಯಿ? ಗಂಡನು ಮಗನು ಒಂದೇ ಸಲ ಕಳ್ಕೊಂಡು ದುಃಖದಲ್ಲಿ ಅವತ್ತು ಹಾಸಿಗೆ ಹಿಡ್ದವರು, ಇವತ್ತಿನವರೆಗೂ ಎದ್ದಿಲ್ಲ ಗುರು. ಗುರು, ಒಳಗಡೆ ನಂಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ತೀನಿ. ಇವತ್ತು ಆಫೀಸ್ಗೆ ಕಾನ್ವೆಂಟ್ಗೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಮಧ್ಯಾಹ್ನದವರೆಗೂ ಇದ್ದು ಊಟ ಮಾಡ್ಕೊಂಡು ಹೋಗು. ಮಾವನವರಿಗೆ ಗಂಡ್ಮಕ್ಳಿಗೆ ಗಂಡ್ಮಕ್ಳು ಇದ್ದೊಬ್ಬ ಮಗನು ಚಿಕ್ಕ ವಯಸ್ಸಲ್ಲೇ ಸತ್ತೋದ್ಬೈತಾರೆ ಸತ್ತೋದ್ಬೈತೆ. ಸೊ ನಾನೇ ಮಗ ಅಲಿಯ ಇಲ್ಲ. ಅಪ್ಪ 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 ಯಾಕಪ್ಪ ಗುರು, ಯಾಕೋ ಅಪ್ಪ ಅಪ್ಪ ಅಂತ ಕೂಕೋತಾ ಇದೀಯ? ಕನಸು ಬಿತ್ತೇನೋ? ನಿನ್ ಕೈಲಿ ಇನ್ನು ಅವನ್ನ ಮರೆಯಕ್ಕಾಗ್ಲಿಲ್ವೇನೋ? ಎನ್ನೆಲ್ಲಪ್ಪ ನಿಮ್ಮಪ್ಪ, ಎನ್ನೆಲ್ಲಪ್ಪ. ಅವ ಓ ಅವ ಅವ ಬಾಬಾ ಇಲ್ಲಿ. ಏ ನಾಗ, ಇಲ್ಲಿ ಯಾಕೆ ಬಂದಿಯೋ? ನಿನ್ನೆ ನೋಡಕ್ಕೆ
ರಾತ್ರಿ ಮನೆಗೆ ಬಂದ್ಮೇಲೆ ನೋಡಿದ್ರೆ ಆಗ್ತಾ ಇರ್ಲಿಲ್ವಾ? ಅಲ್ಲಿ ಗಂಟ ಟೈಮ್ ಇಲ್ಲ, ಅರ್ಜೆಂಟ್ ಆಗಿ 500 ರೂಪಾಯಿ ಬೇಕು. ಇದ್ದಕ್ಕಿದ್ದಾಗೆ ಒಂದು 500 ರೂಪಾಯಿ ಕೇಳಿದ್ರೆ ಎಲ್ಲಿಂದ ತರ್ಲೋ? ಅದೆಲ್ಲ ನಂಗೆ ಗೊತ್ತಿಲ್ಲ, ನಂಗೆ ಹಣ ಬೇಕು. ಅಷ್ಟೊಂದು ಹಣ ಎಲ್ಲಿದೆಯೋ? ನೀ ಏನಾರ ಮಾಡ್ಕೊಳ್ಳೋ, ಸಂಜೆ ಒಳಗೆ ಕೊಡದೆ ಹೋದ್ರೆ ಆ ಪಟಾನ ಬಂದು ಸೊಂಟ ಮುರಿತೀನಿ ಅಂತ ಹೇಳವನೆ. ಮುರಿಸ್ಕೋ, ಹಣಾಗ ಹೋಗು. ನಾನು ಯಾಕೆ ಹಾಳಾಗ್ಲಿ, ಅವನಿಗೆ ಈ ಮನೆ ಅಡ್ರೆಸ್ ಕೊಟ್ಟು ನಿಂತ ಕಳಿಸ್ತೀನಿ. ಗೋಬೆ ಮುಂಡೆದೆ, ಅಮ್ಮನ ಮೇಲೆ ಪಟಾಣ ಚೂ ಬಿಡ್ತೀಯನೋ? ಹಣ ಬೇಕು ಅಂದ್ರೆ ಅಷ್ಟೇ. ಅಯ್ಯೋ ಅಯ್ಯೋ, ಅವ ಇವನೇನವ ಇಲ್ಲಿ ಕಾರ್ ಬಿಡ್ತಾವನೆ? ಇವನು ಗುರು ಅಂತ, ಈ ಮನೆ ಡ್ರೈವರು. ಯಾಕೋ ಅವ ಈ ಮನೇಲಿ ಒಂದೊಂದೇ ಸಾಮಾನಾಗ ಅಭ್ಯಾಸ ಆಯ್ತಾ ಇಲ್ವಾ? ಅದ್ಯಾಕೆ ಹಂಗಂತೀಯೋ? ಒಳ್ಳೆ ಕಳ್ಳನ್ನ ಮನೇಲಿ ಇಟ್ಕೊಂಡಿದ್ದೀರಿ, ಅವನು ನನ್ನ ಜೊತೆಲೆ ಜೈಲಲ್ಲಿದ್ದ ಕಣವ. ಗುರು ಜೈಲ್ಗೆ ಹೋಗಿದ್ದ ಅಂತ ನಿನಗ್ಯಾರು ಹೇಳಿದ್ರು? ಸುಬ್ಬಮ್ಮ. ಸುಬ್ಬಮ್ಮ ಅವ್ರು ಯಾವಾಗ ಹೋಗಿದ್ರು? ನಾನು ಹೋಗ್ಲಿಲ್ಲ, ನನ್ನ ಮಗ. ಅವನು ಯಾತಕ್ಕೆ ಹೋಗಿದ್ದ? ಯಾರನ್ನೋ ನೋಡ್ಬೇಕು ಅಂತ ಜೈಲ್ಗೆ ಹೋಗಿದ್ನಂತೆ, ಅಲ್ಲ ಅವನ ಕಣ್ಣಿಗೆ ಬಿದ್ದನಂತೆ. ಆಮೇಲೆ ಅಷ್ಟೇ. ಮೊಸರು ಹಾಕಿ. ಅಮ್ಮ, ಮಗುನ ಕಾನ್ವೆಂಟ್ ಬಿಟ್ಟು ಬಂದೆ. ನೀವು ಶಾಪಿಂಗ್ ಹೋಗೋದಾದ್ರೂ ಕಾರ್ ರೆಡಿ. ಗುರು, ಟಿಫನ್ ಆಯ್ತಾ? ಪರವಾಗಿಲ್ಲಮ್ಮ, ನಾನು ಮಾಡ್ಕೋತೀನಿ. ಒಂದ್ ನಿಮಿಷ ಗುರು. ಸುಬ್ಬಮ್ಮ ಬಂದೇಮ್ಮ. ಗುರುಗ್ ಟಿಫನ್ ತಂದ್ಕೊಡಿ. ಕೊಡ್ತೀನಿ, ಆಚೆ ಇರಪ್ಪ. ಯಾಕೆ ಆಚೆ ಇರ್ಬೇಕು? ಇಲ್ಲೇ ತಂದ್ಕೊಡಿ. ಗುರು ನೀನ್ ಕೂತ್ಕೋಪ್ಪ. ನಾನು ಕೂತ್ಕೋಬೇಕಾ? ಯಾಕೆ? ಡ್ರೈವರ್ ಆದ ತಕ್ಷಣ ಇಲ್ಲಿ ಕೂತ್ಕೋಬಾರ್ದೇನು? ಆಗಲ್ಲಮ್ಮ, ಅದು ನಾನು ಕೂತ್ಕೊಳ್ಳೋ ಜಾಗ ಅಲ್ಲ. ನೋಡ್ ಗುರು, ನಮ್ಮ ಯಜಮಾನ್ರು ಸ್ವಲ್ಪ ಸ್ಟ್ರಿಕ್ಟೆ ನಿಜ, ಆದ್ರೆ ನಮ್ಗೆ ಯಾರಿಗೂ ಇಲ್ಲಿ ಭೇದಭಾವನೆ ಇಲ್ಲ. ಸಂಕೋಚ ಪಡ್ಬೇಡ, ಕೂತ್ಕೋ. ಬೇಡಿ ಅಮ್ಮ, ನಾನು ಹೊರಗಡೆ. ಪರವಾಗಿಲ್ಲ, ಕೂತ್ಕೋಪ್ಪ. ಬೇಡಿ ಅಮ್ಮ, ಕೂತ್ಕೋ ಗುರು. ತಿನ್ನು ಗುರು. ಸಾಂಬಾರ್ ಹಾಕ್ಲಾ? ಹಾಕಿ. ಅಲ್ಲ, ಪ್ರಪಂಚದಲ್ಲಿ ಹೀಗೂ ಉಂಟಾ? ಹತ್ತಾರು ವರ್ಷಗಳಾದ್ಮೇಲೆ ಸಾಯಿಸ್ಬಿಟ್ಟೆ ಅಂತ ತಿಳ್ಕೊಂಡ್ ತಂಗಿನ ಪ್ರತ್ಯಕ್ಷವಾಗಿ ನೋಡಿದ್ಯಲ್ಲ. ಎಷ್ಟು ಚೆನ್ನಾಗಿದ್ದಾಳೆ ಅಂತೀಯ ನನ್ನ ತಂಗಿ. ಮುಖದಲ್ಲಿ ಅದೇನು ಸೌಮ್ಯತೆ, ಕಣ್ಣುಗಳಲ್ಲಿ ಅದೇನು ಕಾಂತಿ, ಎಲ್ಲ ನಮ್ಮ ಅಮ್ಮನ ಹಾಗೆ. ಎಷ್ಟು ನೋಡಿದ್ರು ನೋಡ್ತಾನೆ ಏರಣ ಅನ್ಸುತ್ತೆ. ಅವಳಿಗೆ ತಕ್ಕ ಗಂಡ, ಬೊಂಬೆ ಅಂತ ಮಗು, ಒಳ್ಳೆ ಮನೆ. ಗೌರಿ, ನನ್ನ ಜೀವಮಾನದಲ್ಲಿ ಇಂಥ ಒಂದು ತೃಪ್ತಿ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಸತ್ತು ಹೋದಣ್ಣ ಬದುಕಿದ್ದಾನೆ ಅಂತ ಗೊತ್ತಾದಾಗ ಅವಳಿಗಾಗುವ ಆನಂದ ಯೋಚನೆ ಮಾಡು. ಯೋಚನೆ ಮಾಡಿದ್ದೀನಿ, ಯೋಚನೆ ಮಾಡಿದ್ದೀನಿ. ನಡಿ, ಹೋಗಿ ಹೇಳೋಣ. ಲೇಲೆ, ಎಲ್ಲಿ ಹೋಗ್ತೀಯ? ಏನ್ ಹೇಳ್ತೀಯ? ಅದೇ, ನೀನ್ ಅವಳ ಅಣ್ಣ ಅಂತ. ಹಾಗೆ ಹೇಳೋದು ನೀನ್ ತಿಳ್ಕೊಂಡ್ರು ಅಷ್ಟು ಸುಲಭ ಅಲ್ಲ. ಗೌರಿ, ನನ್ನ ಒಂದು ಕ್ಷಣದ ದುಡುಕಿನಿಂದ ನಮ್ಮಪ್ಪ ನನ್ನ ಯೋಚನೆಯಲ್ಲೇ ಸಾಯೋದಕ್ಕೆ ಕಾರಣನಾಗ್ಬಿಟ್ಟೆ. ನಮ್ಮಮ್ಮ ಶಾಶ್ವತವಾಗಿ ಹಾಸಿಗೆ ಹಿಡಿಯೋ ಹಾಗೆ ಮಾಡಿಬಿಟ್ಟೆ. ಈಗ ನಾನು ಅವಳ ಹತ್ರ ಹೋಗಿ, ಅಮ್ಮ ಲಕ್ಷ್ಮಿ, ನಾನೇ ಅಮ್ಮ ನಿಮ್ಮ ಅಣ್ಣ ಅಂತ ಹೇಳಿಬಿಟ್ರೆ ಹೇಳಿದ್ರೇನು? ಅವಳು ನಂಬಿದ್ರೆ ಸರಿ, ನಂಬದೇ ಇದ್ರೆ ಈಗಿರೋ ಪ್ರೀತಿ ವಿಶ್ವಾಸನು ಕಳ್ಕೊಂಡ್ಬಿಟ್ರೆ ಹಾಗೆ ಈ ಜಗತ್ನಲ್ಲಿ ನನ್ನವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಯಾರೂ ಇರೋದಿಲ್ಲ. ಹಾಗೆ ನಾನು ಬದುಕಿದ್ರು ಒಂದೇ, ಸತ್ರು ಒಂದೇ. ಬೇಡ ಗುರು, ಹಾಗೆಲ್ಲ ಮಾತಾಡಬೇಡ. ನಾನು ಮಾತಾಡಿದ್ದು ನಿಮ್ಗೇನಾದ್ರೂ ನೋವಾಗಿದ್ರೆ? ನೋವು ಅಂತ ಅಲ್ಲ, ಇದರಲ್ಲಿ ನಾವು ಇನ್ನೊಂದು ವಿಷಯ ಯೋಚನೆ ಮಾಡಬೇಕಾಗಿ ಬರುತ್ತೆ. ನಾನು ಆ ಮನೆ ಡ್ರೈವರ್ ಆಗಿರೋನು, ಆ ಮನೆ ಪ್ರತಿಯೊಂದು ವಿಷಯ ನನಗೆ ಚೆನ್ನಾಗಿ ಗೊತ್ತಿದೆ.
ಇವನ್ ಯಾವನಪ್ಪ ಇದ್ದಕ್ಕಿದ್ದ ಹಾಗೆ ಆಸ್ತಿಗೋಸ್ಕರ ಅಣ್ಣನ್ ತರ ಸೋಗ್ ಹಾಕೊಂಡ್ ಬಂದಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ. ಅದಕ್ಕೆ ನಾನು ಹೇಳ್ತಾ ಇರೋದು ನೋಡು ಗೌರಿ, ನನ್ನ ತಂಗಿ ಪ್ರೇಮ ವಿಶ್ವಾಸ ಹೀಗೆ ಇರಬೇಕಾದ್ರೆ ಇವಾಗ ನಾನು ಹೇಗಿದ್ದೀನೋ ಹಾಗಿದ್ದು ಬಿಟ್ರೆ ಕ್ಷೇಮ ಅಲ್ಲ. ಚೆನ್ನಾಗಿದೆ ಅಮ್ಮ, ನನಗೇನು ಈ ಫ್ರಾಕ್ ಚೆನ್ನಾಗಿದೆ ಅನ್ಸುತ್ತೆ ಅಲ್ಲ. ಕಲರು ಚೆನ್ನಾಗಿದೆ ನೋಡ, ಅವಳು ಮ್ಯಾಚ್ ಆಗಿದ್ದೆ ಇಲ್ಲಮ್ಮ ನೋಡಿದ್ರ. ನಿನಗೆ ಹೇಗನ್ಸುತ್ತೆ? ಚೆನ್ನಾಗಿದೆಯಾ? ಅವಳಿಗೂ ಚೆನ್ನಾಗಿದೆ ಅಂತ. ಹಾಗಾದ್ರೆ ಇದೇ ನಿನ್ ಬರ್ತ್ಡೇ ಫ್ರಾಕ್, ಇದನ್ನ ಪ್ಯಾಕ್ ಮಾಡಿ. ಸರಿ ಅಮ್ಮ. ಜಾನಮರಿ ಇಲ್ಲೇ ಇರು. ಆಗ್ಲಿ, ನಾನು ಹೋಗಿ ಬಡವೆ ಅಂತ ಇರ್ತೀನಿ. ಇವತ್ತು ನಿನ್ ಹುಟ್ಟಬ್ಬ, ಇಲ್ಲಿ ದೇವ್ರ ನಮಸ್ಕಾರ ಮೇಡಮ. ಹಾಗೆ ಚಿನ್ನ ಚೈನ್ ಯಾವ್ದು ಲಕ್ಷ್ಮಿ? ಮಗು ಚಿನ್ನ ಚೈನ್ ರೀ. ಇದರಲ್ಲೇ ಇಟ್ಟಿದ್ಯಾ ಇಲ್ಲ ಬೇರೆ ಎಲ್ಲಾದ್ರೂ ಇಟ್ಟಿದ್ಯಾ? ಚೆನ್ನಾಗಿ ಜ್ಞಾಪಿಸ್ಕೋ. ಅಯ್ಯೋ, ಇದರಲ್ಲಿಟ್ಟು ಬೀರಲ್ಲಿ ಇಟ್ಟಿದ್ದೆ. ಹಾಗಾದ್ರೆ ಒಳಗಡೆ ಯಾರು ಬರ್ತಾರೆ? ಸುಭಮ್ಮ, 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 ಇದರಲ್ಲಿ ಚಿನ್ನ ಚೈನ್ ಏನಾಯ್ತು? ಅಯ್ಯೋ ದೇವ್ರೇ, ನನಗೇನಮ್ಮ ಗೊತ್ತು? ಬೇರು ಇಟ್ಟಿದ್ದು ಕಾಣಿಸ್ತಾ ಇಲ್ಲ. ನಮ್ಮನ ಮಗ್ ನಿಮ್ಮನ್ ಬಿಟ್ಟು ಬೇರೆ ಯಾರು ಬರ್ತಾರೆ? ನಾನು ಒಬ್ಳೇನಾ ಬರ್ತೀನಿ? ನಾನು ಬರ್ತೀನಿ, ಗುರುನೂ ಬರ್ತಾನೆ. ನಾನಂತೂ ಇವತ್ತು ಅಡುಗೆ ಮನೆ ಬಿಟ್ಟು ಕದಲ್ಲೇ ಇಲ್ಲ. ಗುರು ಸರ್. ಏನ್ ಸರ್? ಗುರು, ಈ ಬಾಕ್ಸ್ ನಲ್ಲಿ ಇಟ್ಟಿದ್ ಚಿನ್ನ ಚೈನು ರೂಮ್ ಅಲ್ಲಿ ಇಟ್ಟಿದ್ರು, ಅದು ಇವಾಗ ಕಾಣಿಸ್ತಾ ಇಲ್ಲ. ನೀನೇನಾದ್ರೂ ನೋಡಿದ್ಯಾ ಚಿನ್ನ ಸರ? ಹಾ. ಯಾವ ರೂಮ್ನಲ್ಲಿ? ನಮ್ಮ ರೂಮಲ್ಲಿ. ರೂಮ್ನಲ್ಲಿ ಇಟ್ಟ ಚಿನ್ನ ಸರ ಏನಾಯ್ತು? ಎಲ್ಲ ಕಡೆ ಹುಡುಕಿದ್ರ? ಎಲ್ಲೂ ಕಾಣಿಸ್ತಾ ಇಲ್ಲ. ಸುಬಕ ಕರ್ದೆ ಅಪ್ಪ. ಇಲ್ಲೇ ಇದ್ದೀಯಾ? ಚೈನ್ ಏನಾಯ್ತು? ಯಾವ ಚೈನ್ ಅಪ್ಪ? ಚಿನ್ನ ಚೈನು ಕಣವ್ವ. ಚಿನ್ನ ಚೈನು? ಈ ಬಾಕ್ಸ್ ಅಲ್ಲಿ ಇಟ್ಟಿತ್ತಲ್ಲ. ಆ ಬಾಕ್ಸ್ ನಲ್ಲಿ ಚಿನ್ನ ಚೈನ್ ಇಟ್ಟಿತ್ತ? ಆ ಬಾಕ್ಸ್ ಏನು ನುಂಗ್ಬಿಡ್ತೋ ಏನೋ. ಓಹೋ, ಸುಬ್ಬಕ್ಕ ನುಂಗ್ಲಿಲ್ಲ ಹಾಗಿದ್ರೆ? ನಾನಾ? ನ್ಯಾಯ ಕಣಪ್ಪ. ಯಾಕೆ ಅಂದ್ರೆ ನಾಲ್ಕು ಆರು ವರ್ಷ ಜೈಲಲ್ಲಿ ಬಂದವಳು ನಾನು. ನಾನಲ್ದೆ ಇನ್ಯಾರು ಕದೀತಾರೆ ಈ ಮನೇಲಿ? ಓಹೋ, ನಾರು ಜೈಲಲ್ಲಿ ಬಂದ ವಿಷಯ ನೀನಲ್ಲಿ ಜ್ಞಾಪಿಸ್ತಾ ಇದೀಯಾ? ಹಾಗಾದ್ರೆ ನೀನ್ ನಿಜ ಬಾಯ್ ಬಿಡೋದಿಲ್ಲ ಸರ್. ಇವಳು ಸಾಧಾರಣ ಅಲ್ಲ, ಮಹಾಕಿಲಾಡಿ, ಚೆನ್ನಾಗಿ ಪಾಠ ಮಾಡ್ತಾಳೆ. ಇವಳನ್ನ ಪೊಲೀಸ್ನವರು ಕೊಟ್ಟು ನಾಲ್ಕು ವದೆ ಬಿತ್ತು ಅಂದ್ರೆ ಅವಳು ಚರಿತ್ರೆ ಹೊರಗೆ ಬರುತ್ತೆ. ನಾನು ಹಿಂದೆ ಒಂದ್ಸಲ ಜ್ಞಾಪಕ ಕೊಟ್ಟಿದ್ದೀನಿ, ಆದ್ರೆ ಅವಳು ಬುದ್ಧಿ ಅವಳು ಬಿಟ್ಟಿಲ್ಲ. ಅದು ನಾನು ಯಾರು ಗೊತ್ತಾ? ಮಿಲಿಟರಿ ಆಫೀಸರ್. ಸುಮ್ಮನೆ ಅವ್ರಿ ಅವ್ರ ಮೇಲೆ ಸುಳ್ಳು ಹೇಳಬೇಡ. ಮರ್ಯಾದೆಯಾಗಿ ಚೈನ್ ವಾಪಸ್ ಕೊಡು, ಇಲ್ಲದೆ ಹೋದ್ರೆ ಜೈಲಿಂದ ಬಂದ ನಿನ್ನ ಪುನಃ ಜೈಲಿಗೆ ಕಳಿಸ್ಬೇಕಾಗತ್ತೆ. ಹುಷಾರ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಚೈನ್ ನಿಮ್ದ? ಹೌದು. ಎಲ್ಲಿ ಸಿಕ್ತು? ಈ ರ್ಯಾಸ್ಕಲ್ ಮಾರ್ವಾಡಿ ಅಂಗಡಿಯಲ್ಲಿ ಗಿರ್ವಿ ಇಡ್ತಾ ಇದ್ದ, ಅನುಮಾನ ಬಂದು ವಿಚಾರಿಸಿದ್ದಕ್ಕೆ ನಿಮ್ಮ ಅಡ್ರೆಸ್ ಹೇಳ್ದ. ಹೌದೇನು? ಯಾವಾಗ ಕದ್ದ ಇದೇನ? ಹೇಗೆ ಒಳಗೆ ಬಂದೆ? ನಾನೇನು ಬರಲಿಲ್ಲ, ನಮ್ಮ ಅವ್ವನೇ ತಂದ್ಕೊಟ್ಲು. ಯಾರೋ ನಿಮ್ಮ ಅವ್ವ? ಅಲ್ಲಿ ನಿಂತವಳಲ್ಲ ಅವಳು, ಬಾವ ಮುಂಚೆ ಮಾಡೋ ಕೆಲಸ ಮಾಡ್ಬಿಟ್ಟು ಮಳ್ಳಿ ಹಂಗೆ ಹೆಂಗೆ ಬತ್ತ ಅವಳು ನೋಡು. ನೀನೇ ಅಲ್ಗರವ ತಂದ್ಕೊಟ್ಟಿದ್ದು? ಇನ್ಸ್ಪೆಕ್ಟ್ರೆ, ನಮ್ಮ ಅವ್ವ ಕಳ್ಳಿ, ನಾನಲ್ಲ, ಅವಳೇ ಇಡ್ಕಳಿ. ಏನ್ರಿ ಈ ಮನೆ ನಿಮ್ಗೇನ್ ಕಮ್ಮಿ ಆಗಿತ್ತು? ಅನ್ನ ತಿಂದ ಮನೆ ಕನ್ನ ಹಾಕ್ತೀರಾ? ತಪ್ಪಾಯ್ತಮ್ಮ, ತಪ್ಪಾಯ್ತು ಸಾಹೇಬ್ರೆ.
ಈ ಮಗನಿಗೋಸ್ಕರ ನಾನು ಮಂಟಿನ ಕೆಲಸ ಮಾಡ್ಬಿಟ್ಟೆ. ನನ್ನ ಮಾತ್ರ ಪೊಲೀಸ್ನವ್ರಿಗೆ ಇಟ್ಕೊಡ್ಬೇಡಿ. ಅನ್ಗ್ರೇಟ್ಫುಲ್ ವುಮನ್. ಸರ್, ಇವ್ರನ್ನ ಇಂಟ್ರಾಗೇಟ್ ಮಾಡೋದಕ್ಕೆ ಸ್ಟೇಷನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೇಳ್ಕೊಂಡು ಹೋಗಿ ಸರ್, ತಾವು ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಡಿ. ಓಕೆ, ನೀವು ಹೋಗಿ, ನಾ ಬರ್ತೀನಿ. ಥ್ಯಾಂಕ್ ಯು. ಬಾಮ್ಮ ಈ ಕಡೆ. ಟೆಡ್ಡಿ ಟೆಡ್ಡಿ, ಡ್ರೈವರ್ ಮಮ್ಮ ಕಾರ್ಗೆ ಇಟ್ಬಿಟ್ಟು ಹೊರಟೋಯ್ತು. ಏನಂದ್ರೆ ನೀವು ಮಾಡ್ತಾ ಇರೋದು? ಎಂಥ ತಪ್ಪು ಮಾಡ್ಬಿಟ್ಟೆ ಲಕ್ಷ್ಮಿ ನಾನು, ಎಂಥ ತಪ್ಪು ಮಾಡ್ಬಿಟ್ಟೆ, ತಪ್ಪು ಮಾಡ್ಬಿಟ್ಟೆ ಲಕ್ಷ್ಮಿ, ತಪ್ಪು ಮಾಡ್ಬಿಟ್ಟೆ. ಪರವಾಗಿಲ್ಲ ಗುರು. ಗುರು, ಏನೋ ಅಚಾತುರ್ಯ ನಡೆದು ಹೋಯ್ತು, ನಮ್ಮನ್ನು ಕ್ಷಮಿಸು. ದಯವಿಟ್ಟು ಮನೆಗೆ ಬಾ ಅಂತ ಕರೆಯೋಕ್ ಬಂದಿದ್ದೀನಿ. ಬೇಡಿ ಅಮ್ಮ, ಮನಸ್ಸು ಕೆಟ್ಟ ಮೇಲೆ ನಿಮಗೂ ಕಷ್ಟ, ನನಗೂ ಕಷ್ಟ. ನಂಗೆ ಹೆಚ್ಚಾಗಿ ಹೇಳೋಕೆ ಗೊತ್ತಾಗೋದಿಲ್ಲ. ಏನೋ ಕೆಟ್ಟಗಳಿಗೆ ಎಲ್ಲ ಮರ್ತ್ಬಿಡು. ಮೈ ಮೇಲೆ ಅದು ಗಾಯ ವಾಸಿಯಾಗಬಹುದು, ಇದು ಹೃದಯಕ್ಕಾಗಿರೋ ಗಾಯ. ನಂಗೆ ಗೊತ್ತಿದೆ, ನೀನ್ ಜೈಲಿನಿಂದ ಬಂದವನು ಅನ್ನೋ ಒಂದೇ ಒಂದ್ ಕಾರಣದಿಂದ ಅವ್ರು ದುಡುಕ್ಬಿಟ್ರು. ನನ್ನ ಮಗ ಕಳ್ತನ ಮಾಡಿ ಜೈಲಿಗೆ ಹೋಗ್ಲಿಲ್ಲಮ್ಮ. ತನ್ನ ತಂಗಿ ಮದುವೆಗೆ ಬರಬೇಕಾದ ಹಣನ ಹೋಗಿ ಕೇಳಿದ್ದಕ್ಕೆ ಕಳ್ಳತನದ ಆಪಾದನೆ ಹೊರಿಸಿ ಜೈಲಿಗೆ ಕಳಿಸ್ಬಿಟ್ರು. ನಮ್ಮ ಯಜಮಾನ್ರು ಇವನ್ನ ಹೂವನ ಹಾಗೆ ಸಾಕಿದ್ರು. ಮಗ ಜೈಲಿಗೆ ಹೋಗೋದಕ್ಕೆ ಕಾರಣನಾದವನ್ನ ಕೊಂದು ತಾವು ಸತ್ ಹೋದ್ರು. ಇವತ್ತು ಅವ್ರು ಬದುಕಿದ್ದು ಮಗನ ಕೆನ್ನೆಗೆ ಹೊಡೆದಿದ್ದು ಗೊತ್ತಾಗಿದ್ದಿದ್ರೆ. ಅಮ್ಮ ಬೇಡ. ಹೀಗ್ಯಾಕ ಮಾತು? ಹೋಗ್ ಬನ್ನಿಮ್ಮ, ಹೋಗ್ ಬನ್ನಿ. ಅಮ್ಮ, ನಿಮಗ್ ನಾನು ಒಬ್ಬ ಮಗಳಿದ್ದ ಹಾಗೆ ನಿಮ್ಮ ಅಳಿಯನೇ ಹೀಗ್ ತಪ್ಪು ಮಾಡಿದ್ದಿದ್ರೆ ನೀವು ಕ್ಷಮಿಸ್ತಿರ್ಲಿಲ್ವೇ? ಗುರು, ಅಣ್ಣ ತಂಗಿರ್ ವಾತ್ಸಲ್ಯ ಎಂಥದ್ದು ಅಂತ ತಿಳ್ಕೊಳಕ್ ಮುಂಚೆನೆ ಹುಡು ಹುಟ್ಟಿದವನ್ನ ಕಳ್ಕೊಂಡವಳು ನಾನು. ನನ್ನ ನಿನ್ ಜೊತೆ ಹುಟ್ಟಿದ ತಂಗಿ ಅಂತ ತಿಳ್ಕೊಂಡು ಮಾಡಿದ ಅಪರಾಧನ ಯಾಕೆ ಕ್ಷಮಿಸ್ಬಾರ್ದು? ಬೇಡಿಯಮ್ಮ, ಬೇಡಿಯಮ್ಮ, ನೀವು ಕ್ಷಮಿಸಿ ಅಂತ ನನ್ನ ಕೇಳ್ಬೇಡಿ. ನಾನು ಬರ್ತೀನಮ್ಮ ನಿಮ್ಮ ಜೊತೆಯಲ್ಲಿ. ಅಮ್ಮ, ನಾನು ಅವ್ರ ಮನೆಗೆ ಹೋಗಿ ಬರ್ತೀನಮ್ಮ. ಹೋಗ್ಬಪ್ಪ, ಹೋಗ್ಬ, ಬರ್ತೀನಮ್ಮ. ನಡಿ. ಏನಂದ್ರೆ ಗುರು? ನಮಸ್ಕಾರ ಸರ್. ಅಲ್ಲಿ ಬೇಡ, ಇಲ್ಲಿ ಕೂತ್ಕೋಬ, ನನ್ನ ಜಾಗ ಅದು, ಇಲ್ಲಿ ಕೂತ್ಕೋಬ. ಬೇಡಿ ಸರ್. ಗುರು, ನಿನ್ನನ್ ಮನೆಯಿಂದ ಆಚೆ ಕಳಿಸ್ದೊಂದು ನಾನು, ಪುನಃ ನಾನೇ ನಿನ್ನ ಮನೆಯೊಳಗೆ ಕರ್ಕೊಂಡು ಹೋಗ್ಬೇಕು. ಕೂತ್ಕೋಬ ದಯವಿಟ್ಟು, ಪ್ಲೀಸ್ ಕೂತ್ಕೋಬ. ಬಾ ಕೂತ್ಕೋ. ದಯಮಾಚಿ.
ಬೆಳಕು ಮೂಡಿದ ಹಾಗೆ ಸಡಗರ ಬದುಕಲಿ ತುಂಬುವ ಹಾಗೆ ಬಾಡಿದ ಬಳ್ಳಿ ಚಿಗುರಿದ ಹಾಗೆ ಕಿರುಳಲಿ ಜ್ಯೋತಿ ಬೆಳಗಿದ ಹಾಗೆ ಸರಿಯಾಗಿ ಇಂಪಾಗಿ ಆನಂದದಿಂದ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸರಾಗವ ಹಾಡಿದೆ ಆಲಿಸೆಯ ಕನಸು ಕಾಣುವ ಹಾಗೆ ತಿಂಗಳ ಬೆಳಕು ತುಂಬಿದ ಹಾಗೆ ಹೃದಯದ ನೈದಿಲೆ ಅರಳಿದ ಹಾಗೆ ಪರುಷದ ಹೊನಲು ಹೊಮ್ಮಿದ ಹಾಗೆ ನೆನಪಿನ ಅಲೆಯಲ್ಲಿ ತೇಲಿದ ಹಾಗೆ ನೋವ ನಲಿವೋ ತಿಳಿಯದ ಹಾಗೆ ಸಂಗೀತ ಸುಧೆಯಿಂದ ಸುಖ ನೀಡುವಂತೆ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ ಹೊಸ ಹೊಸ ಭಾವ ಕುಣಿಸುತ ಜೀವ ಹೊಸ ಹೊಸ ಭಾವ ಕುಣಿಸುತ ಜೀವ ಮರೆಸುತ ನೋವ ಪ್ರೇಮವ ತುಂಬಿ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ ಕೋಗಿಲೆ ಹಾಡಿದೆ ಕೇಳಿದೆಯ ಹೊಸ ರಾಗವ ಹಾಡಿದೆ ಆಲಿಸೆಯ ಅವ ಅವ ದೀಪು ಏಯ್ ದೀಪು 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 ಗುರು ಏನಮ್ಮ ದೀಪು ಎಲ್ಲಿ ದೀಪು ನನಗೆ ಗೊತ್ತಿಲ್ಲ ನನ್ನ ಜೊತೆಲಿ ಬರಲಿಲ್ಲ ಅವಳು ಎಲ್ಲಿ ಹೋದ್ಲೋ ಗೊತ್ತಾಗ್ಲಿಲ್ವೇ ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ ಎಲ್ಲಿ ಹೋದ್ಲು ಒಂದು ವೇಳೆ ಸಾಹೇಬ್ರು ಕ್ಲಬ್ ಹೋಗುವಾಗ ಏನಾದ್ರು ಜೊತೆಲಿ ಕರ್ಕೊಂಡು ಹೋಗಿರ್ಬಹುದಾ ನೀವು ಸಾಹೇಬ್ರಿಗೆ ಫೋನ್ ಮಾಡಿ ನಾನು ಆಚೆ ಕಡೆ ನೋಡ್ಕೊಂಡು ಬರ್ತೀನಿ ದೀಪ ದೀಪು ದೀಪು ಹಲೋ ನಾನು ಡಾಕ್ಟರ್ ಸ್ಕ್ವಾಡ್ರನ್ ಲೀಡರ್ ವಿನೋದ್ ಕುಮಾರ್ ಎಸ್ ವಿನೋದ್ ಸ್ಪೀಕಿಂಗ್ ನಾನು ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ದೀಪು ಇದ್ದಾಳ ಇಲ್ವಾ ದಯವಿಟ್ಟು ತಕ್ಷಣ ಮನೆಗೆ ಬನ್ನಿ ದೀಪ ಎಲ್ಲಿ ಏನಮ್ಮ ಫೋನ್ ಮಾಡಿದ್ರ ಮಗು ಸಾಹೇಬ್ರ ಜೊತೆ ಇದೆಯಂತ ಇಲ್ವಂತೆ ಗುರು ಒಂದ್ ವೇಳೆ ಕಾನ್ವೆಂಟ್ಗೆ ಏನಾರು ಹೋಗಿರ್ಬಹುದು ಅವ್ಳ ಫ್ರೆಂಡ್ಸ್ ಹಿಂಡ್ ಜೊತೆನಲ್ಲಿ ಕಾನ್ವೆಂಟ್ಗೆ ಯಾಕೆ ಹೋಗುತ್ತೆ ಇವತ್ತು ಸಂಡೆ ಬೇರೆ ಯಾವುದಕ್ಕೂ ಒಂದ್ಸಲ ನೋಡ್ಕೊಂಡು ಬಿಡ್ತೀನಿ ಸಿಸ್ಟರ್ ಸಿಸ್ಟರ್ ನಮ್ಮ ಮಗು ದೀಪು ಏನಾದ್ರು ಇಲ್ಲಿ ಬಂದಿದ್ದ ಇಲ್ವಲ್ಲ ಇವತ್ತು ಸಂಡೆ ಸ್ಕೂಲ್ ಇಲ್ಲ ಬೆಳಗ್ಗೆ ಏನಾದ್ರು ಕಾಣಿಸ್ತಾ ಇಲ್ಲ ಇಲ್ಲಿಗೆ ಏನಾದ್ರು ಬಂದಿದ್ಲ ಅಂತ ಇಲ್ಲ ನಾ ಬರ್ತೀನಿ ಲಕ್ಷ್ಮಿ ದೀಪು ಎಲ್ಲಿ ಏನಂದ್ರೆ ದೀಪು ಎಲ್ಲ ಕಾಣಿಸ್ತಾನೆ ಇಲ್ಲ ರೀ ಕಾನ್ವೆಂಟ್ ಹತ್ರ ಏನಾದ್ರು ಇರ್ಬೋದು ನೋಡ್ಕೊಂಡ್ ಬರ್ತೀನಿ ಗುರು ಹೋಗಿದ್ದಾನೆ ಗುರು ದೀಪು ಸಿಕ್ಕಲ್ಲ ಕಾನ್ವೆಂಟ್ ನಲ್ಲಿ ವಿಚಾರಿಸ್ತಾ ಸರ್ ಮಗು ಈ ಕಡೆ ಬಂದಿಲ್ಲ ಅಂತ ಹೇಳಿ ಅವಳು ಗೊತ್ತಿರೋ ಸ್ನೇಹಿತರ ಮನೆಗಳೆಲ್ಲ ವಿಚಾರಿಸ್ತಾ ಅವ್ರುಗಳು ಕೂಡ ಯಾರು ಈ ಕಡೆ ಬಂದಿಲ್ಲ ಮಗು ಅಂತ ಹೇಳ್ತಾರೆ ಮಾಮ ಯಾಕಮ್ಮ ಯಾಕೆ ಮಾಡು ಹೆದರ್ಕೋ ಬಿಡಿ ಮಗು ಎಲ್ಲೂ ಹೋಗಲ್ಲ ಧೈರ್ಯವಾಗಿರಿ ಸಿಗುತ್ತಮ್ಮ ಮಾ ಗುರು ಪೊಲೀಸಿಗೆ ಫೋನ್ ಮಾಡ್ತೀನಿ ಹಲೋ ಪೊಲೀಸ್ ಸ್ಟೇಷನ್ ನಾ ಸ್ಕ್ವಾಡ್ರನ್ ಲೀಡರ್ ವಿನೋದ್ ಕುಮಾರ್ ಮಾತಾಡ್ತಾ ಇರೋದು ಬೆಳಗ್ಗೆಯಿಂದ ನನ್ನ ಮಗಳು ಕಾಣಿಸ್ತಾ ಇಲ್ಲ ಗೊತ್ತಿರೋ ಜಾಗದಲ್ಲೆಲ್ಲ ಹುಡುಕುದು ಎಲ್ಲೂ ಇಲ್ಲ ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೋದು ಅಂತ ನಮ್ಗೆ ಅನುಮಾನ ಗುರು ಗುರು
ಏನಪ್ಪ? ನಮ್ ಸಾಹೇಬ್ರ ಮಗು ತಪ್ಪಿಸ್ಕೊಂಡ್ಬಿಟ್ಟಿದೆ, ಬೆಳಗ್ಗೆಯಿಂದ ಹುಡುಕಾಡ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ನೀವು ಸ್ವಲ್ಪ ನನ್ನ ಜೊತೆ ಬನ್ನಿ, ಕೂತ್ಕೊಳ್ಳಿ. ಸರಿ ಸರಿ, ನಡಿ ಹೋಗೋಣ. ಅಲ್ಲ, ಯಾಕ್ ತಪ್ಪಿಸ್ಕತ್ತು, ಎಲ್ಲಿ ತಪ್ಪಿಸ್ಕತ್ತು? ಇಲ್ಲಿಗ್ಯಾಕೆ ಬಂದೆ? ಈ ಮನೆಯಲ್ಲಿ ಒಂದು ಸಣ್ಣ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಬರೋಣ. ನೀವು ಸ್ವಲ್ಪ ಇಲ್ಲೇ ಕಾಯ್ಕೊಂಡಿರಿ. ಯಾರ ನೀನು? ಏನಿದೆಲ್ಲ? ಮಗು ಎಲ್ಲಿ? ಯಾವ ಮಗು? ನಮ್ ಸಾಹೇಬ್ರ ಮಗು ದೀಪು. ಸಾಹೇಬ್ರ ಮಗು? ನಿಮ್ ಸಾಹೇಬ್ರ ಮಗುಗೂ ನನಗೂ ಏನ್ ಸಂಬಂಧ? ಏನ್ ಸಂಬಂಧ? ಎಲ್ಲಿದೆ ಮಗು? ಗೊತ್ತಿಲ್ಲ. ಕಳಪ ಪೆಟ್ರೋಲ್ ತಗೊಂಬ. ಗೊತ್ತಿಲ್ಲ ನಿನಗೆ? ಒಳ್ಳೆ ಮಾತಿನಲ್ಲಿ ಬಾಯಿ ಬಿಡ್ಲಿಲ್ಲ ಮಗನೇ, ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ತೀನಿ ನಿನ್ನ. ಗೊತ್ತಿಲ್ಲ, ನಮ್ಮ ಅವನ ಅಡುಗೋ ಗೊತ್ತಿಲ್ಲ. ನಿನ್ನ ನಿಮ್ ತಾಯಿನೂ ಜೈಲಿ ಕಳಿಸಿದ್ವಲ್ಲ ಅನ್ನೋ ಕೋಪದ ಮೇಲೆ ತಾನೇ ಮಗು ನಾನು ಕಟ್ಕೊಂಡು ಹೋಗಿದ್ದು. ಇಲ್ಲ ಇಲ್ಲ. ಇದ್ದ ಮಗು ಎಲ್ಲಿದೆ ಅಂತ ಹೇಳಿಲ್ಲ, ನೀನು ಸುಟ್ಬಿಟ್ಟೆ ನಾನು ಹೋಗ್ಬೇಕಾದ್ರೆ. ಗೊತ್ತಿಲ್ಲ. ಹಾಕು ಪೆಟ್ರೋಲ್ನ, ಹಾಕು ಪೆಟ್ರೋಲ್ನ. ಬೇಡ ಅಣ್ಣ. ಏನು ಬೇಡ ಅಣ್ಣ? ಬೇಡ ಅಣ್ಣ, ಬೇಡ ಅಣ್ಣ. ಮಗುನ ಮಾರ್ಬಿಟ್ಟೆ, ಮಾರ್ಬಿಟ್ಟೆ. ಏನಪ್ಪ ನೀನು? ಮಗುನ ಯಾರು ಮಾರಿದ್ರು ಕೇಳು. ಏ ಮಗಳು, ಮಗುನ ಯಾರು ಮಾರಿದ್ರಿ ಅಂತ ತೋರಿಸ್ತೀನಿ. ತೋರಿಸು, ತೋರಿಸ್ತೀನಿ, ಬಾ ತೋರಿಸು. ಹಲೋ, ಸ್ಕ್ವಾಡ್ರನ್ ಲೀಡರ್ ವಿನೋದ್ ಕುಮಾರ್. ಹಲೋ ವಿನೋದ್ ಕುಮಾರ್. ಹಾ, ಮಗು ಸಿಕ್ತಾ? ಸಿಕ್ಕಿದೆ. ಬೇಕಾ? ಯಾರು ಯಾರು ಮಾತಾಡ್ತಿರೋದು? ನಿನ್ನ ಮಗು ನಿನಗೆ ಜೀವ ಸಹಿತ ಬೇಕಾಗಿದ್ರೆ 5 ಲಕ್ಷ ರೂಪಾಯಿ ಕೊಡ್ಬೇಕು. ವಾಟ್? ಎಸ್, 5 ಲ್ಯಾಕ್ಸ್. ಮಗು ಹತ್ರ ಮಾತಾಡ್ಬೇಕಾ? ಕಮಾನ್. ಡ್ಯಾಡಿ, ಇವ್ನು ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾನೆ, ಇವ್ನ್ ಕೆಟ್ಟವನು. ದೀಪು ಕೊಡ್ರಿ. ಹಲೋ ದೀಪು, ನಾನ್ ನಿನ್ ಮಮ್ಮಿ ಕಣಮ್ಮ ಮಾತಾಡ್ತಿರೋದು. ಎಲ್ಲಿದ್ಯಾ ಕಂದ? ಹೇಗಿದ್ಯಾ ಮಮ್ಮಿ? ಡ್ಯಾಡಿ ಬೇಗ ಬಂದ್ ಕರ್ಕೊಂಡ್ ಹೋಗು. ಹಲೋ, ಏನ್ ಹೇಳ್ತೀಯಾ? ಓಕೆ, ದುಡ್ಡನ್ನ ಎಲ್ಲಿ ಹೇಗ್ ತಂದ್ಕೊಡ್ಬೇಕು? ಮಧ್ಯಾಹ್ನ 3 ಗಂಟೆಗೆ ಸರಿಯಾಗಿ ಮಡಿವಾಳದ ಬಸ್ ಸ್ಟಾಪ್ ನಲ್ಲಿ ನೀನು ಹಣದ ಸಮೇತ ನಿಂತಿರು. ನಮ್ಮವ್ರು ನಿನ್ನನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಒಬ್ಬ ಕರಿ ಸೂಟ್ ಹಾಕೊಂಡಿರ್ತಾನೆ, ಇನ್ನೊಬ್ಬ ಬಿಳಿ ಸೂಟ್ ಹಾಕೊಂಡಿರ್ತಾನೆ. ಅದೇ ಗುರುತು. ಹುಷಾರ್, ಪೊಲೀಸ್ನವ್ರಿಗೆ ಏನಾದ್ರು ಸುಳಿವು ಕೊಟ್ರೆ ನಿನ್ನ ಮಗು ಸಾವು ಖಂಡಿತ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಮಗು ಸಾಯಿಸ್ಬಿಡ್ತೀನಿ. ನೀನಿನ್ನು ಬದುಕಿದ್ಯಾ ಧರ್ಮದಾಸ? ಧರ್ಮದಾಸ, ಆ ಹೆಸರು ನಿಂಗೆ ಗೊತ್ತು. ಯಾರ್ ನೀನು? ಯಾರ್ ನೀನು? ನಾನ ಅನಿಲ್ ಅನ್ನೋ ಹುಡುಗನ ಹೆಸರು ಜ್ಞಾಪಕ ಇದೆಯಾ ನಿನಗೆ? ಯಾವ ಅನಿಲ್? ಜ್ಞಾಪಕ ಮಾಡ್ಕೋ. ಒಂದ್ಸಲ ದೆಹಲಿಯಿಂದ ನೀನು ಟ್ರೈನ್ನಲ್ಲಿ ಸಾಧು ವೇಷದಲ್ಲಿ ಪ್ರಯಾಣ ಮಾಡ್ತಾ ಇರ್ಬೇಕಾದ್ರೆ ಒಂದು ಹುಡುಗ ಸಿಕ್ಕಿದ್ನಲ್ಲ, ಅನಿಲ್, ಜ್ಞಾಪಕ ಇಲ್ಲ? ಅವನೇ ನಾನು. ಓಹೋ, ಅವನ ಅಂದ್ರೆ ಅವತ್ತು ನಮ್ ಕ್ಯಾಂಪ್ ಇಂದ ತಪ್ಪಿಸ್ಕೊಂಡು ಹೋಗೋ ನೀನೇ ಅಲ್ಲ? ಹಾ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 
ಕ್ಯಾಚ್ ಹಿಮ್, ಗೆಟ್ ಡೌನ್, ಗೆಟ್ ಅಪ್, ಕೊಳ ಹಾಕೋ. ಥ್ಯಾಂಕ್ ಯು ಮಿಸ್ಟರ್ ಗುರುಮೂರ್ತಿ ಅಂತ ನನ್ನ ಹೆಸರು. ಥ್ಯಾಂಕ್ ಯು ಮಿಸ್ಟರ್ ಗುರುಮೂರ್ತಿ. ಈ ಕೇಳಿ ನಮ್ಮ ಡಿಪಾರ್ಟ್ಮೆಂಟ್ಗೆ ಭಾಳ ವರ್ಷದಿಂದ ಬೇಕಾಗಿದ್ದು. ಇವ್ನು ಹಿಡ್ಕೊಟ್ಟು ನಮ್ಮ ಡಿಪಾರ್ಟ್ಮೆಂಟ್ಗೆ ಭಾಳ ಸಹಾಯ ಮಾಡಿದ್ರಿ. ದಯವಿಟ್ಟು ಸ್ಟೇಷನ್ ಬಂದ್ಬಿಟ್ಟು ರಿಪೋರ್ಟ್ ಕೊಟ್ಬಿಡ್ತೀರಾ? ಆಯ್ತು ಸರ್. ಆ ಮಗು ಎಲ್ಲಿ? ದೀಪು, ದೀಪ ಮಗು ಕಾಣ್ತಾ ಇಲ್ವೇ? ಹಲೋ ದೀಪ, 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 ಮಾಮಾ ಇಲ್ಲಿ ಬಂದು ಅವ್ತ್ಕೊಂಡ್ಬಿಟ್ಟಿದ್ಯಾ ಅಮ್ಮ? ಎಷ್ಟು ಗಾಬರಿ ಆಗ್ಬಿಟ್ಟೆ ನಾನು, ಹೆದರ್ಕೊಂಡ್ಬಿಟ್ಟಿಯಾ? ಇದೇನಾ ವಿನೋದ್ ಕುಮಾರ್ ಅವ್ರ ಮಗು? ಹೌದು ಸರ್, ಬನ್ನಿ ಹೋಗೋಣ. ಮಾಮಾ ಮಾಮಾ, ನನ್ನ ಒಬ್ಳೆ ಅಲ್ಲ, ಇನ್ನು ಬೇಕಾದಷ್ಟು ಜನ ಇದ್ದಾರೆ, ಬಾ ತೋರಿಸ್ತೀನಿ. ಅಲ್ಲಿ ಅಲ್ಲಿ ಓಹೋ ಬನ್ನಿ ಸರ್. ನೋಡಿದ್ರೆ ಸರ್ ಎಷ್ಟೊಂದು ಮಕ್ಕಳು, ಯಾಕೆ ಯಾಕೆ ಕಳ್ತೀರಿ? ಬನ್ನಿ ಹೋಗೋಣ. ನೋಡಿದ್ರೆ ಸ್ಟೇಷನ್ ಅಲ್ಲಿ ಎಂಕ್ವೈರಿ ಮಾಡಿ. ಬನ್ನಿ ಮೆತ್ತಿಗೆ ಮೆತ್ತಿಗೆ. ನಿನ್ನ ಉಪಕಾರಕ್ಕೆ ನಾವೇನ್ ಕೊಟ್ರು ಸಾಲದು. ಏನ್ ಸರ್ ಉಪಕಾರ ಅಂತ ಇದ್ದೀರಿ? ಏನ್ ಕೊಟ್ರು ಸಾಲ, ನಿನ್ ಋಣನ ನಮ್ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಋಣ ಚೆನ್ನಾಗಿದೆ, ಆದ್ರೂ ಆದ್ರೂ ತಗೋ. ಕಾರ್ ತಗೊಂಡ್ಬರ್ಲ, ಏನಾದ್ರು ಹೋಗ್ಬೇಕಾ? ಇನ್ಮೇಲೆ ಆ ಕಾರ್ ನಿಂದೆ. ಈ ಮನೆಗೆ ನೀನ್ ಡ್ರೈವರ್ ಆಗಿ ಬರ್ಬೇಕಾಗಿಲ್ಲ. ಅಂದ್ರೆ ನಿಮ್ಮ ಪ್ರೀತಿ ವಾತ್ಸಲ್ಯನ ಈ ಕಾರ್ ಕೊಟ್ಟು ಮುಗಿಸ್ಬಿಡ್ಬೇಕು ಅಂತ ಮಾಡಿದ್ದಾರ? ಅದಲ್ಲ ಗುರು, ಅದಲ್ಲ ನಾನು ಹೇಳ್ತಾ ಇರೋದು. ಅದರ ನಿಮಗೆ ಜ್ಞಾಪಕ ಇದೆಯಾ, ಒಂದು ಸಲ ನೀವು ನನ್ನ ಕೆನ್ನೆಗೆ ಹೊಡೆದಾಗ ಆ ಮಾತು ಯಾಕೆ ಗುರು? ನಾ ಹೇಳ್ತೀನಿ. ಏನಮ್ಮ, ಆವತ್ ನೀವು ನಮ್ಮ ಮನೆ ಬಂದು ಪುನಃ ನನ್ನ ನೀವು ಮನೆ ಕರ್ಕೊಂಬರುವಾಗ ಒಂದು ಮಾತು ಹೇಳ್ತೀರಿ. ಏನಪ್ಪ, ನಿನ್ನ ಸ್ವಂತ ತಂಗಿ ಗಂಡಾನೇ ನಿನ್ನ ಕೆನ್ನೆಗೆ ಹೊಡೆದಿದ್ರೆ ಆಗ ನೀನು ಅವ್ರನ್ನ ಕ್ಷಮಿಸ್ತಾ ಇರ್ಲಿಲ್ವಾ? ನನ್ನೂ ನಿನ್ನ ತಂಗಿ ಹಾಗೆ ಅಂತ ತಿಳ್ಕೊಂತ ಒಂದು ಮಾತು ಹೇಳಿದ್ರೆ ಜ್ಞಾಪಕ ಇದೆಯಾ? ನಿಜ. ಏನ್ ಸರ್, ನನಗೆ ಅವರ ಪ್ರೀತಿ ವಾತ್ಸಲ್ಯ ಬೇಕಾಗಿದೆ ಹೊರತು ಕಾರ್ ಬೇಡ. ಅದು ಯಾವತ್ತೂ ಇರುತ್ತೆ, ಪರವಾಗಿಲ್ಲ. ಹಲೋ, ಸ್ಕ್ವಾಡ್ರನ್ ಲೀಡರ್ ವಿನೋದ್ ಕುಮಾರ್ ಹಿಯ. ಹಾ, ತುಂಬಾ ಸೀರಿಯಸ್. ನಾವೆಲ್ಲರೂ ಈವ್ನಿಂಗ್ ಫ್ಲೈಟ್ಗೆ ಹೊರಡ್ತೀವಿ, ಏರ್ಪೋರ್ಟ್ ಕಾರ್ ಕಳಿಸಿ. ಓಕೆ, ರೈತು. ಲಕ್ಷ್ಮಿ, ಡೆಲ್ಲಿಯಿಂದ ಟ್ರಂಕಾಲ್ ಬಂದಿತ್ತು. ನಿಮ್ಮ ತಾಯಿಗೆ ತುಂಬಾ ಸೀರಿಯಸ್ ಆಗಿದ್ದಾರೆ. ಲಕ್ಷ್ಮಿ, ಲಕ್ಷ್ಮಿ ನೋಡು ನೋಡು ನೋಡು, ನಾನು ಈಗಲೇ ಹೋಗಿ ಈವ್ನಿಂಗ್ ಫ್ಲೈಟಿಗೆ ಟಿಕೆಟ್ ತಗೊಂಡ್ಬರ್ತೀನಿ, ಹೊರಟ್ಬಿಡೋಣ. ಹ್ಮ್, ಸಮಾಧಾನ ಮಾಡ್ಕೋ ಲಕ್ಷ್ಮಿ. ಕಮನ್ ಕಮನ್, ಸಮಾಧಾನ ಮಾಡ್ಕೋ. ಸರ್, ನಾನು ದೆಹಲಿ ಬರ್ತೀನಿ. ಬೇಡ ಗುರು, ನೀನಿಲ್ಲ ಇದ್ದು ಮನೆ ನೋಡ್ಕೊ. ನನ್ನಲ್ಲಿ ಬಂದ್ರೆ ಸಣ್ಣ ಪುಟ್ಟ ಕೆಲಸಗಳಿಗೆ ನಿಮ್ಗೆ ಸಹಾಯ ಆಗುತ್ತೆ. ಹಾಗೊಂದು ವೇಳೆ ಏನಾದ್ರೂ ಬೇಕಾದ್ರೆ ನಾನು ಟ್ರಂಕಾಲ್ ಮಾಡ್ತೀನಿ, ಬರುವಂತೆ. ಹ್ಮ್, ಬರ್ತೀನಿ ಲಕ್ಷ್ಮಿ. ಮಮ್ಮಿ, ದೀಪು, ಸಿಸ್ಟರ್ ಆಕ್ಸಿಜನ್ ಕೊಡಿ. ಎಸ್ ಡಾಕ್ಟರ್. ಡಾಕ್ಟರ್ ಹೆದರ್ಕೋಬೇಡಿ ಮಾ, ಶಿ ವಿಲ್ ಬಿ ಆಲ್ ರೈಟ್. ಚಾಣಕ್ಪುರಿ ಚಲೇಂಗೆ ಕ್ಯಾ? ಹಾ ಸಾಬ್, ಬೇಟೋ ಸಾಬ್. ಚಲೋ ಚಲೋ, ಜಲ್ದಿ ಚಲೋ. ಹಾಂ, ಜಾ ರಹಾ ಹೂಂ. ಹ್ಮ್.
ಚಲೋ ಚಲೋ ಜಲ್ದಿ. ವೆರಿ ಸಾರಿ ಮಿಸ್ಟರ್ ಬೆನ್ನ, ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀನಿ. ಆಕೆಯ ಆರೋಗ್ಯ ತುಂಬ ಕ್ಷೀಣವಾಗ್ತಾ ಇದೆ. ನನಗನ್ಸುತ್ತೆ ಆಕೆ ಅದೇನೋ ಮನಸ್ಸಲ್ಲಿ ಇಟ್ಕೊಂಡು ಕೊರಕ್ತಾ ಇದ್ದಾರೆ ಅಂತ. ಅದೇನು ಅನ್ನೋದನ್ನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ. ಅಮ್ಮ ಅಮ್ಮ, ಯಾಕಮ್ಮ ಕಣ್ಣೀರು ಹಾಕ್ತಾ ಇದೀಯಾ? ಲಕ್ಷ್ಮಿ, ನನಗೊಂದೇ ಒಂದು ಆಸೆನಮ್ಮ, ನಾನು ಕಣ್ಮುಚ್ಚಕ್ ಮುಂಚೆ ಅವನ್ನ ಒಂದೇ ಒಂದ್ಸಲ ನೋಡ್ಬೇಕು ಅಂತ ಆಸೆ. ಯಾರನ್ನಮ್ಮ? ಅವನೇ ಅನಿಲ್. ಅನಿಲ್ನ ನಿಮ್ಮಣ್ಣ ಅನಿಲ್ ಇನ್ನೆಲ್ಲಮ್ಮ ಬರ್ತಾನೆ. ಅವನ್ ಸತ್ತು ಎಷ್ಟು ವರ್ಷ ಆಯ್ತು. ಹಾಗನ್ಬೇಡ ಲಕ್ಷ್ಮಿ, ನನ್ ಮನ್ಸು ಕೂಗ್ ಹೇಳ್ತಾ ಇದೆ ಅವನ್ ಸತ್ತಿಲ್ಲ, ಅವನೆಲ್ಲೋ ಬದುಕಿದ್ದಾನೆ. ಅವನು ಒಂದ್ ದಿವಸನೂ ಹೀಗ್ ಮಾಡ್ದವನಲ್ಲ. ನಿನ್ ಮುಖ ನೋಡದೆ ಇದ್ರೆ ಒಳ್ಳೇದಾಗೋದಿಲ್ಲ, ನಿನ್ ಕೈ ತುತ್ತಿಂದೇ ಇದ್ರೆ ನನ್ ಹೊಟ್ಟೆ ತುಂಬೋದಿಲ್ಲ ಅಂತಿದ್ದ. ಅಂಥವನು ಹೀಗ್ ಬರ್ಲಿಲ್ಲ ಅಂದ್ರೆ ಎಲ್ಲಿ ಹೋದ್ನೋ? ಏನಾದ್ನೋ? ನಾನು ಎಲ್ಲಾ ಕಡೆ ಹುಡ್ದತ್ತೆ, ಎಲ್ಲೂ ಸಿಗ್ಲಿಲ್ಲ. ಯಾರನ್ನ ಕೇಳಿದ್ರು ನಮ್ಗೆ ಗೊತ್ತಿಲ್ಲ ಅಂತಾರೆ. ಗುರು, ಎಲ್ಲಿಗಪ್ಪ ಹೊರತೋಗಿದೆ? ಯಾಕಪ್ಪ ನನ್ನ ಹೊಟ್ಟೆ ಒರೆಸ್ತೀಯ? ಅವ್ರನ್ನ ಕಳ್ಕೊಂಡು ನಾನು ಪಡ್ತಿರೋ ವೇದನೆ ಸಾಲದ. ನೀನು ಹೀಗೆ ಮಾಡಿದ್ರೆ ಹೇಗೆ?
ಯಾಕಮ್ಮ ಅಷ್ಟೊಂದು ಗಾಬರಿ ಆಗ್ತೀಯ? ನಿನ್ನ ಬಿಟ್ಟು ನಾನೆಲ್ಲಮ್ಮ ಹೋಗ್ಲಿ. ಗುರು, ನಿಮ್ ಸಾಹೇಬ್ರ ಮನೆಯಿಂದ ಎರಡು ಸಲ ಹೇಳ್ಕಳ್ಸಿದ್ರು, ಅವ್ರ ಕೆಲಸ ಬಿಟ್ಟು ಇವತ್ತೆ ಡಿಲ್ಲಿಗೆ ಹೋಗ್ತಾ ಇದ್ದಾರಂತೆ, ತಕ್ಷಣ ನಿನ್ನನ್ನು ನೋಡ್ಬೇಕು ಅಂತ ಹೇಳ್ತಿದ್ರು. ಇವತ್ತೇ ಹೋಗ್ತಾ ಇದ್ದಾರಂತ? ಅಮ್ಮ, ನಾನು ಹೋಗಿ ಅವ್ರನ್ನ ಸ್ವಲ್ಪ ನೋಡ್ಕೊಂಬಂದ್ಬಿಡ್ತೀನಿ. ಏನಪ್ಪ ಸಾಹೇಬ್ ಹೊರಟದ್ರಾ? ಈಗ ತಾನೇ ಹೋದ್ರು. ನೀವ್ಯಾರು? ನಾನು ಅವ್ರ ಡ್ರೈವರು. ಈ ಮನೇಲಿ ಇದ್ದಿದ್ದು ನನ್ನ ಹೆಸರು ಗುರು ಅಂತ. ಗುರು ಅಂತನಾ? ತಗೊಳ್ಳಿ ಇಕ್ಕಿ, ಈ ಕಾರ್ ನಿಮ್ಗೆ ಬಿಟ್ಟು ಹೋದ್ರು. ತುಂಬಾ ಹೊತ್ತಾಯ್ತು, ಹೋಗಿ. ಅರ್ಧ ಗಂಟೆ ಆಯ್ತು ಅಷ್ಟೇ. ಎಲ್ಲ ಜೋಡಿಸಪ್ಪ, ಆ ಕಡೆ ಆ ಕಡೆ ಇಟ್ಟಿದ್ದೀರಿ, ತಗೊಂಡೋಗಿ ಜೋಡಿಸಪ್ಪ ಅದನ್ನ. ಏನ್ ಸುಮ್ಮನೆ ನಿಂತ್ಕೊಂಡಲ್ಲ? Your attention please, passengers traveling by IC-404 to Delhi and Hyderabad are requested to pass through security check and wait at the departure hall. Calling Central Bazaar, you're requested to contact Indian Airlines Control Counter immediately. Lakshmi, security check ಆಗ್ಲೇ ಅನೌನ್ಸ್ ಮಾಡಾಯ್ತು. ಗುರು ಬರ್ತಾನೆ ಅಂತ ನೀವು ಎಷ್ಟೊತ್ತು ಕಾಯ್ತೀಯ? ಯಾವ ಊರಿಗೆ ಹೋಗಿದಾನೋ ಏನು? ಯಾಕೋ ಅವನನ್ನು ನೋಡಿದೆ, ಹೋಗೋಕೆ ಮನ್ಸು ಬರ್ತಾ ಇಲ್ಲ. ನಾನೊಂದು ಹೇಳ. ಏನು? ಈ ಫ್ಲೈಟ್ನ ಕ್ಯಾನ್ಸಲ್ ಮಾಡಿ, ನೆಕ್ಸ್ಟ್ ಫ್ಲೈಟ್ಗೆ ಹೋಗೋಣ. ಹೋಗ್ಬೋದು, ಆದರೆ ಆಗ್ಲಾದ್ರೂ ಅವ್ನು ಬರ್ತಾನೆ ಅನ್ನೋ ನಂಬಿಕೆ ಏನು? ಹ್ಮ್, ಬಾಬಾ ಹೋಗೋಣ, ಬಾ ಬಾ. ರೆಡಿ ಆಗಿದೆ. ದೀಪು ಮಾಮಾ, ಮಾಮಾ ಎಲ್ಲೋಗಿದ್ದೆ ಮಾಮಾ? ಯಾಕಮ್ಮ ಗುರು, ನಿನ್ನ ನೋಡ್ದೇನೆ ನಾವೆಲ್ಲ ಊರ್ ಹುಟ್ಟೋಗ್ತೀವೋ ಅಂತ ತುಂಬಾ ಯೋಚನೆ ಆಗಿತ್ತು. ಸತ್ಯ ಬಂದಿಲ್ಲಪ್ಪ. ಅದ್ ಸರಿ, ಯಾರಿಗೂ ಹೇಳಿದೆ ಎಲ್ಲಿ ಹೊರಟೋಗಿದ್ದೆ? ನನಗೆ ಬೇಕಾದವರೊಬ್ಬರು ತುಂಬಾ ಸೀರಿಯಸ್ ಆಗಿತ್ತು ಸರ್, ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಹೇಗಿದ್ದಾರೆ ಈಗ? ಹೋಗ್ಬಿಟ್ರಮ್ಮ. ನಮ್ಮಮ್ಮನೂ ಹೋಗ್ಬಿಟ್ರು, ಅಲ್ಲಿ ನೋಡ್ಕೊಳ್ಳೋರು ಯಾರೂ ಇಲ್ಲ. ಅದಕ್ಕೆ ನಾವೆಲ್ಲ ಡೆಲ್ಲಿಗೆ ಹೊರಟೋಗ್ತಿದ್ದೀವಿ. ನಾನು ಬರೋಷ್ಟು ಫ್ಲೈಟ್ ಎಲ್ಲಿ ಹೊರಟೋಗುತ್ತೆ ಅಂತ ತುಂಬಾ ಹೆದರಿದ್ದೆ. ನಿನ್ ಬಿಟ್ಟು ಹೋಗ್ತಿರೋದು, ನನ್ನ ಒಳ ಹುಟ್ಟಿದವನ್ನೇ ಬಿಟ್ಟು ಹೋಗ್ತಿರೋವಷ್ಟು ಕಷ್ಟವಾಗ್ತಿದೆ. ನೀನ್ ಯಾವಾಗ್ಲೂ ನಮ್ಮ ಮನಸ್ಸಿನಲ್ಲೇ ಇರ್ತೀಯ ಗುರು. ಹೌದಮ್ಮ. ಗುರು ಬರಣ. ಮನ್ಸು ನಿಂದು, ನೀನೇ ಅವಳ ಅಣ್ಣ ಅಂತ ಈಗ್ಲಾದ್ರೂ ಹೇಳ್ತೀಯ ಅಂತಿದ್ದೆ. ಕಷ್ಟಕ್ಕಾಗ್ಲಿಲ್ಲ, ಸುಖಕ್ಕಾಗ್ಲಿಲ್ಲ, ಕಡೆಗೆ ಅಮ್ಮನ ಶವ ಸಂಸ್ಕಾರಕ್ಕೂ ಒದಗಲಿಲ್ಲ. ಈಗ ಹೋಗಿ ನಾನೇ ನಿಮ್ಮ ಅಣ್ಣ ಅಂತ ಯಾವ ಮುಖ ಹೊತ್ಕೊಂಡು ಹೇಳಿ? ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ.